ದಲಿತ ದೌರ್ಜನ್ಯ ಆಗಿದೆ ನ್ಯಾಯ ಕೊಡಿ ಅಂದ್ರೆ ಪರ್ಮಿಷನ್ ಪರ್ಮಿಷನ್ ಇದೆಯಾ, ಧರಣಿ ಮಾಡಕ್ ಪರ್ಮಿಷನ್ ಇದೆಯಾ ಅಂತ ಕೇಳ್ತಿರಲ್ಲ. ಏನಿರೋದು ನೀವು ಕೇಳೋದು ಅಲ್ಲಿ ನಿಮ್ ಭಾಷೆ ಹೆಂಗಿತ್ತು ಗೊತ್ತಿಲ್ಲ ನಮ್ಗೆ, ಏನನ್ನ ಮಾತಾಡ್ತೀರ ಅದೆಲ್ಲ ರೆಕಾರ್ಡ್ ಆಗುತ್ತೆ ಪರವಾಗಿಲ್ಲ. ಲಫಾಂಡ್ರನ್ನ ಸಮರ್ಥನೆ ಮಾಡ್ಕೊಂಡು ನಾವು ಬಂದಿಲ್ಲ ಇಲ್ಲಿ ತನಕ ಪೊಲೀಸ್ ಸ್ಟೇಷನ್ಗೆ, ಯಾವತ್ತು ನ್ಯಾಯ ಕೇಳ್ಕೊಂಡು ಬಂದಿದ್ದೀವಿ. ಹಾಗಾಗಿ ನೀವು ಎಂಥವ್ರನ್ನ ಹೇಗೆ ಗೌರವಿಸ್ಬೇಕು ಅಂತ ತಿಳ್ಕೊಳ್ಬೇಕು. ಬರೀ ಇದೆ ಆಗ್ಬಿಡ್ತು ಕೊಡ್ತಾರೆ, ಕಳ್ಳರ ಹಿಡಿಯೋದಿಕ್ ಹೋದಾಗ, ಗುಂಡಗಳು ಹಿಡಿಯೋದಿಕ್ ಹೋದಾಗ ಮಿಕ್ಕಿದ ಒಂದಷ್ಟು ಜನ ಕಾಗೆ ಬಟ್ಟೆ ಹಾಕೊಂಡು ದಂಧೆ ಮಾಡ್ತೀರಾ? ಇವ್ರಿಗೆ ಅಡ್ವೊಕೇಟ್ ಹತ್ರ ಮಾತಾಡ್ಲಿ, ಪರ್ಮಿಷನ್ ಇದೆ ಅಂತ ಕೇಳ್ತೀರಾ? 24 ಗಂಟೆ ಮೇಲೆ ಹುಡುಕಬಾರದು ಒಂದು ಅವ್ರ ಮನೆಗೆ ಮಗಳ ಮಕ್ಕಳ ನುಗ್ಗಿ ಅವ್ರನ್ನ ಮನೆಯಿಂದ ಹೊರಗಾಕಿ ಇಟ್ಬಾರ್ದಾಗ ಅವಾಗ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಎಫ್ ಐ ಆರ್ ಹಾಕಿ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅನ್ನೋದು ಕಾನೂನು ಪಾಲನೆ ಮಾಡಬೇಕು. ನಿಮ್ಗೆ ಗೊತ್ತಾಗಿಲ್ವ? ನಿಮಗೆ ಧರಣಿ ಕೊಡೋದಕ್ಕೆ ಪರ್ಮಿಷನ್ ಬೇಕಂತ ಕೇಳ್ತೀರಾ ನೀವು? ಕೂತಿದ್ರೆ ಪರ್ಮಿಷನ್ ಕೇಳ್ತಾರೆ, ಅವ್ರೇನ್ ಮೈಕ್ ಇಟ್ಕೊಂಡಿದಾರ? ಅದು ಮೈಕ್ ಇಟ್ಕೊಂಡ್ರೆ ಪರ್ಮಿಷನ್ ಬೇಕು. ಇದು ಮೈಕ್ ಯೂಸ್ ಮಾಡ್ತಿಲ್ಲ, ಇಲ್ಲಿ ಮೈಕ್ ಯೂಸ್ ಮಾಡಿದ್ರೆ ಪರ್ಮಿಷನ್ ಬೇಕು. ನ್ಯಾಯ ಬೇಕು ಅನ್ನೋರಿಗೆ ಅವರು ನ್ಯಾಯ ನಿಮ್ಮ ಹೇಳಂಗಿಲ್ಲ. ಕಾನೂನು ಇನ್ನೂರೈವತ್ತಕ್ಕಿಂತ 200-250 ಜನಕ್ಕಿಂತ ಜಾಸ್ತಿ ಕಡಿಮೆ ಜನ ಒಂದ್ ಕಡೆ ಶಾಂತಿ ಇತ್ತು ಅಂತ ಹೇಳಿದ್ರೆ ಅದು ಇದಲ್ಲ, ಅದಕ್ಕೆ ಅನುಮತಿ ಬೇಕಾಗಿಲ್ಲ. ಮೈಕ್ ಹಾಕಿದ್ರೆ ಮಾತ್ರ ಅನುಮತಿ ಬೇಕು. ನಿಯಮಗಳು ತಿಳ್ಕೊಳ್ಳಿ ಫಸ್ಟ್. ಸರ್ ಅದು ಪಾಪ ಅವರು ಅನ್ಯಾಯಕ್ಕೊಳಗಾದ್ರು ಬಂದಿದ್ದಾರೆ. ಕಂಪ್ಲೇಂಟ್ ಆಗಿದ್ ಸಾಹೇಬರಿಗೆ ನಿನ್ನೆ ಹೇಳಿದ್ವಿ, ಕಮಿಟಿ ಸಾಹೇಬರಿಗೆ ಏನು ಕ್ರಮಗಳು ನಿನ್ನೆ 4-5 ಗಂಟೆಗೆ ಡೆಮಾರಿಶ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಏನ್ ಹೇಳಿದ್ದು ರಮೇಶ್, ಮನೆ ಖಾಲಿ ಮಾಡೋದಕ್ಕೆ ನಾನೇ ಲಾರಿ ವ್ಯವಸ್ಥೆ ಮಾಡ್ತೀನಿ, ಎಲ್ಲೂ ಇಲ್ಲ ಅಂದ್ರೆ ಚೌಲ್ಟ್ರಿಗೆ ನಿಮ್ಗೆ ರೂಮ್ ವ್ಯವಸ್ಥೆ ಮಾಡ್ತೀನಿ ಅಂತ. ಏನು ನೀವು ಲಾಟ್ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಇನ್ಸ್ಪೆಕ್ಟರ್ ಬೇರೆ ಬೇರೆ ಆಯ್ತಾರಕ್ಕೆ ಜನರಿಗೆ ಅವ್ರ ಮನೆಗಳು ಖಾಲಿ ಮಾಡಿಸ್ಬಿಟ್ಟು ಅವ್ರ ರೂಮ್ ಇಲ್ದೆ ಇರೋವಾಗ ಚೌಲ್ಟ್ರಿ ವ್ಯವಸ್ಥೆ ಮಾಡ್ತೀನಿ, ಮನೆ ವ್ಯವಸ್ಥೆ ಮಾಡ್ತೀನಿ, ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ ಲಾರಿ ವ್ಯವಸ್ಥೆ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಸರ್ವಿಸ್ ಲಾಟ್ ಇಟ್ಕೊಂಡಿದ್ದಾರೆ. ಹೇಳಮ್ಮ ಬೋನಿ ಹುಡುಗರು ಕರ್ಕೊಂಡು ಏ ರಮ್ಮನ್ ನುಕ್ಕು ಒಳಗಡೆ ಆಚರಿಸಕು ವಾಸ ಮಾಡ್ತೀವಿ. ನಾವು ಫುಟ್ಪಾತಲ್ಲಿ ಇರ್ಬೇಕಾ? ಫುಟ್ಪಾತಲ್ಲಿ ಇರ್ಬೇಕಾ? ನಾವು ನಮ್ಮ ಮಕ್ಕಳು ಪೊಲೀಸರು ಇನ್ಸ್ಪೆಕ್ಟರ್ ಸೇರ್ಕೊಂಡು ಆ ನಾಯಕನನ್ನು ಮುಂದೆ ನಿಂತ್ಕೊಂಡು ಯಾಕೆ ಖಾಲಿ ಮಾಡುತ್ತಾ? ಇಲ್ಲ ನಿಮ್ ಮೇಲೆ ಡಿಸಿಪಿ ಬರ್ಬೇಕು, ಅವ್ನು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬೇಕು. ಅದು ಅವ್ರು ಕೇಳ್ತಾ ಇರೋದು, ಅವ್ರು ಏನು ಕಾನೂನು ಕ್ರಮ ಕೊಟ್ಟಿದ್ದಾರೆ, ಏನೇನ್ ಹೇಳಿದ್ವಿ ಅದು ಹೇಳಿ, ಇಲ್ಲಿ ಯಾಕೆ ಬಂದಿದ್ದಾರೆ ಅವರು ಅಂತ. ಅದಾಗ ತನಕ ಸುಮ್ಮನೆ ಕೊಟ್ಬಿಟ್ಟು ಹೋಗೋದಕ್ಕೆ ಇದನ್ನು ಕುಂದ್ರ ಮಾಡ್ತಿರೋದಲ್ಲ. ಇವರು ಅವತ್ತೇ ಕೊಟ್ಟಿದ್ದಾರೆ ತಗೊಂಡಿಲ್ಲ, ಇನ್ನೂ ಕ್ರಮ ತಗೊಂಡಿಲ್ಲ ನೀವು, ಇವಾಗ ಕೊಡಿ ಅಂತ ಕೇಳ್ತಾ ಮತ್ತೆ. ಕಮಿಷನರ್ ಸಾಹೇಬ್ ಹೇಳಿದೆ, ವೈಯಕ್ತಿಕವಾಗಿ ಹೋಗಿ ಹೇಳಿದೀನಿ, ನಿನ್ನೆ ಕ್ಲೋಸ್ ಎನ್ವಿಲೋ ಕೊಟ್ಟು ಡಿ ಸಿ ಪಿ ಹತ್ರ ಮಾತಾಡಿದ್ರು. ಡಿ ಸಿ ಪಿ ಅವರು ಇದುವರೆಗೂ ಸಿಕ್ತಿಲ್ಲ, ಫೋನ್ ಅಟೆಂಡ್ ಆಗ್ತಿಲ್ಲ. ಈಗ ಏನ್ ನಡೀತಾ ಇದೆ, ಇವರು ಶಿವಶಂಕರ್ ಎಸ್ ಐ ಅವರ ವ್ಯಾಪ್ತಿಗೆ ಮೀರಿದ್ದು, ಅವರ ಗ್ರೇಡ್ಗಿಂತ ಮೇಲಿರೋರು ಬಂದು ಇದನ್ನ ಪರಿಹರಿಸಬೇಕು, ಅವ್ರ ಕಷ್ಟ ಸುಖ ಕೇಳ್ಬೇಕು. ಇವ್ರ ಕೈಯಲ್ಲಿ ಏನು ಇಲ್ಲ ಪಾಪ, ಅವ್ರೇನು ಮಾಡೋಂಗಿಲ್ಲ, ಏನೋ ಅಲ್ಲಿ ಹೇಳಿದಾರೆ ಕೇಳ್ಕೊಳ್ಳಿ ಅಂತ ಕೇಳ್ತಾ ಇದಾರೆ. ಹಾಗಾಗಿ ಅವ್ರಿಗೆ ಹೇಳ್ಬಿಡಿ ನಿಮ್ ಕೈಯಲ್ಲಿ ಆಗಲ್ಲ ಇದು, ಮೇಲ್ನವ್ರು ಬರೋದಕ್ಕೆ ಹೇಳಿ, ಇಲ್ಲಾಂದ್ರೆ ಅವ್ರು ಸಂಜೆ ತನ್ಕೊಂಡು ರಾತ್ರಿ ತನ್ಕೊಂಡು ನಿರಾಹಾರ ಮಾಡ್ತಾರೆ. ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಏನ್ ಬರೋದಿಲ್ಲ, ಕಂಪ್ಲೇಂಟ್ ಅಲ್ಲ ಸರ್, ಧರಣಿ ಮಾಡ್ತಾರೆ. ಧರಣಿ ಮಾಡ್ತಿದ್ದಾರೆ ಅವರು, ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಕೇಳ್ತಾ ಇದಾರೆ ಅಂತ ಹೇಳಿ. ಲಾಸ್ಟ್ ವೈಲೆಟ್ ಮೆಸೇಜ್ ಕೊಟ್ಟಿದ್ದಾರ?
नमस्कार नानु मंजुनाथ कर्नाटक राष्ट्र समितिया बेंगलूरु अध्यक्ष ನೀವು ಇತ್ತೀಚಿನ ಕೆಲವು ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯ ಪೇಜ್ಗಳನ್ನು ನೋಡ್ತಾ ಇರಬಹುದು. ಪ್ರತಿ ದಿವಸ ಒಂದೊಂದು ಪೊಲೀಸರ ವರ್ತನೆ ಇರುತ್ತೆ. ಒಂದೊಂದು ಸ್ಟೇಷನ್ ಅಲ್ಲಿ ಒಂದೊಂದು ಊರಲ್ಲಿ ನಾವು ಪ್ರತಿಭಟನೆ ಮಾಡುವಂತ ಸಂದರ್ಭ ಬಂದಿದೆ. ಇವರ ದೌರ್ಜನ್ಯಗಳು ಯಾವ ಮೀರಿ ಮಿತಿ ಮೀರಿದೆ ಅಂತಂದ್ರೆ ಇವರು ಯಾವೆಲ್ಲವನ್ನು ಮೀರಿದೆ ರೌಡಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಅವರಿಗಾರ ಒಂದಷ್ಟು ಕರುಣೆಗಳು ಬರಬಹುದೇನೋ ಗೊತ್ತಿಲ್ಲ. ಇವರಿಗೆ ಯಾವುದೇ ಕರುಣೆಗಳಿಲ್ಲ. ಇವರು ಹೇಳಿದ್ದೆ ಕಾನೂನು, ಇವರು ಹೇಳಿದ್ದೆ ಇದು ಕುತ್ಕೋ ಮೂರ್ಸ ಕುತ್ಕೋ ಅಂದ್ರೆ ಮೂರ್ಸ ಕುತ್ಕೋಬೇಕು. ಅದು ನಿಯಮ ವಿರುದ್ಧ ಆದ್ರೂ ಪರವಾಗಿಲ್ಲ. ಬಂದವರು ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಇದಿಲ್ಲ. ಇವರಿಗೆ ಏನೇನೋ ಟ್ರೈನಿಂಗ್ ಏನಾಗಿರುತ್ತೆ ಅದು ಯಾವುದೋ ಇವರಿಗೆ ಗಾಳಿ ಇಲ್ಲ. ಇವರಿಗೆ ಯಾರು ಫೋನ್ ಮಾಡ್ತಾರೆ, ಯಾರು ಇದು ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ, ಅದು ಮನಸ್ಸಿಗೆ ಬಂದಂಗೆ ಇವ್ರದ್ದು ವ್ಯವಹಾರ ಆಗೋಗ್ಬಿಟ್ಟಿದೆ. ಇವ್ರದ್ದು ಇವ್ರ ನಿಯಮಗಳ ಅಡಿನಲ್ಲಿ ಯಾವುದೋ ಕೆಲಸ ಮಾಡ್ತಾ ಇಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಅದಕ್ಕೊಟ್ಟಾಗಿದೆ. ಇದರಿಂದಾಗಿ ಪ್ರಾಮಾಣಿಕವಾಗಿ ಯಾರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಆ ಪೊಲೀಸ್ ಅಧಿಕಾರಿಗಳು ಇದರಿಂದ ಅವಮಾನ ಆಗ್ತದೆ. ಇಡೀ ವ್ಯವಸ್ಥೆ ಬೇಕಾ ಇರೋದ್ರಿಂದ ದಯವಿಟ್ಟು ಆ ಪ್ರಾಮಾಣಿಕ ಅಧಿಕಾರಿಗಳಾರು ಮುಂದೆ ಬಂದು ನಿಮ್ಮ ಇಂಥ ವರ್ತನೆಯಿಂದ ದೌರ್ಜನ್ಯಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ನಮ್ಮಂತರೂ ಅವಮಾನ ಆಗ್ತದೆ ಅನ್ನೋದನ್ನ ನೀವು ಕೂಡ ದನಿವೆಟ್ಟಬೇಕು ಇಲಾಖೆ ಒಳಗಡೆ. ಈಗ ಇಲ್ಲ ಅಂತಂದ್ರೆ ಇಂಥವ್ರು ಏನು ಕುತ್ಕೊಂಡು ಕಾನೂನು ಬಾಹಿರವಾಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಡ್ತಾರೆ, ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗಲೂ ಕೂಡ ಮಾಡಬಾರ್ದು ಅಂತ ಇದ್ರೂ ಕೂಡ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ವಿಚಾರಣೆ ನಡೀತಾ ಇದ್ರು ಕೂಡ ಅದ್ರ ವಿರುದ್ಧ ಅದನ್ನು ವೈಲೇಷನ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಯಾರ ವಿರುದ್ಧ ಆಗಿದೆ ಅವ್ರಿಗೆ ಮಾಹಿತಿ ಕೊಡೋದಿಲ್ಲ. ಅವರು ಒಂದು ಅವರು ಅತಿಕ್ರಮ ಪ್ರವೇಶ ಮಾಡಿದ್ರೆ ಮಂಗಳ ಮುಖ್ಯರ ಮುಖ್ಯ ಒಬ್ಬ ರೌಡಿ ಬಿಟ್ಟು ಇಲ್ಲಿ ಇವ್ರ ಮನೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ್ಮೇಲೆ ಅವ್ರಿಗೆ ಇದು ಕಂಪ್ಲೇಂಟ್ ಕೊಡೋಕೆ ಬಂದ ಕಂಪ್ಲೇಂಟ್ ತೊಗೊಂಡಿಲ್ಲ. ಇವತ್ತಿನವರೆಗೂ ಆ ಕಂಪ್ಲೇಂಟಿನ ರಿಜಿಸ್ಟರ್ ಆಗಿದಿಲ್ಲ. ಡಿ ಸಿ ಪಿ ಹತ್ರ ಹೋಗ್ತಾರೆ, ಡಿ ಸಿ ಪಿನ ಕೂಡ ಏನು ಇಲ್ಲಿಗೆ ವಾಪಸ್ ಕಳಿಸ್ತಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಆಗೋದಿಲ್ಲ. ಬದಲಾಗಿ ಇವರನ್ನ ಮೂರು ದಿವಸ ಕೂರಿಸ್ಕೊಳ್ತಾರೆ ಇಲ್ಲಿ ರಮೇಶ್ ಅನ್ನೋರು. ಅವರು ಅವ್ರನ್ನ ಕೂರಿಸ್ಕೊಂಡು ಅಲ್ಲಿ ಬೇರೆ ಬೇರೆ ಅವ್ರ ಕಡೆ ಯಾರು ಇದ್ದಾರೆ ಅವ್ರ ಕಡೆ ಲಾಯರ್ಗಳಿಗೆ ಇವ್ರನ್ನ ಕರೆಸಿ ಇವ್ರು ಸೆಟ್ಲ್ಮೆಂಟ್ ಮಾಡಿಸ್ತಾರೆ. ಭಯ ಹುಟ್ಟಿಸಿ ನಿನ್ನೊಂದು ದೆಹಲಿ ಕಳಿಸ್ಬಿಡ್ತೀನಿ, ಅವ್ರ ಅಮ್ಮ ಅಕ್ಕ ಅಕ್ಕ ಎಲ್ಲ ಮನೆಯವರು ಬರಬೇಕು ಇವರಿಗೆ. ಇವ್ರು ಪೊಲೀಸ್ ಭಾಷೆನಲ್ಲಿ ಬಾಯಿನಲ್ಲಿ ಇವರಿಗೆ ಸಂಸ್ಕೃತ ಒಂದು ಸೌಜನ್ಯದ ಭಾಷೆ ಇವ್ರ ಬಾಯಲ್ಲಿ ಬರೋದೇ ಇಲ್ಲ ಇವತ್ತು. ಹಾಗಾಗಿದೆ ಇವ್ರು ನಾನು ಈ ಪೊಲೀಸ್ನವರಿಗೆ ನಾನು ಇವತ್ತು ಹೇಳ್ತಿದ್ದೀನಿ, ನೀವೇನು ಅಪಾಚ್ಯ ಶಬ್ದಗಳನ್ನು ಉಪಯೋಗಿಸಿದ್ದೀರಾ ಅದನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಪ್ಲೇ ಮಾಡಿ, ನಿಮ್ಮ ಅಕ್ಕ ತಂಗಿಯವರಿಗೆ, ನಿಮ್ಮ ತಾಯಿಯವರಿಗೆ, ನಿಮ್ಮ ಮಕ್ಕಳ ಮುಂದೆ ಅದನ್ನು ಪ್ಲೇ ಮಾಡಿ, ಅವ್ರು ನಿಮಗೇನು ಹೇಳ್ತಾರೆ ಅನ್ನೋದನ್ನು ಇಟ್ಕೊಂಡು ನೀವು ಆತ್ಮಾವಲೋಕ ಮಾಡ್ಕೊಳ್ಳಿ. ಯಾಕಂದ್ರೆ ಇದಕ್ಕಿಂತ ಕೆಟ್ಟದಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ಅದನ್ನು ಸಮರ್ಥ ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ ನಮಗೆ. ಅಷ್ಟೊಂದು ಅವಾಚ್ಯವಾಗಿ ಏನು ಬಾಯಿ ಬಿಟ್ಟರೆ ಹೊಲಸು ಬಾಯಿ ಏಕೆ ಏಕೋ ಅಂತ ನಾವು ವಯಸ್ಸಿಗೆ ಮರ್ಯಾದೆ ಕೊಡೋದಿಲ್ಲ. ಇವರ ಒಂದು ದೌರ್ಜನ್ಯ ಆಗಿದ್ದು ನಾವು ಬಿಸಿ ಮಿರಿದೆ ಒಂದು ರೀತಿ ಕಾಕೆ ಬಟ್ಟೆ ಅನ್ನೋದನ್ನು ಇವರಿಗೆ ಪ್ರೌಢಿಸ ಮಾಡೋದಕ್ಕೆ ಲೈಸನ್ಸ್ ಕೊಟ್ಟಂಗೆ ಇವರು ಉಪಯೋಗಿಸ್ತಾ ಇದ್ದಾರೆ. ಇದು ವ್ಯವಸ್ಥೆನಲ್ಲಿ ಈ ರೀತಿ ಇಲ್ಲ. ಇವರಿಗೆ ಹೇಳ್ದಂಗೆ ಕಾನೂನು ಇಲ್ಲ, ಕಾನೂನನ್ನು ಸಂವಿಧಾನದಲ್ಲಿ ಏನು ಇರಬೇಕು ಅದನ್ನು ನಿರ್ವಹಿಸ್ತಾ ಇಲ್ಲ ಇವರು. ಹಾಗಾಗಿ ಈ ಒಂದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಇವತ್ತೇನು ಅವತ್ತಿನ ಇವತ್ತಿನವರೆಗೂ ಏನು ಇಂಥ ವ್ಯವಸ್ಥೆಗಳು ಬದಲಾವಣೆ ಮಾಡಬೇಕು ಅಂತ ಮಾಡ್ತಾ ಇದೆ. ನಾವು ಇದು ಇಂಥ ನೊಂದವ್ರ ಪರವಾಗಿ ನಾವು ಯಾವತ್ತೂ ಇರ್ತೀವಿ. ದಯವಿಟ್ಟು ಯಾರ್ಯಾರು ಇದು ಮಾಡಿದ್ದೀರಾ ಒಂದಷ್ಟು ಮುಂದಿನ ದಿನಗಳಲ್ಲಿ ನಮ್ಮ ಸಂಪರ್ಕ ಮಾಡಬೇಕು ಅಂತ ವಿನಂತಿ ಮಾಡ್ಕೊಡ್ತೀನಿ. ಇವ್ರೆ ಚೇತನ್ ಮತ್ತೆ ಇನ್ನೊಬ್ರು ಶರಣ ಬಸವಪ್ಪ ಇಲ್ಲಿ ಸರ್, ಶರಣ ಬಸವಪ್ಪ ಅಂತ ಸಬ್ ಇನ್ಸ್ಪೆಕ್ಟರ್ ಇಲ್ವಾ ಇಲ್ಲಿ? ಅವ್ರನ್ನ ಕರೀರಿ. ಅವ್ರು ನನ್ನ ಮುಂದೆ ಒಪ್ಕೊಂಡಿದ್ದಾರೆ ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಇದೆ. ಅವರು ಡಿ ಸಿ ಪಿ ಅವರ ಆದೇಶದ ಮೇರೆಗೆ ಮೂರ್ ದಿವಸ ಒಬ್ಬ ವ್ಯಕ್ತಿನ ಕರ್ಕೊಂಡ್ಬಂದು ಕೂರ್ಸ್ಕೊಂಡಿದ್ದಾರೆ ಇಲ್ಲೇನೆ. ಒಂದೂವರೆ ಕೋಟಿ ಟ್ರಾನ್ಸಾಕ್ಷನ್ ಆಗಿರೋದು ಬೇನಾಮಿ ಟ್ರಾನ್ಸಾಕ್ಷನ್ಸ್ ಇಲ್ಲಿ ನೀವು ವ್ಯವಹಾರ ಮಾಡ್ತಿದ್ದಾರೆ ಕೂರ್ಸ್ಕೊಂಡು. ಅವ್ನು ಯಾರೋ ದುಡ್ಡು ತಗೊಂಡಿದ್ದಾನಂತೆ, ಇವರ್ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಚೆಕ್ ಟ್ರಾನ್ಸಾಕ್ಷನ್ ಆಗಿಲ್ಲ, ಎಂಥದ್ದು ಆಗಿಲ್ಲ ಇಲ್ಲಿ. ಇಲ್ಲಿ ಈ ಚೆಕ್ ಟ್ರಾನ್ಸಾಕ್ಷನ್ ಆಗಿಲ್ಲ. 2 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆದಾಗ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ತಗೋಬರ್ಬೇಕಿತ್ತು. ಪೊಲೀಸರು ಅದನ್ನು ತಗೋಬರ್ದಿರಾ? ಕುಣಿಗಲ್ಲಿ ಹೋಗ್ಬಿಟ್ಟು 5 ಜನ ನಿಮ್ಮ ಪೊಲೀಸರು ಕರ್ಕೊಬಂದಿದ್ದಾರೆ ಆ ವ್ಯಕ್ತಿನ. FIR ಮಾಡಿಲ್ಲ, NCR ಮಾಡಿಲ್ಲ, ಎಂಥದೂ ಮಾಡಿಲ್ಲ. ಕರ್ಕೊಬಂದ ವ್ಯಕ್ತಿನ 3 ದಿವಸ ಕೂರಿಸಿದ್ದಾರೆ ಸರ್ ಇಲ್ಲಿ. ನಮ್ಮ ಗಮನಕ್ಕೆ ಬಂದಾಗ ನಾವು ಇಲ್ಲಿ ಬಂದು ಕೇಳಿದಾಗ ಅಡ್ವೊಕೇಟ್ನ ಸಮೇತ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ. ಶರಣ ಬಸಪ್ಪ ಅವರು ಕೇಳಿದಾಗ ಇಲ್ಲ ಡಿ ಸಿ ಪಿ ಸಾಹೇಬ್ರು ಹೇಳಿದ್ರು ಹಾಗಾಗಿ ಕರ್ಕೊಬಂದು ಕೂರಿಸಿದ್ದೀವಿ ನಾವು ಅಂತ ಹೇಳಿದ್ರು. ಆ ವ್ಯಕ್ತಿನ ತೋರಿಸಿ ಅಂತ ಹೇಳಿದಾಗ ಆವಾಗ ನಮಗೆ ಆ ವ್ಯಕ್ತಿನ ತೋರಿಸಿದ್ರು. ತೋರಿಸಿ ಆ ವ್ಯಕ್ತಿನ ಸರಿ ನೀವಿಲ್ಲೇ ಕೂರಿಸ್ಕೊಳ್ಳಿ, ನಾವು ಕೋರ್ಟಿನ ಆದೇಶ ತೊಗೊಬರ್ತೀವಿ ಆಮೇಲೆ ಬಿಡಿಯೋರು ಅಂತ ಹೇಳಿದ್ರೆ 15 ನಿಮಿಷದಲ್ಲಿ ಬಿಟ್ಟು ಕಳ್ಸೋರು. ನೀವೇನೋ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಇಷ್ಟು ಇಟ್ಕೊಂಡು 15 ನಿಮಿಷದಲ್ಲಿ ಬಿಡುವಂಥ
ಪ್ರಮೇಯ ಏನು ಬಂದಿದೆ ಸರ್ ಪೊಲೀಸರು ರಿಜಿಸ್ಟರ್ ಆಗದೆ ಇರೋದನ್ನ ನೀವು ಹೇಗೆ ಅರೆಸ್ಟ್ ಮಾಡ್ತೀರಾ? ರಿಜಿಸ್ಟರ್ ಆಗಿಲ್ಲ ಅವರು ಟೆನ್ಷನ್ ಆಯ್ತಲ್ಲ ಸರ್, ಟೆನ್ಷನ್ ಆಯ್ತಲ್ಲ ಸರ್ ಅದು. ಮತ್ತೆ 24 ಗಂಟೆಗಿಂತ ಜಾಸ್ತಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕು ಅಂತಿದೆ, ಪ್ರೆಸೆಂಟೂ ಮಾಡಲಿಲ್ಲ. ಅವ್ರನ್ನ ವ್ಯಕ್ತಿನ ಇಲ್ಲೇ ಕೂರ್ಕೊಂಡು ಹೆಂಗೆ ಎನ್ಕ್ವೈರಿ ಮಾಡ್ತಿದ್ದೀರಿ? ಎನ್ ಸಿ ಆರ್ ಮಾಡ್ತೀರಿ ಹೆಂಗೆ ಸರ್ ಎನ್ಕ್ವೈರಿ ನಡೆಯೋದು? ಇದು ನಮ್ದು ವಿಚಾರ ಸರ್, ಇವ್ರೊಬ್ಬರದ್ದು ಕೇಸ್ ಅಲ್ಲ ಸರ್. ಇಲ್ಲಿ ಕಂಪ್ಲೀಟ್ ಸ್ಟೇಷನ್ ಸೆಟಲ್ಮೆಂಟ್ ಸ್ಟೇಷನ್ ಆಗ್ಬಿಟ್ಟಿದೆ ಈ ಸ್ಟೇಷನ್ನು. ನಮ್ಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ, ಏನೇನು ಇಲ್ಲಿ ಕೂರ್ಸ್ಕೊಂಡು ಮಾಡಿಸಿದ್ದಾರೆ. ಮತ್ತು ಇಲ್ಲಿ ಒಳಗೆ ಕೂಡ ಒಪ್ಕೊಂಡಿದ್ದಾರೆ ಒಂದಷ್ಟು ಜನ. ನಾವು ಮಾತಾಡಬೇಕಾದ್ರೆ ಇಲ್ಲೇ ಆಗಿರುವಂಥದ್ದು 8 ತಾರೀಕು 11 ಗಂಟೆಗೆ ಕರ್ಕೊ ಬಂದಿದ್ದಾರೆ, 10 ತಾರೀಕು 4:30 ಸುಮಾರಿಗೆ ಆ ವ್ಯಕ್ತಿನ ಬಿಟ್ಟು ಕಳಿಸಿದ್ದಾರೆ ಇಲ್ಲಿಂದ. ಅಂದ್ರೆ ಇದ್ರ ಪರ್ಸನಲ್ ಇಂಟ್ರೆಸ್ಟ್ ಎಂತದ್ದು ಬರುತ್ತೆ ಸರ್? 1.5 ಕೋಟಿ ಟ್ರಾನ್ಸಾಕ್ಷನ್ ನಡೆದಾಗ ಡಿ ಸಿ ಪಿ ಅವ್ರಿಗೆ ಎಂತ ಪರ್ಸನಲ್ ಇಂಟ್ರೆಸ್ಟ್ ಇದೆ? ಪೊಲೀಸರಿಗೆ ಎಂತ ಪರ್ಸನಲ್ ಇಂಟ್ರೆಸ್ಟ್ ಇದೆ ಇದರಲ್ಲಿ? ಯಾಕೆ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡ್ರಿ? ಇದೇ ತರ ಎಫ್ ಐ ಆರ್ ಆಗಿರುವಂಥ ಕೇಸಸ್ನ ಯಾವ್ದಾದ್ರು ವ್ಯಕ್ತಿನ ಕರ್ಕೊಬರ್ತೀರಾ? ಬೇರೆ ಊರಿಗೆ ಎಷ್ಟು ದಿವಸ ನಡೆಯುತ್ತೆ ಅದು ಪ್ರಾಸೆಸ್? ಎಫ್ ಐ ಆರ್ ಆಗಿದ್ರೆ ಎನ್ ಸಿ ಆರ್ ಆಗಿರೋ ಒಬ್ಬ ವ್ಯಕ್ತಿನ ಕರ್ಕೊಬಂದು ಹೆಂಗ್ ಸರ್ ಕೂರಿಸ್ತೀರಿ ನೀವು ಇಲ್ಲಿ? ಯಾವ ಕಾರಣಕ್ಕೆ ಕೂರಿಸ್ತೀರಿ ಸರ್? ನಮ್ಮ ಹತ್ರ ವಿಡಿಯೋ ಇದೆ ಸರ್, ಕಂಪ್ಲೇಂಟ್ ಕೊಡ್ತೀವಿ, 100% ಕೊಡ್ತೀವಿ ಕಂಪ್ಲೇಂಟ್. ಚಪ್ಪಲ ಮಕ್ಕಳು ಇಲ್ಲವಲ್ಲ, ಚಪ್ಪಲ ಮಕ್ಕಳು ಮಕ್ಕಳು ಏನಪ್ಪ ಒಂದ್ ನಿಮಿಷ ಏನಾಗ್ಲಿ ಯಾರು ಯಾರಾಗ್ಲಿ, ಆದ್ರೆ ನೀನು ಅವಾಚ್ಯ ಶಬ್ದ ಎಲ್ಲ ಮಾಡ್ಬೋದು ಕೇಳ್ಬಾರ್ದು. ನೋಡಿ ಅವ್ರು ಅವಾಚ್ಯ ಶಬ್ದ ಮಾಡ್ತಿದ್ದಾರೆ, ಅವ್ರು ಮಾಡ್ತಾರೆ ಅಂತ ನಾವ್ ಹೇಳ್ಬಾರ್ದು. ಬರ್ಬಾರ್ದಪ್ಪ, ನಿಮ್ಮ ಆಕ್ರೋಶ ಕಂಟ್ರೋಲ್ ಮಾಡ್ಕೋಬೇಕು. ಅಂದ್ರೆ ಏನ್ ಅರ್ಥ ಅಂದ್ರೆ, ನೀವು ಪೊಲೀಸ್ ಠಾಣೆಗೆ ಹೋದ್ರು ನಿಮ್ಮನ್ನ ಏನು ಮಾಡ್ಕೊಳಕ್ಕಾಗಲ್ಲ, ನೋಡ್ಕೊಳ್ತೀವಿ ನಾವು ಅಂತ. ಅಂದ್ರೆ ಪೊಲೀಸ್ ವ್ಯವಸ್ಥೆನೆ ಚಾಲೆಂಜ್ ಮಾಡ್ತಾರೆ, ಪೊಲೀಸ್ ವ್ಯವಸ್ಥೆನೆ ಚಾಲೆಂಜ್ ಮಾಡಿ ಹಿಂಗ್ ಹೋಗ್ತಾರೆ ಅಂತಂದ್ರೆ ನಿಮ್ ವ್ಯವಸ್ಥೆಗೆ ಎಷ್ಟು ಅವಮಾನ ಇದು? ಸರ್ ಒಂದ್ ನಿಮಿಷ ಸರ್, ಅವಮಾನ ಆಗುತ್ತೆ ಸರ್. ಸರ್ ಸಿ ಸಿ ಟಿವಿ ದಯವಿಟ್ಟು ಚೆಕ್ ಮಾಡಿ, ಅವ್ರು ಕಂಪ್ಲೇಂಟ್ ಹೇಳ್ತಾ ಇದಾರಲ್ಲ ಇಲ್ಲಿ ಯಾರು ಮಾಡ್ಕೊಂಡು ಹೋಗಿದ್ದಾರೆ ಅಂತ. ನಿಮ್ ಪೊಲೀಸ್ ಎದುರುಗಡೆನೆ ಅವ್ರು ಹಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರು ಎಂತ ಧೈರ್ಯ ಇರ್ಬೋದು ಸರ್? ಅವ್ರಿಗೆ ಧೈರ್ಯ ಇದೆ ಅಲ್ಲ, ಇವ್ರು ವೀಕ್ನೆಸ್ ಅದು, ಇವ್ರು ನಾವು ಹೊಂದಾಣಿಕೆ ಮಾಡ್ಕೊಂಡಿದೀವಿ ಅಂತ. ಸೇಮ್ ಕೇಸ್, ಸೇಮ್ ಕೇಸ್ ಎರಡು ಹಾಕಿದ್ದೀರಾ? ಯಾವ ಕಲರ್ ಇನ್ನೋವ? ಸಿಲ್ವರು. ಅದೇ ಕಂಪ್ಲೇಂಟ್, ಮತ್ತೆ ವಿಚಾರ ಇನ್ನೊಂದು ಎಫ್ ಐ ಆರ್ ಮಾಡಿದ್ರೆ ಎಮ್ಎ ಸರ್ ಎಲ್ಲ ಅವ್ರು ಅವ್ರದ್ದೆ, ಅವ್ರ ಸಂವಿಧಾನ ಏನು ಪಾಲನೆ ಮಾಡಿಲ್ಲ. ಇವ್ರು ಹೇಳಿದ್ದೆ ಅದು ಇವ್ರ ಮನೆಗೆ ಅತಿಕ್ರಮ ಪ್ರವೇಶ ಮಾಡ್ದಾಗಲೇ ದೂರು ಕೊಟ್ಟಾಗಿದೆ. ವಿಚಾರ ಇಲ್ಲಿ ಕೇಳ್ರೆ, ಅವತ್ತು ಅವ್ರ ಮನೆಗೆ ಅತಿಕ್ರಮ ಪ್ರವೇಶ ಮಾಡ್ದಾಗಲೇ ದೂರು ಕೊಟ್ಟಿದೆ. ಅದ್ರ ಮೇಲೆ ಕ್ರಮ ತಗೊಳ್ಳಿ ನೀವು ಫಸ್ಟು. ಇಲ್ಲಿ ಕೊಡಿ ಕೊಡಿ ಅನ್ನೋದಲ್ಲ, ಈಗ ಆಡಿ ಆಗಿರೋದಕ್ಕೆ ಇದು ಮಾಡಿ ಅದಕ್ಕೆ ನಿಮ್ಮ ಯಾರು ಇದು ಮಾಡಿದಾರೆ ಅಂದ್ರೆ ನಾನು ಆಲ್ರೆಡಿ ಫೋನ್ ಮಾಡಿಲ್ಲ, ಯಾರು ಸ್ಪಂದಿಸಿಲ್ಲ. ಕಾರ್ ನಂಬರ್, ಆ ವ್ಯಕ್ತಿಗಳ ಹೆಸರು, ಆ ಕಾರ್ ನಂಬರ್ ವ್ಯಕ್ತಿಗಳ ಹೆಸರು ಇದೆ. ಏ ಅದು ಫೋಟೋ ಹೊಡ್ಕೊಡ್ರಪ್ಪ, ಅಲ್ಲಿ ಹೋದ್ರೆ ಆಮೇಲೆ ಸಿಗಲ್ಲ. ಆಮೇಲೆ ಆಗ ಏ ಅಮ್ಮ ತಾಯಮ್ಮ ಒಂದು ನಿಮಿಷ, ಅವ್ರು ಯಾರೋ ಪ್ರಭು ಮತ್ತೆ ಗೌಡ್ರು ಅಂತಂತೆ, ಆ ಕಾರ್ ನಂಬರ್ ಸಿಕ್ಕಿದೆ, ನೀವೊಂದು ಕಂಪ್ಲೇಂಟ್ ಕೊಡಿ. ನಾವಿಲ್ಲಿ ಧರಣಿ ಕೂತಿದ್ದ ಧರಣಿ ಅಥವಾ ನಾವು ಶಾಂತಿಯುತವಾಗಿ ಇಲ್ಲಿ ಕೂತಿದ್ದೀವಿ ಪೊಲೀಸ್ ಸ್ಟೇಷನ್ ಮುಂದೆ, ನಮಗೆ ಬೆರಳು ತೋರಿಸಿ, ಬೆರಳು ತೋರಿಸಿ ನಮ್ಗೆ ಹೆದರಿಸಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಡಿ. ಅವ್ರ ಕೈಯಲ್ಲಿ ಒಂದು ಕಂಪ್ಲೇಂಟ್ ಬರ್ಕೊ ರೀ, ಬರೀ ಅವ್ರು ಬರ್ಕೊಳ್ರಿ ನಂಬರು, ನೀವು ಫೋಟೋ ತಗೊಳ್ರಿ, ಕೊಡ್ರಪ್ಪ ರೀ, ಹೋಗ್ರಿ ಗಜೇಂದ್ರ ಅಲ್ಲಿ ಕೂತ್ಕೊಂಡು ಅವ್ರಿಗೊಂದು ಅವ್ರ ಹೆಸರಲ್ಲಿ ಒಂದು ಕಂಪ್ಲೇಂಟ್ ಬರೀರಿ. ಪೊಲೀಸರ ಬೆಂಬಲ ಇಲ್ಲದೆ ಇದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಈ ಅಮಾಯಕ ಜನರಿಗೆ ಅವ್ರ ಆತರಕ್ಕೆ ಅಂತಾರೆ ಅಂದ್ರೆ ಅವ್ರು ಇನ್ನೆಂತ ಗೂಂಡಾಗಳಿರ್ಬೇಕು? ಅವರು ಪೊಲೀಸರ ರಕ್ಷಣೆಯಲ್ಲಿ ಅವರಿಲ್ಲ, ಅವ್ರ ರಕ್ಷಣೆಯಲ್ಲಿ ಪೊಲೀಸ್ ಇದ್ದಾರೆ. ಒಂದು ಕಂಪ್ಲೇಂಟ್ ಈಗ ವೆಹಿಕಲ್ ಇದು ಮಾಡ್ತಾರೆ.
ಸರ್ ನಿಮ್ಮ ಹುದ್ದೆಗೆ ನೀವು ಗೌರವ ತರ್ಕೊಡ್ಬೇಕು. ಪೊಲೀಸನ್ನ ಜನ ಇವತ್ತು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಕಾಯ್ತಿರ್ತಾರೆ. ನೀವು ಯಾರು ಕುಂಡ್ರಿ ಹೋಗ್ರಿ ಗೌರಿ ಗುಡ್ಡದಲ್ಲಿ ಸಾಮೀಲ್ ಆಗ್ಬಿಟ್ಟು ಯಾರು ಮಾಡೋದಲ್ಲ. ಈಗ ಹಾಗೆ ಹೇಳ್ತಾ ನೀವು ಈಗ ಆತರದ ಬಗ್ಗೆ ಹೇಳ್ಬೇಡಿ. ನೀವು ಅರಕ್ಷಮಿ ಅಲ್ಲಿ ಕೊಡ್ತ ಇಲ್ವಾ ಅಲ್ಲ ಹತ್ರ ಓಪನ್ ಮಾಡಿ ಇಲ್ಲಿ. ಅದನ್ನೇ ಈ ದಂಧೆ ಆಗಿ ದಂಧೆ ಆಗ್ತಾ ಇದೆ ಇಲ್ಲಿ. ಸಿಕ್ಕಾಪಟ್ಟೆ ದಂಧೆಗಳು ಮಾಡ್ತಾ ಇದ್ದಾರೆ. ಆಮೇಲೆ ಪಾಪ ಅವರು ರಮೇಶ್ ಮತ್ತು ಅವರ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅವ್ರನ್ನೆಲ್ಲ ಎರಡು ದಿನ ಇಲ್ಲಿ ತಂದು ಕೂರಿಸಿದ್ದಾರೆ ಯಾವುದೇ ಕಾರಣ ಇಲ್ದೇನೆ. ಆಲ್ರೆಡಿ ಆ ಎಫ್ ಐ ಆರ್ ಆಗಿರೋ ಕೇಸ್ನಲ್ಲಿ ಇನ್ನೊಂದು ಎಫ್ ಐ ಆರ್ ಮಾಡಿಬಿಟ್ಟು ದುರುದ್ದೇಶಪೂರ್ವಕವಾಗಿ ಪೊಲೀಸರು ಶಾಮೀಲಾಗಿದ್ದಾರೆ. ಯಾರು ಇದಾರಲ್ವಾ ಒಂದು ನಿಮಿಷ ನಿಮಿಷ ಕೊಡಿ ಅದು ಐದು ಜನದಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿರೋರು ಪಕ್ಷ ಅಂತ ಅಲ್ಲಿ ಅವನು ರೆಕಾರ್ಡ್ ಮಾಡ್ತಾರೆ. ಮಂಜುನಾಥ್ ಇಷ್ಟೇ ಕೊಟ್ಟಿದ್ದ ಇದಕ್ಕೆ ಯಾವ್ದು ಕ್ರಮ ತಗೊಳ್ಳಿಲ್ಲ. ಇವಾಗ ಕೊಟ್ಟಿದ್ದ ಬಂತಾರ ಅವರು ತಮ್ಮ ಕ್ರಮ ತಗೊಳ್ಳಲ್ಲ. ಅವರು ಎ ಸಿ ಪೇರ್ ಬರಲಿ ಡಿ ಸಿ ಪೇರ್ ಬರಲಿ ಆಮೇಲೆ ನೋಡೋಣ. ಅವ್ರು ಬಂದ್ರೆ ಅವ್ರಲ್ಲೇ ಆಕ್ಷನ್ ಆಗುತ್ತೆ. ಇವ್ರ ಕೈಲಿ ಏನಾಗಲ್ಲ. ಅರಸ್ವಾಮಿ ದೀಪಕ್ಗೆ ಕಳಿಸಿ ಆ ಫೋಟೋಸ್ ಎಲ್ಲ ಪರ್ಸನಲ್ ಪರ್ಸನಲ್ ಐ ಡಿ ಒಂದು ಕಾಲ್ ಮಾಡಿ ಹೇಳಿ ಅವ್ರಿಗೆ. ಅವ್ರು ನಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅದಕ್ಕೆ ಕಳಿಸಿದ್ದು ಕಳಿಸ್ತಾ ಇದ್ದೀನಿ ಅಂತೇಳಿ. ನಮಸ್ಕಾರ ಬಂಧುಗಳೇ, ಈ ಲೈವ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇನ್ನೂ ಏನೇನು ಅಪ್ಡೇಟ್ ಆಗುತ್ತೆ ನಿಮಗೆ ಲೈವ್ ಮೂಲಕ ತಿಳಿಸ್ತೀವಿ. ಈಗ ಡಿ ಸಿ ಪಿ ಮತ್ತು ಎ ಸಿ ಪಿ ಇಲ್ಲಿ ಬರಬೇಕು ಅಂತ ನಮ್ಮದು ಬೇಡಿಕೆ ಇದೆ. ಅವ್ರು ಇನ್ನೂ ಯಾರೂ ಬಂದಿಲ್ಲ. ಅವ್ರು ಬರೋವರೆಗೂ ನಾವು ಇಲ್ಲೇ ಕೂತಿರ್ತೀವಿ. ಈ ಕೆಂಪೇಗೌಡ ನಗರ ಪೊಲೀಸ್ ಠಾಣೆ ನಮಸ್ಕಾರ.
ಕಟ್ಟಿದ್ದೀವಲ್ಲ ಮಾತಾಡಿ ಮಾತಾಡಿ ಸರ್, ನೀವು ಹೋಳಿಗಳನ್ನ ನಾನು ಮನೇಲಿ ತಂದು ಹೋಳಿಗಳನ್ನೆಲ್ಲ ಒಳಗಡೆ ಬಿಟ್ಟು ಪೂಜೆಗಳನ್ನೆಲ್ಲ ಒಳಗಡೆ ಸೇರಿಸಿ ಈಚೆ ಸಹ ನನ್ನ ತಳ್ಳಿ ಆಚೆ ಕಡೆ ತಳ್ಳಿದ್ರು ನಾನು ಹೋಗ ಅಷ್ಟು ಇಲ್ಲದ ಬಿದ್ದೋದೆ. ಬಿದ್ದೋದ್ಮೇಲೆ ಏ ಮುದಿಯ ಅಲ್ಲೇ ಇರಬೇಕು ಅಂದರು. ನಾನು ಅಲ್ಲೇ ಕುಂತ್ಕೊತ್ಲೆ ಇದು ಗಾಂಡುಗಳನ್ನೆಲ್ಲ ಸೇರಿಸಿ ಅದ ಒಂದು 7-8 ಜನ ಗಣಸರುಗಳನ್ನೆಲ್ಲ ಸೇರಿಸಿ ಸಾಮಾನೆಲ್ಲ ಎತ್ತಿ ಈಚೆ ಬಿಸಾಕಿ ತೂದು ಈಚೆ ಬಿಸಾಕಿ ಎಲ್ಲ ಬಿಸಾಕ್ಬಿಟ್ಟು ಕಂಪ್ಲೇಂಟ್ಗಳು ಮಾಡಿದ್ರೆ ಕಂಪ್ಲೇಂಟ್ ಇಲ್ಲ. ನನ್ನ ಮಗ ಬಂದರೆ ನನ್ನ ಮಗನ ಒಳಗಡೆ ಹಾಕ್ಕೊಂಡು ಲಕಪ್ಕೆ ಹಾಕ್ಕೊಂಡು ನನ್ನ ಮಗನ ತಾವು ಫೋನ್ ಕಿತ್ಕೊಂಡು ಆಯ್ತಾ ಫೋನ್ ಕಿತ್ಕೊಂಡು ಮುಡಿಕೊಂಡು ಒಳಗಡೆ ಇರೋ ಇನ್ನೊಂದು ಹೋಳಿಗಳನ್ನ ಬಿಟ್ಟು ನಮ್ಮನ್ನ ಗಲಾಟೆ ಮಾಡಿ ನಮ್ಮನ್ನ ಬೀದಿ ಪಾಲ್ ಮಾಡಿದ್ದಾರೆ. ಅದಕ್ಕೇನು ಹೇಳ್ತೀರಾ ನೀವು ಹೇಳಿ, ಯಾರು ಮಾಡೋದು ಎಲ್ಲ ನೀವೇ ಮಾಡಿರೋದು, ಯಾರು ಕೊಟ್ಟಿದ್ರು ನಿಮಗೆ ಕಂಪ್ಲೇಂಟು ಹೇಳಿದ್ದಾರ ಹೇಳಿ, ಇಂಥವ್ರು ಕೊಟ್ಟಿದ್ರು ಕಂಪ್ಲೇಂಟು ನಮಗೆ ಅಂತ ಹೇಳಬೇಕು. ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ, ಪೋಲಿಗಳನ್ನೆಲ್ಲ ಕುಡಾರಿಗಳನ್ನೆಲ್ಲ ಸೇರಿಸ್ಕೊಂಡು ಕರ್ಕೊಂಡು ನೀವು ಪೂಜಾಗಳೇನೋ ಯಾಕೆ ಕರ್ಕೊಬತ್ತಾರೇ ಖಾಲಿ ಮಾಡಿಸೋಕೆ ನ್ಯಾಯಕ್ಕೆ ಸ್ಟೇಷನ್ಗೆ ಪೊಲೀಸ್ನವರು ಪೂಜಾಗಳನ್ನ ಕರ್ಕೊಂಬತ್ತಾರೆ. ಇಪ್ಪತ್ತೈದು ಜನ ಪೂಜಾಗಳು ಬಂದವ್ರೆ ಹೇ ನಮ್ಗ ಮನೆ ಇಲ್ಲ ಮಠ ಇಲ್ಲ, ಅವ್ನು ಅವನು ಸೈಟ್ ಮನೆ ಓಡಿಸವನಲ್ಲ ಓನರ್ ನ ಕರೀರಿ, ಇಲ್ಲಿಗೆ ಕರೀರಿ, ನಮ್ ಕಾನೂನು ಬೇಕು, ನಮ್ಗೆ ಎಲ್ಲ ಬೇಕು, ನಮ್ ಬಾಡಿಗೆ ಮನೆ ಅಲಿತಾವೆ, ನಾವೆಲ್ಲ ಅಲಿತಾ ಇದೀವಿ ಸ್ಟೇಷನ್ನಲ್ಲಿ. ನಮ್ಮ ಇನ್ಸ್ಪೆಕ್ಟರ್ ಇಲ್ಲ, ಅವತ್ತು ಗದರಿಸ್ತಾರೆ, ಇವತ್ತು ತಪ್ಪಿಸ್ಕೊಂಡು ಹೊಂಟೋಗ, ಅವ್ರ ನಾಯಕನೂ ಇಲ್ಲ, ಯಾವ ಕಾನೂನು ಇದು ಹೇಳಿ. ಆಯ್ತಮ್ಮ, 15-20 ದಿವಸ ಒಂದು ತಿಂಗಳಿಂದ ನಡೀತೈತಿ ಇದು, ಒಂದ್ ತಿಂಗಳಿಂದ ಇರ್ಬೇಕಾ ನಾವು ಬಿದ್ದಿರ್ಬೇಕಾ ನಾವು ಛತ್ರಕ್ಕೆ ಹೋಗ್ತಾರೆ, ಛತ್ರಕ್ಕೆ ಹೋಗುವ ಮಲ್ಕೊಳ್ರಿ ಅಂತ ಕೇಳ್ತಾರೆ ಇವ್ರೇನ್ ಮನುಷ್ಯರ, ಇವರು ನಾವು ಸಂಸಾರಿ ಅಲ್ವಾ, ಗುಂಟ್ರಕ್ಕೋಗಿಲ್ಲ ನಾವು ಹೇಳೇ ಸ್ವಾಮಿ, ನಮ್ಗೆ ನೇಹ ಬೇಕು, ಅವನು ಬರ್ಲಿ ಸೈಟು ನಂದು ಅಂತ ಎಲ್ಲರಿಗೂ ದುಡ್ಡು ತುಂಬಾನೇ ಅವನ್ನ ಕರೆಸ್ರಿ, ಅವ್ನು ಬರ್ಲಿ ಇಲ್ಲಿ, ನಾವ್ ಈ ತರ ಅನ್ಕೊಂಡಿರಕ್ಕಾಗಲ್ಲ. 15 ದಿವಸ ಆಯ್ತಮ್ಮ, ಅಯ್ಯೋ ಒಂದೊಂದ್ ಕಡೆ ಇದ್ದೀವಪ್ಪ, ಎಲ್ಲೆಲ್ಲ ಒಂದೊಂದ್ ಕಡೆ ಇದ್ದೀವಿ, ಮನೆ ಸಾಮಾನ್ಯ ಎಲ್ಲ ಅರ್ಧ ಹೋಯ್ತು, ತಗೊಂಡು ಇವ್ರೆ ತುಂಬಿಸ್ ಕಳಿಸ್ಬಿಟ್ರು ನಮ್ಮ ಮನೇಲಿ, ಮಕ್ಳು ಇಸ್ಕೂಲ್ ಹಾಳಾಯ್ತು ನಮ್ಗೆ, ನಮ್ಗೆ ಇಸ್ಕೂಲ್ ನಮ್ ಮಕ್ಳು ಓದು ಮಕ್ಳು ಚಿಕ್ಕ ಚಿಕ್ಕ ಮಕ್ಳು, ಆ ಮಕ್ಕಳನ್ನ ಕರ್ಕೊಂಡು ನಮ್ಗೆ ಬೀದಿಲ್ ಓರಾಸ ಬಿಡ್ಬೇಕಾ ಹೇಳಿ, ನಮ್ ಕೈಲಿ ಆಯ್ತಾ ಇಲ್ಲ, ನಮಗ್ ಬೇಕೇ ಬೇಕು, ನಮ್ಗೆ ಆಯ್ತಾ ಇಲ್ಲ ಸ್ವಾಮಿ, ತಕ್ಕೊಳಕ್ ಆಯ್ತಾ ಇಲ್ಲ, ಅವ್ನ್ ಬರ್ಲಿ, ಅವ್ನ ಕರ್ಸ್ರಿ ಎಲ್ರು ದಯವಿಟ್ಟು, ಎಲ್ಲ ಕೇಳಕ್ಕೆ ಕೊಡ್ಸಕ್ಕೆ ಮಾಡಕ್ಕೆ ಎಲ್ಲರು ಕಳಿಸ್ತಾನೆ, ಇಲ್ಲಿ ಮಾತಾಡಕ್ ಬರಕಾಗಲ್ವಾ ಅವ್ನ ಕೈಲಿ. ಬನ್ನಿ ಈ ಕಡೆ ಬನ್ನಿ, ಮಾತಾಡಕ್ಕಾಗಲ್ಲ ಗಂಟ್ಲು ನೈತ ಬರಲ್ಲ. ನೀವು ನಮಸ್ಕಾರ ಬಂಧುಗಳೇ, ಈಗ ನಾವು ನಿಮಗೆ ಕೇಳಿಸ್ಕೊಂಡಿದ್ದು ಈಗ ಆರೋಪಿಗೆ ಅಂತ ಏನು ಮಾಡಿದ್ದಾರೆ ಇವರು, ರಮೇಶ್ ಅವರು, ಅವರ ಅಮ್ಮ, ಅವರು ಪಾಪ ಈ ವಯಸ್ಸಲ್ಲಿ ಕೊಡ್ತಾ ಇರೋ ಒಂದು ಅವಸ್ಥೆನ ಅವರು ಹೇಳ್ತಾ ಇದ್ದಾರೆ. ಇಂಥ ಒಂದು ನ್ಯಾಯವನ್ನು ರಕ್ಷಿಸಬೇಕಾಗಿರೋ, ನ್ಯಾಯವನ್ನು ಕಾಪಾಡಬೇಕಾಗಿರೋದ್ರಿಂದ ಇಂತಹ ದೌರ್ಜನ್ಯ ಅನ್ಯಾಯ ಸಮಾಜದಲ್ಲಿ ನಡೀತಾ ಇದೆ. ಇದು ನಾವು ಒಂದು ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ. ಇಂತಹ ಒಂದು ಘಟನೆಗಳು ಮತ್ತು
ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೆಯುವಾಗ ವಯಸ್ಸಾಯ್ತು ಹುಷಾರಿಲ್ಲ ನನ್ನ ಗಂಡನ್ಗೆ, ನಾನು ಏನ್ ಬಾಧೆ ಪಡ್ತಾ ಇದ್ದೀನಿ ನನಗೆ ಗೊತ್ತು, ಅವ್ರಿಗೆ ಏನ್ ಗೊತ್ತು, ಅವನು ಕೊಟ್ಟಿ ಹೊಳ್ತಿರೋಕ್ ಬೇನ್ ಗೊತ್ತು, ಅವನ್ಗೇನ್ ಗೊತ್ತು, ಮಾಡಿಸ್ಬಿಟ್ಟ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಬಿಟ್ಟ ಅವ್ನ ಬೆಚ್ಚಿಗವನೇ ನಾವು. ಯಾರು ಕಂಪ್ಲೇಂಟ್ ಇದ್ರವರೆಗೂ ಪತ್ತೆ ಇಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಲೇ ಇಲ್ಲ ಇವ್ರ ವಿರುದ್ಧ, ಆ ವ್ಯಕ್ತಿನೇ ಇಲ್ಲ, ಆ ವ್ಯಕ್ತಿನ ಕರೆಸ್ಬೇಕು, ಅವ್ರ ಹೆಸರು ಹೇಳಿ ಅವ್ರು ಕರೆಸ್ರಿ, ಅವ್ರು ಯಾರು ಅಂತ ನಮ್ಗೆ ಗೊತ್ತಾಗಲಿ ಅಂದ್ರೂ ಅದು ವ್ಯಕ್ತಿನೇ ಬರ್ತಾ ಇಲ್ಲ. ಇಲ್ಲಿ ನಮಗೆ ಬೇರೆಯೇ ರೀತಿಯ ಒಂದು ಕಾನ್ಸ್ಪಿರಸಿ ಅಂದರೆ ಒಂದು ಒಳಸಂಚು ಪೊಲೀಸರ ಮೂಲಕನೇ ನಡೆದಿರೋ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆ ಕಂಪ್ಲೇಂಟ್ ಇವ್ರ ಮೇಲೆ ಕಂಪ್ಲೇಂಟ್ ಏನಾಗಿತ್ತು, ಆ ಕಂಪ್ಲೇಂಟ್ ಕೊಟ್ಟಿರೋ ವ್ಯಕ್ತಿನೇ ಇಲ್ಲ, ಸಿಗ್ನೇಚರು ಫೋರ್ಜರಿ ಮಾಡುವ ಮಾಡಿರುವ ಒಂದು ಶಂಕೆ ಇದೆ. ಅದನ್ನು DCP ACP ಬಂದು ತನಿಖೆ ಮಾಡಿ ಈಗಲೇ ಮೊದಲನೇದಾಗಿ ಸಸ್ಪೆಂಡ್ ಮಾಡಬೇಕು ಆ ಇನ್ಸ್ಪೆಕ್ಟರ್ನ. ಯಾರು ಇನ್ಸ್ಪೆಕ್ಟರ್ ಬಿಂದಾಸ್ ಆಗಿ ಏನು ಅವರು ಇನ್ಸ್ಪೆಕ್ಟರ್ ಅಲ್ಲ, ಅವರು ಅವರು ಯೂನಿಫಾರ್ಮಲ್ಲಿರೋ ರೌಡಿ. ಸೊ ಇಂಥವ್ರನ್ನ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡಿ ಇಮ್ಮಿಡಿಯೇಟ್ ತನಿಖೆ ನಡೆಸಿ ಇವರಿಗೆ ನ್ಯಾಯ ಒದಗಿಸ್ಬೇಕು, ಆ ಇನ್ಸ್ಪೆಕ್ಟರ್ಗೆ ಶಿಕ್ಷೆ ಆಗೋಂಗೆ ಮಾಡಬೇಕು. ಇದು ನಮ್ಮ ಬೇಡಿಕೆ. DCP ACP ಮೊದಲನೇದಾಗಿ ಇಲ್ಲಿಗೆ ಬರಬೇಕು ಸ್ಪಾಟ್ಗೆ. ಎಲ್ಲಿದ್ದೀರಾ? ಕಮಿಷನರ್ಗೆ ಆಲ್ರೆಡಿ ಟ್ಯಾಗ್ ಮಾಡಿದ್ದೀವಿ ನಾವು. ಕಮಿಷನರ್ ಸಾಹೇಬ್ರೇ, ನಿಮ್ಮ DCP ACP ಈಗಲೇ ನೀವು ಒಂದು ಆದೇಶ ಹೊರಡಿಸಿ ಇಲ್ಲಿ ಬರೋದಕ್ಕೆ ಹೇಳಿ ಅವರಿಗೆ. ನಿಮ್ಮ ಪೊಲೀಸ್ ವ್ಯವಸ್ಥೆಯ ಒಂದು ಮಾನ ಮರ್ಯಾದೆ ಉಳಿಬೇಕು ಅಂತಾದರೆ ನೀವು ಈ ಕೆಲಸ ಮಾಡಲೇಬೇಕು. ಇಂತಹ ಪೊಲೀಸರನ್ನು ಇಟ್ಕೊಂಡು ನೀವು ಏನು ವ್ಯವಸ್ಥೆ ನಡೆಸ್ತೀರಾ? ಕಮಿಷನರ್ ಸಾಹೇಬ್ರೆ, ದಯವಿಟ್ಟು ನಿಮ್ಮ ACP DCP ನ ಇಲ್ಲಿ ಕಳಿಸಿ. ಇದನ್ನು ಈ ಭ್ರಷ್ಟ ಮತ್ತು ದುರುಳ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು, ಇವ್ರ ಮೇಲೆ ಇಮ್ಮಿಡಿಯೇಟ್ ಕ್ರಮ ಆಗಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ನೀವು ಇಲ್ಲಿಗೆ ಬರೋವರೆಗೂ ನಾವು ಇಲ್ಲಿಂದ ಕದಲಲ್ಲ. ಇಲ್ಲಿ ಪೊಲೀಸರು ಸುಮ್ ಸುಮ್ಮನೆ ಕೇಸ್ಗಳು ಹಾಕಿ ಡೀಲ್ಗಳು ಮಾಡೋದು ಎಲ್ಲದೂ ನಡೀತಾ ಇದೆ. ಅದ್ರ ಮೇಲೆ ತುಂಬ ಕಂಪ್ಲೇಂಟ್ ಬಂದಿದೆ. ಮತ್ತು ಅವರು ಅವ್ರ ಫ್ಯಾಮಿಲಿ ಕೂತಿದಾರಲ್ವ, ಅವ್ರ ಮೇಲೆ ಸುಮ್ ಸುಮ್ಮನೆ ದೌರ್ಜನ್ಯ ಮಾಡಿ ಪೊಲೀಸರದೇ ಯಾವುದೋ ಒಂದು ಬೇರೆಯವ್ರ ಕುಮ್ಮಕ್ಕನ ಮೇಲೆ ಅವ್ರ ಮೇಲೆ ಎರಡನೇ ಆಗಿರೋ ಒಂದು ಕೇಸ್ ಆಗಿತ್ತು ಆಲ್ರೆಡಿ. ಆ ಕೇಸ್ ಮೇಲೆ ಇನ್ನೊಂದು FIR ಆಗ್ತಿದೆ, ಇತ್ತೀಚೆಗೆ ಇಂಜೆಕ್ಷನ್ ಆರ್ಡರ್ ಇದೆ ಕೋರ್ಟಿಂದ. ಆದ್ರೂ ಇನ್ನೊಂದು FIR ಹಾಕ್ಬಿಟ್ಟು ಅವ್ರನ್ನ ಮನೆಯಿಂದೆಲ್ಲ ಖಾಲಿ ಮಾಡಿಸಿ ಅವ್ರ ಬೀದಿಗೆ ಬಂದಿದ್ದಾರೆ. ಇವಾಗ ಮನೇನ ಹೊಡೆದಾಕಿದ್ದಾರೆ, ಮನೇನ ಹೊಡೆದಾಕಿ ಅಲ್ಲಿ ರೌಡಿಗಳನ್ನು ಇಳಿಸಿ ಆ ಮನೆಯಲ್ಲಿ ಪೊಲೀಸ್ ಇವರೇನೆ ಎಲ್ಲ ಮಾಡಿರೋದು. ಆ ಕಂಪ್ಲೇಂಟ್ ಪತ್ತೆ ಇಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವ್ರ ವಿರುದ್ಧ, ಮನುಷ್ಯನೇ ಇಲ್ಲ, ಬರೋದೇ ಇಲ್ಲ ಪಿಕ್ಚರ್. ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಇವರು ಮಾಹಿತಿ ಕೊಡಲ್ಲ. ಹೌದು, ಅದನ್ನೇ ಅದನ್ನೇ ಅದಕ್ಕೇ ನಾವು ಇನ್ಸ್ಪೆಕ್ಟರ್ ಇಮ್ಮಿಡಿಯೇಟ್ ಆಗಿ ಸಸ್ಪೆಂಡ್ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ. ಮಾತಾಡಿ, ನಮಸ್ಕಾರ ಬಂಧುಗಳೇ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ನಾನು ಆರೋಗ್ಯ ಸ್ವಾಮಿ.
ಇವತ್ತು ನಾವು ಇವತ್ತು ನೀವು ನೋಡ್ತಾ ಇದ್ದೀರಾ ಕೆಂಪೇಗೌಡ ನಗರ ಪೊಲೀಸ್ ಠಾಣೆ. ಈ ಪೊಲೀಸ್ ಠಾಣೆಯಲ್ಲಿ ಇವತ್ತು ಈ ಬಡ ಸಾಮಾನ್ಯ ಜನರು ಇವತ್ತು ಆ ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ಕೂತಿದ್ದಾರೆ. ಕಾರಣ ಇಷ್ಟೇ, ರಮೇಶ್ ಮತ್ತು ಅವರ ರಮೇಶ್ ಅವರ ಕುಟುಂಬವನ್ನು ಇವತ್ತು ಪೊಲೀಸ್ ಠಾಣೆಯವರೇ ಪೊಲೀಸವರೇ ಬೀದಿಗೆ ಬರುವಂತ ಮಾಡಿದ್ದಾರೆ. ಕಳೆದ ಒಂದು ತಿಂಗಳಿಂದ ಅವರು ಈ ನಮ್ಮ ಅವರ ಮೇಲೆ ಆಗಿರುವಂತಹ ದೌರ್ಜನ್ಯವನ್ನು ಮತ್ತು ನಿರಂತರವಾಗಿ ಆಗಿರುವಂತಹ ದೌರ್ಜನ್ಯಗಳನ್ನು ಅವರು ಈ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿರ್ತಾರೆ. ಆ ದೂರಿನ ಪ್ರಕಾರವಾಗಿ ಕೋರ್ಟ್ನಲ್ಲಿ ಕೂಡ ಕೇಸ್ ನಡೀತಾ ಇದ್ರು ಕೂಡ ಇಲ್ಲಿರುವಂತಹ ಸರ್ಕಲ್ ಇನ್ಸ್ಪೆಕ್ಟ್ರು ಅವರು ರಮೇಶ್ ಮತ್ತು ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿ ಅವರನ್ನ ಈ ಮೂರು ದಿನಗಳ ಕಾಲ ಇದೇ ಪೊಲೀಸ್ ಠಾಣೆಯಲ್ಲಿ ಇಟ್ಟುಕೊಂಡು ಬಂಧುಗಳೇ, ಯಾವುದೇ ಪೊಲೀಸ್ ಠಾಣೆಯಲ್ಲಿ ಆಗಲಿ ಯಾವುದೇ ಕೆಲಸವಾಗಲಿ 24 ಗಂಟೆ ಒಳಗಡೆ ಅವರು ಅರೆಸ್ಟ್ ಮಾಡಿದ್ರೆ ಅಥವಾ ಪೊಲೀಸ್ ಠಾಣೆ ಕರ್ಕೊಂಡ್ಬಂದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಕೋರ್ಟ್ನಲ್ಲಿ ಯಾವುದಾದ್ರು ನ್ಯಾಯಾಧೀಶರ ಮುಂದೆ ಕರ್ಕೊಂಡೋಗಬೇಕು. ಆದರೆ ಈ ಪೊಲೀಸ್ ಠಾಣೆಯವರು ಮತ್ತು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟ್ರು 3 ದಿನಗಳ ಕಾಲ ಇದೇ ಪೊಲೀಸ್ ಠಾಣೆಯಲ್ಲಿ ಕೂರಿಸಿಕೊಂಡು ಅವರ ಮನೆಯನ್ನು ಹೊಡೆದಾಕಿದ್ದಾರೆ. ಹೊಡೆದಾಕಿ ಇವತ್ತು ಅವರು ಬೀದಿ ಬರುವಂತೆ ಮಾಡಿದ್ದಾರೆ. ಇದು ಕೇವಲ ಒಂದು ನಿದರ್ಶನ ಮಾತ್ರ ಅಷ್ಟೇ. ಈ ನಿದರ್ಶನಗಳು ನಮ್ಮ ಬೆಂಗಳೂರು ಅಥವಾ ಇಡೀ ಕರ್ನಾಟಕ ರಾಜ್ಯದಂತ ಇದೇ ನಿದರ್ಶನಗಳು ಕಾಣ್ತಾ ಬರ್ತವೆ. ಈ ಎಲ್ಲ ಪೊಲೀಸವರು ಒಂದು ಸಲ ಅವರಿಗೆ ಯೂನಿಫಾರ್ಮ್ ಬಂದಾದ್ಮೇಲೆ ಅವ್ರು ತಿಳ್ಕೊಂತಾರೆ ಇದು ಲೈಸೆನ್ಸ್ ಟು ಕಿಲ್, ಲೈಸೆನ್ಸ್ ಟು ಡೂ ದೌರ್ಜನ್ಯ ಅಂತ. ಪ್ರತಿ ನೀವು ಸಾಮಾನ್ಯ ಜನರು ಇವತ್ತು ಒಂದು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡೋದಕ್ಕೆ ಎದುರ್ತಾರೆ. ನಾವಾಗಲಿ ನೀವಾಗಲಿ ನಿಮಗೆಲ್ಲ ಅನುಭವ ಬಂದಿರುತ್ತೆ. ಮೊದಲೇ ಅವ್ರಿಗೆ ಅವ್ರು ಬರೋದೇ ಯಾರೋ ನೀನು ಕೇಳ್ತಾರೆ, ಯಾರಾದರೂ ಫೋನ್ ಮಾಡಿದ್ರೆ ಸಾಕು ಹೆಂಗಪ್ಪ ಫೋನ್ ಮಾಡ್ತೀಯ ಅಂತ ಕೇಳ್ತಾರೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ಪರಿಸ್ಥಿತಿ ಇಡೀ ರಾಜ್ಯಾದ್ಯಂತ ಇದೆ. ಈಗಿರುವಂತಹ ಜೆ ಸಿ ಪಿ ಪಕ್ಷಗಳ ನಾಯಕರುಗಳು ಇದಕ್ಕೆಲ್ಲ ಕಾರಣ. ಜೆ ಸಿ ಪಿ ಪಕ್ಷಗಳ ನಾಯಕರು ಸರಿಯಾಗಿದ್ದರೆ ಪ್ರತಿಯೊಂದು ಸರ್ಕಾರಿ ಕಚೇರಿ ಆಗಲಿ ಪ್ರತಿಯೊಂದು ಪೊಲೀಸ್ ಠಾಣೆ ಆಗಲಿ ಸರಿಯಾಗಿರ್ತಾ ಇತ್ತು, ಎಲ್ಲ ಪೊಲೀಸರು ಸರಿಯಾಗಿರ್ತಾ ಇದ್ರು. ಆದರೆ ಎಲ್ಲ ಪೊಲೀಸರು ಇವತ್ತು ಸಾಮಾನ್ಯ ಜನರಿಂದ 10 ರೂಪಾಯಿಂದ ಕೋಟಿಗಳ ತನಕ ಪೀಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಷ್ಟ್ರಪತಿ ಪಕ್ಷ, ಕರ್ನಾಟಕ ರಾಷ್ಟ್ರಪತಿ ಪಕ್ಷ ನಾವೆಲ್ಲ ಕಾರ್ಯಕರ್ತರು ಇದನ್ನು ಖಂಡಿಸ್ತೇವೆ. ನೀವೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ನೇರ ಪ್ರಸಾರವನ್ನ, ಮತ್ತು ಇಲ್ಲಿರುವಂತಹ ಎಲ್ಲ ಜನರು ಇದರ ಬಗ್ಗೆ ಇದನ್ನ ಖಂಡಿಸ್ಬೇಕು. ಈಗ ನಾವು ಹೇಗೆ ಪ್ರಶ್ನೆ ಮಾಡ್ತಾ ಇದೀವೋ ಹಾಗೆ ನೀವು ಕೂಡ ಪ್ರಶ್ನೆ ಮಾಡಬೇಕು. ನಾವೆಲ್ಲ ಪ್ರಶ್ನೆ ಮಾಡ್ತಾ ಹೋದ್ರೆ ಇವತ್ತು ಏನು ರಿಯಲ್ ಎಸ್ಟೇಟ್ ದಂಧೆ ಆಗಿದೆ ಪೊಲೀಸ್ ಠಾಣೆ, ಮುಂದೆ ಈ ಕೊಲೆಗಾರರ ದರೋಡೆಕೋರರ ದಂಧೆ ಆಗಿರುತ್ತೆ, ದಂಧೆ ಸ್ಥಳವಾಗಿರುತ್ತೆ. ಆದ್ದರಿಂದ ಬಂಧುಗಳೇ ಈಗಲ್ಲದೆ ಇನ್ಯಾವಾಗ ನಾವಲ್ಲದೆ ಇನ್ಯಾರು ಪ್ರಶ್ನೆ ಮಾಡ್ತಾರೆ ಇಂಥ ದರೋಡೆಕೋರರನ್ನ, ಇಂಥ ಲೂಟಿಕಾರರನ್ನ, ಇಂಥ ರಿಯಲ್ ಎಸ್ಟೇಟ್ ಮಾಡುವ ಪೊಲೀಸರನ್ನ. ನಾ ಇಂಥ ಇಷ್ಟನ್ನು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾರೆ. ಜೈ ಎನ್ ಜೈ ಕರ್ನಾಟಕ, ಜೈ ಕೆ ಆರ್ ಎಸ್ ಪಕ್ಷ, ನಮಸ್ಕಾರ. ಇದುವರೆಗೂ ಆಗಿರೋದಕ್ಕೆ ನೀವು ಇದು ಮಾಡ್ತೀರಾ? ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ವ ಇಲ್ಲ ಆಗಿದ್ರೆ ನಂಬರ್ ಕಳಿಸಿ, ಅದನ್ನ ಟ್ರೇಸ್ ಮಾಡಿ, ಅದನ್ನ ಲೈಕ್ ಮಾಡಿ. ಎಷ್ಟು ಜನ ಇದ್ದಾರೆ? ಒಂದು ವಾರ ಅವ್ರ ಮಕ್ಕಳು ಮಕ್ಕಳ ನಿಮ್ಗೆ ಆ ಮನೆಯಲ್ಲಿ ಅತಿಕ್ರಮ ವಾಸ ಇರ್ತಾರೆ. ಅಲ್ಲ, ಅವ್ರು ಯಾರು ಆ ಕಾರ್ ನಿಲ್ಲಿಸಿದ್ರಲ್ಲ, ಆ ಕಾರ್ ನಮ್ಗೆ ಆಯ್ತು, ಪ್ರತಿದಿನ ಎನ್ಕ್ವೈರಿ ಮಾಡ್ತೀವಿ, ಪ್ರತಿದಿನ ಎನ್ಕ್ವೈರಿ ಮಾಡ್ತೀವಿ. ಇವಾಗ ಸ್ಪಾಂಡ್ ಯಾರು ಫೋನ್ ಮಾಡಿದ್ರು? ಇವಾಗ ಫೋನ್ ಮಾಡಿದ್ರು ಯಾರು? ತುಂಬ ಇದೇನ ಕೆಲಸ ಸಾರ್ವಜನಿಕ ಸೇವೆ ಮಾಡೋಕ್ಕೇನೆ ನಾವು ಎಲ್ಲಿಗೋದ್ರೂ ಸ್ಟೇಷನ್ನವರೇ ಎದುರಾಗ್ತಾ ಇದ್ದೀರಾ, ಯಾರು ಎದುರಾಗ್ತಾ ಇಲ್ಲ. ನಮ್ಮ ಎಣ್ಣೆ ಸಮೇತ ಎಸ್ ಎಸ್ ಬಿಲ್ಡಿಂಗಲ್ಲಿ ಎಷ್ಟು ದೌರ್ಜನ್ಯ ಮಾಡಿದ್ರೆ ಅಷ್ಟಿಕ್ಕಲ್ಲ, ಗೋರ್ಮೆಂಟ್ ಆಫೀಸಲ್ಲಿ ಕೆಲಸಗಳಾಗಲ್ಲ, ಕೆಲಸ ಯಾಕಾಗಿಲ್ಲ ಅಂತ ಕೇಳಕ್ ಹೋದ್ರೆ ಅಲ್ಲಿ ಸಿಬ್ಬಂದಿಗಳಿಗೆ ಕರ್ತವ್ಯ ಅಂದ್ರೆ ನಮ್ ಕೆಲಸ ಆಗಿ ಕೇಳಕ್ ಹೋಗಿದ್ದಕ್ಕೇನೆ ಕೇಸ್ಗಳು ನೀವು ಆಗ್ತೀರಾ ಅಂದ್ರೆ ಇದು ಮಾಡ್ತೀರ ಅಂತ ನೀವಲ್ಲ ಹೇಳ್ತಾರ. ನೀವೊಂದಷ್ಟು ಗೌರವ ಕೊಡ್ಬೇಕು ಸರ್, ನೀವೊಂದಷ್ಟು ಮಹತ್ವ ಇದೆ ನಿಮಗೆ. ಇದು ಹಾಕೊಂಡಾಗ ಘನತೆ ಇರಬೇಕು. ನಾಳೆ ದಿನ ನೀವು ಇಂಥ ದೊಡ್ಡ ಕೇಸ್ ಹಿಡಿದ್ರು ಸಾಕ್ಷಿನೇ ಇಲ್ಲ ಅಂತ ಹೇಳಿ ಕೇಸ್ಗಳು ಹೋಗ್ತಾನೆ, ಅದು ಗೊತ್ತಾನೆ. ಇವತ್ತು ಒಂದು ಅಟ್ಲೀಸ್ಟ್ ಒಂದು ವಿಡಿಯೋ ಇದ್ರೆ ನಮ್ಮ ರಕ್ಷಣೆ, ನಮ್ಮ ವಿಚಾರ, ನಿಮಗೂ ಸೇಫ್ಟಿ. ಒಂದು ಕೇಸ್ ಹಾಕಿದ್ರೆ ಅದಕ್ಕೊಂದು ಬೆಲೆ ಇರ್ತದೆ.
ಎಲ್ಲ ಕೇಸನ್ನು ಇವತ್ತು ಹೋಗ್ತಾ ಇದ್ದಾವೆ, ಯಾಕೆಂದ್ರೆ ಸಾಕ್ಷಿಗಳು ಸಿಗ್ತಾ ಇಲ್ಲ. ನಿಮಗೆ ಲೈವ್ ಸಾಕ್ಷಿ ಎಂತ ತಗೊಂಡೋಗ್ತಾ ಇದ್ರೆ ನೀವು ಹೇಳಿದ್ರು ಕೇಳಿದ್ರು ಅಂತ ಒಂದು ಕೋರ್ಟ್ ಕೇಳ್ತಾ? ಹೆಸರು ಪರಾಮರ್ಶೆ ಮಾಡ್ಬೇಕು ಸರ್. ನಿಮಗೆಲ್ಲ ಏನೇ ಆಗಿ ನೀವೆಲ್ಲ ಇವತ್ತು ಕಾನೂನ ಉಳಿಸ್ಲೇಬೇಕು ಅಂತ ಬಂದವರು ನೀವು ಕಾನೂನೇ ಅಲ್ಲ. ಇನ್ನೊಂದು ವಿಚಾರನ ಮಾಡ್ಬೇಕು ಸರ್ ನೀವು. ಈಗ ನಿಮ್ಮ ಹೈಯರ್ ಅಪ್ಸು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಈ ಥರದ್ದೆಲ್ಲ ಮಾಡ್ತಾ ಇದಾರೆ ಅಂತಾದ್ರೆ, ಈ ಥರದ್ದು ಮಾಡ್ತಾ ಇದಾರೆ ಅಂತಾದ್ರೆ ನೀವು ಲೆಟರ್ ಬರೆದು ಮೇಲಧಿಕಾರಿಗಳಿಗೆ ತಿಳಿಸ್ಬೇಕು. ನೀವು ನಿಮ್ಮ ಯಾಕೆ ನಿಮ್ಮ ಹೆಸರು ಹಾಳಾಗುತ್ತೆ, ನಿಮ್ಮ ಇಮೇಜ್ ಹಾಳಾಗುತ್ತೆ. ನೀವು ಹೇಳ್ತೀರಾ ಹೌದು ಹೇಳಿದ್ರು ಮಾಡ್ತೀವಿ ಅಂತ, ನಾವು ಹೇಳಿ ಕಾನೂನು ಬಾಹಿರ ಕೆಲಸ ಮಾಡ್ತೀವಿ ಅಂದ್ರೆ ನೀವು ಕಾನೂನು ಬಾಹಿರ ಆದೇಶ ಬಂದ ಬರ್ತೀರಾ? ಒಂದ್ ಕಡೆ ಅಂತ ಹೇಳ್ತೀರಾ, ಡಿ ಸಿ ಪಿ ಅವರೇನೋ ಗೊತ್ತಿರೋ ಅವ್ರು ಕರ್ಕೊಂಡು ಬಂದು ಮೂರ್ಸ ಕೂರ್ಕೊಂಡು ಚೆಕ್ ಎಲ್ಲ ಸೈನ್ ಮಾಡ್ಕೊಂಡಿದೀವಿ ಅಂತ ಮೊನ್ನೆ ಈಗ ಲಾಸ್ಟ್ ವೀಕ್ ಹೇಳ್ತೀರಾ. ಆದ್ರೆ ಅದನ್ನ ಮೇಲಧಿಕಾರಿ ಏನ್ ತಪ್ಪು ಹೇಳಿದ್ರು ಕಾನೂನು ಬಾಹಿರ ಹೇಳಿದ್ರು ನೀವು ಮಾಡ್ತೀರಾ? ಅದ್ ನ್ಯಾಯಾಲಯ ಆಗ್ಬೇಕಾದ್ರೆ ಆದೇಶನ ಪಾಲನೆ ಮಾಡೋದಿಲ್ಲ, ಅದಕ್ಕೊಂದಷ್ಟು ಸಬಬ್ಗಳು ಹುಡ್ತೀರಾ ನೀವು ಕಂಪ್ಲೇಂಟ್ ಕೊಡಿ ಇದು ಅಂತೀರಾ. ಅಲ್ಲಿ ಆಲ್ರೆಡಿ ರಕ್ಷಣೆ ಕೊಡಿ ಅಂತ ಕೊಟ್ಟಿರೋದು ಅದು, ನೀವು ಹೊಸ ನಾವು ಕೊಡಂತದೇನಿದೆ ಅದಕ್ಕೆ ಆದೇಶ ನೀವು ಪಾಲನೆ ಮಾಡ್ಬೇಕಾಗಿರೋದು. ಸರ್ ವಯಸ್ಸಾದವ್ರಿಗೆ ಹೇಳಿದ್ರು ಸರ್ ಡಿ ಸಿ ಪಿ ಅವ್ರ ಬರಾಗಟ್ಟೆ ನಾವು ಕದ್ಲಲ್ಲ, ಪರಿಹಾರ ಸಿಗಾಗಟ್ಟೆ ನಾವು ಕದ್ಲಲ್ಲ. ಕಳಿಸಿದ್ದೀನಿ ಡಿ ಸಿ ಪಿ ಅವರಿಗೆ, ಡಿ ಸಿ ಪಿ ಅವ್ರ ಆಗಲಿ ಕಮಿಷನರ್ ಪೊಲೀಸರ್ ಬರಲಿ, ಅಲ್ಲಿ ಗಟ್ಟೆ ನಾವು ಕದ್ದಲ್ಲ, ಅದೊಂದು ಸತ್ಯ. ಫೋಟೋ ಕೂಡ ಕಳ್ಸಿದ್ದೀನಿ ಇಲ್ಲಿದ್ದು, ನೀವು ಅದನ್ನ ಮೆಸೇಜ್ ಕೂಡ ಹಾಕಿದ್ದೀನಿ, ನಾವು ದಂಡಿ ಮಾಡ್ತಿರೋ ಅಂತ ಮೆಸೇಜ್ ಹಾಕಿದ್ದೀನಿ, ಈ ವಿಷಯ ಮಾತಾಡಿದ್ದೀನಿ. ಬೇರೆ ಯಾರು ಆಯ್ತು ಕರೆಸಿ, ನಿಮ್ದು ಇದಿದೆ ಸುದ್ದಿ ಮುಟ್ಟಿಸ್ಬೇಕು, ಕರೆಸ್ಬೇಕು ನೀವು. ಕಮಿಷನರ್ ಅವ್ರಿಗೆ ಟ್ಯಾಗ್ ಮಾಡಿದೀವಿ, ಅಲ್ಲಿ ಗೊತ್ತಾಗ್ತಾ ಇದೆ ಅವ್ರಿಗೆ ಟ್ಯಾಗ್ ಆಗಿದೆ. ಅವ್ರು ನೋಡ್ತಾರೆ ಬಿಡ್ತಾರೆ ನಮ್ ಕಡೆಯಿಂದ, ಅವ್ರ ಅವ್ರ ಕಚೇರಿಯಲ್ಲಿ ಕಚೇರಿಯಲ್ಲಿ ನೋಡ್ತಿರ್ತಾರೆ, ಯಾರು ನೋಡ್ತಿರ್ತಾರೆ ಅದು ಎಮರ್ಜೆನ್ಸಿ ಗಮನ ತರ್ತಾರ. ಅದು ಅದು ಇಲ್ಲ ರೀ, ಕೊಟ್ಟಿರೋದು ಆಕ್ಷನ್ ಕೇಳ್ತೀನಿ ಸಾಹೇಬ್ರೆ. ನೀವು ಅದು ಮತ್ತೆ ಅದನ್ನೇ ಹೇಳ್ಬೇಕು ಏನಾಗಿದೆ ಗೊತ್ತಾಗಿದೆ. ನೀವು ಕೊಟ್ಟ ರಕ್ಷಣೆ ಕೊಡ್ಬೇಕು, ಅದು ದುಡ್ಡು ಕಟ್ ಮಾಡಿ ಅವರಿಗೆ ಇದು ಮಾಡಬೇಕು. ಅಲ್ಲ ಸರ್, ಅವ್ರು ಕೊಡ್ಲಿ ಬಿಡಿ, ನೀವು ಒಂದೊಂದು ಇದಾಕಿ ನಿಮ್ದೊಂದು ವಯಸ್ಸಾಳ ಹಾಕಿ ಯಾಕೆ ಇದು ಮಾಡ್ತೀರಾ ನೀವು? ಅಂದ್ರೆ ಅವ್ರು ಹೊಡೆದಾಗ ಬಂದಾಗ ಮಾತ್ರ ನಾವು ಅಲ್ಲಿ ಬರ್ತೀವಿ. ಯಾವ ಬರ್ತಾನೆ ಹೇಳ್ಬಿಟ್ಟು ಬರ್ತಾರೆ ಅವರು, ಅವ್ರು ಮಾಡಿದಾರೆ ಅಂತ ಹೇಳಿದ್ರು ತಾನೆ, ತಗೋ ಬಂದ್ರೆ ತಾನೆ ಏನೇನು ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ನೀವು ಬಂದ್ರೆ ತಾನೆ ಈಗ ಅಂದ್ರೆ ಡಿ ಸಿ ಪಿ ಹೇಳಿದ್ರೆ ನೀವು ಹೋದ್ರೆ ನೀವು ಡಿ ಸಿ ಪಿ ಹೇಳಿದ್ರಲ್ಲ, ಡಿ ಸಿ ಪಿ ನನಗೆ ಹೇಳಿದ್ರೆ ನಾ ಕಳ್ಸಿದ್ದೀನಿ ಅಂತ ಹೇಳಿದ್ರಲ್ಲ. ಈಗ ಡಿ ಸಿ ಪಿ ಹೇಳಿಲ್ಲ, ನೀವು ಹೇಳ್ದಲ್ಲ ಹೋಗಿದ್ದೆ ಡಿ ಸಿ ಪಿ ಹೇಳಿದ್ರು, ನಾನು ಹೇಳಿದೆ ಡಿ ಸಿ ಪಿ ನಮ್ಮ ಸಬ್ಮಿಟ್ ಕೊಟ್ಟರು ಕಳ್ಸಿದ್ದೀನಿ ಅಂತ ಹೇಳಿದ್ರು. ಅರ್ಥ ಮಾಡ್ಕೊಳ್ಳಿ, ನೀವು ಹೇಳ್ದಲ್ಲ ಹೋಗಿದ್ದು ಆಮೇಲೆ ಹೋದ್ಮೇಲೆ ಫೋನ್ ಮಾಡೋದು, ಇಲ್ಲ ಸರ್ ಯಾರು ಬಂದಿಲ್ಲ ಅಂತ ಹೇಳಿದೆ ಇಲ್ಲಿ, ಅರ್ಥ ಆಯ್ತಾ? ನೀವು ಹೇಳ್ದಲ್ಲ ಹೋಗಿದ್ದು ಅರ್ಥ ಮಾಡ್ಕೊಡಿ, ಯಾರು ಹೇಳಿದ್ದಲ್ಲ ಅಂದ್ರೆ ಅರ್ಥ ಏನು? ಇಲ್ಲಿ ಹೋಗೋದ್ರೊಳಗೆ ನಿಮ್ ಕಡೆ ಒಂದು ಇನ್ಫಾರ್ಮೇಶನ್ ಹೋಗ್ಬಿಟ್ಟಿರುತ್ತೆ, ಏ ನಾವು ಬರ್ತಾ ಇದೀವಿ ಎಲ್ಲ ಹೋಗ್ಬಿಡಿ ಅಂತ, ಹಾಗಾಗಿ ಹೋಗಿದ್ದಾರೆ. ಇದು ಅಂದ್ರೆ ಸಾಕ್ಷಿ ನಾಶ ಸಿಗ್ತದೆ. ಅಲ್ಲ ಅಲ್ಲಿ ಸೀಟ್ಗಳನ್ನೆಲ್ಲ ತಗೋದು ಎಷ್ಟೆಲ್ಲ ದೊಡ್ಡ ಸೀಟು, ಅದು ಗೊತ್ತಾಗೋದಿಲ್ಲ ಸುತ್ತಮುತ್ತ ಇದು ಆಯ್ತು. ಈಗ ಅಲ್ಲಿ ಯಾರು ಬಂದಿಲ್ಲ ನಾವು ಹೇಳ್ತೀವಿ ಹೋಗಿದಾರೆ ಅಂತ ಹೇಳ್ತೀವಿ, ಇದು ಮಾಡ್ತೀವಿ. ಸುತ್ತಮುತ್ತ ಸಿಸಿ ಕ್ಯಾಮ್ರಾ ಇರ್ತಪ್ಪ, ಚೆಕ್ ಮಾಡ್ಬೋದಲ್ಲ ಏನು ಸಾಕ್ಷಿ? ಸಿಸಿ ಕ್ಯಾಮ್ರಾ ನೋಡಿ ಸರ್, ದೂರಲ್ಲ ರೀ, ನೀವು ಫೋನ್ ಮಾಡೋದು ಫೋಟೋ ಆಗೋದು ಅವ್ರ ರಕ್ಷಣೆ ಕೊಡ್ಬೇಕಾದ್ರೆ ಮಾಡ್ಬೇಕು ಅನ್ನೋದು ನ್ಯಾಯದ ಆದೇಶ. ಕೊಡೋದು ವಿಚಾರಣೆ ಮಾಡೋದು ತಿಂಗಳಗಟ್ಟಲೆ ಬನ್ನಿ ಕರ್ದ ಬನ್ನಿ ಅಂತ ಅಲ್ಲ, ಇದು ಮಾಡೋದೇ ನಿಮ್ಮ ಅಧಿಕಾರಿಗೆ ಸತ್ಯ ದಯವಿಟ್ಟು ಹೇಳಿ, ಒಮ್ಮೆ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತೀನಿ ಅವರಿಗೆ. ನೀವು ಬರೀ ಅದನ್ನ ಹೇಳ್ಬಿಡಿ, ಏನ್ ಕೊಡಿ ಏನ್ ಕೊಡಿ ಅಲ್ಲ, ಕೊಟ್ಟಿರೋದಕ್ಕೆ ಏನು ಮಾಡಿಲ್ಲ ಅನ್ನೋದಕ್ಕೆ ಮಾತಾಡ್ಬೇಕು. ನೀವು ಹಾಕಿ ಕೊಟ್ಟಿರೋದು ನಾವ್ ಯಾಕೆ ಸರ್ ಇಲ್ಲಿಗೆ ಬರ್ಬೇಕು? ಇದುವರೆಗೂ ಆಗದಿರೋದಕ್ಕೆ ತಾನೇ ಕೂತಿರೋದಿಲ್ಲ. ನೀವು ಏನು ಕ್ರಮ ತಗೊಂಡಿಲ್ಲ, ಏನು ದುಷ್ಟ ಗೌಂಡ ಹೊಡೆದ್ರೆ ಅವ್ರ ಜೊತೆ ನೀವು ಕೈ ಜೋಡ್ತೀರಾ ಅಂತ ತಾನೇ ನಾವಿಲ್ಲಿ ದಂಡಿಗೂ ಸಂದರ್ಭ ಬಂದಿರೋದು ಬರ್ತಾನೆ ಇರ್ಲಿಲ್ವಲ್ಲ, ಬರ್ತಾನೆ ಇರ್ಲಿ. ಅದ್ರ ಮೇಲೆ ಇವಾಗ ಏನಾದ್ರು ಆಕ್ಷನ್ ತಗೊಳ್ಳಿ, ಆಮೇಲೆ ಇವಾಗ ಅದೊಂದು ಹೊಸ ಬೇರೆ ನಿಭಾಯಿಸಿ ಪ್ರಾಮಾಣಿಕವಾಗಿ ಅದೆಲ್ಲದೂ ಹೊರ ಬರುತ್ತೆ ಕೊಡ್ತಾರೆ. ಈಗ ಅದು ಎರಡು ಸೇರಿಸಿ ಸರ್ ಮಂಜುನಾಥ್ ಸರ್ ಎರಡು ಡಾಕ್ಯುಮೆಂಟ್ ಸಿಕ್ತು, ನೀವು ಸ್ಟೇಷನ್ ಅಲ್ಲಿ ಬರ್ತಿರೋದು ಓದ್ತೀನಿ ನೋಡಿ. ಪ್ರಾಪರ್ಟಿ ಸಮೇತ ಅದನ್ನ ಮಾಡಿಕೊಡ್ಬೇಕು. ಎಷ್ಟೇ ತಾರೀಕು ಕೊಟ್ಟಿರೋ ನೋಡಿ, 7 ತಾರೀಕು ಮಾರ್ಚ್ 2:40 ಪೇಪರ್ ಪರ್ಚೇಸ್ ಆಗಿರೋದು. ಆ ವ್ಯಕ್ತಿ ಇಟ್ಕೊಳ್ತಿದ್ದು 4:30 ನಮ್ಮ ಬಿಟ್ಟಿನ ತಪ್ಪ ನಮ್ಮ ಕೈಯಲ್ಲಿ ಬರ್ಸ್ಬಿಟ್ಟು ಸ್ಟೇಷನ್ ಅಲ್ಲಿ ವ್ಯವಹಾರ ಮಾಡಿಸಿ ಕಳಿಸಿದ್ದಾರೆ.
ಮನೇನ ಖಾಲಿ ಮಾಡಿಸಿ ಬರ್ತಪ್ಪ ಮನೇನ ಇವರು ಖಾಲಿ ಮಾಡ್ಸೋದಕ್ಕೆ ಇವ್ರಿಗೆ ಏನ್ ರೈಟ್ಸ್ ಇದೆ ಬರ್ದಿದ್ದೀರಾ ಒಂದು ತಿಂಗಳಿಂದ ಬುಧವಾರ ಮಧ್ಯಾಹ್ನ ಒಂದು ಕಂಪ್ಲೇಂಟ್ ತಗೊಂಡಿಲ್ಲ ಇದೆ ತಗೊಳ್ಳಿ ಇವಾಗ ಕೊಡೋದಿಲ್ಲ ಎಲ್ಲಾದ್ರೂ ಕೊಟ್ಬಿಡಿದೀವಿ ಅದೆಲ್ಲ ಆಗಿದೆ ಇವಾಗ ಕಮಿಷನರ್ ಎ ಸಿ ಪಿ ಡಿ ಜಿ ಪಿ ಎಲ್ಲ ಎಲ್ಲಾರು ಕೊಟ್ಟಿದ್ದೀವಿ ಯಾರು ಕೊಡೋದನ್ನ ಬೇಕು ಅವ್ರು ಮಾಡಿದ್ದನ್ನು ಹೇಳ್ತೀನಿ ಅಷ್ಟೇ ನನಗೆ ಕಂಪ್ಲೇಂಟ್ ತಗೊಂಡಿಲ್ಲ ಅವತ್ತು ಏನಾದ್ರೆ ಬೋಳಿ ಮಗನೇ ನೀನು ಹೇಳಿದಂಗೆ ನಾನು ಕೇಳಿದ್ರೆ ನಾನು ಹೇಳಿದ್ರೆ ನೀನು ಕೇಳಬೇಕಂತ ಹೌದು ಬುಧವಾರ ಮಧ್ಯಾಹ್ನ ಏನೇ ಬಂದಿದ್ದಾರೆ ಬೀಗ ಹೊಡೆದು ಹಾಕಿದ್ದಾರೆ ಒಂಬತ್ತರಲ್ಲಿ ಒಳಗಡೆ ಸೇರಿಸಿದ್ದಾರೆ ಸರ್ ದಯವಿಟ್ಟು ಕಂಪ್ಲೇಂಟ್ ತಗೊಳ್ಳಿದ್ರೆ ಈ ಮಾತು ಹೇಳಿದ್ರು ನಾವೇನ್ ಮಾಡಿದ್ರೆ ಆಯ್ತು ಸರ್ ಡಾಕ್ಯುಮೆಂಟ್ ತಗೊಂಬರು ಅಂದ್ರು ಸರ್ ಡಾಕ್ಯುಮೆಂಟ್ ಕೌಂಟರ್ಗೆ ಕೇಸ್ ತಗೊಂಡಿದ್ರೆ ಆರೋಪಿಗೆ ತಗೊಳ್ಳಿಲ್ಲ ಬೋಳಿ ಮಾರ ಅಂತ ಡಿ ಸಿ ಪಿ ಹತ್ರ ಹೋದೆ ನಾನು ಡಿ ಸಿ ಪಿ ಹತ್ರ ಹೋದೆ ಅಲ್ಲಿ ಮೂರು ಅವರ್ ಆಯ್ತು ಪಾಪ ಅವರೆಲ್ಲ ಪ್ರೆಸ್ಟೇಜ್ ಮೀಟಿಂಗ್ ಇರ್ತಾರೆ ಆಮೇಲೆ ಇವರು ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲರೂ ಅಲ್ಲಿ ಕೊಟ್ಟಿದ್ದೆ ಹೌದು ಇದೆ ರಿಸಿಪ್ಟ್ ಇದೆ ಅಲ್ಲಿ ಕೊಟ್ಟಿದ್ದೆ ಅಲ್ಲಿ ಹೇಳಿದ್ವಿ ಸರ್ ಈ ಥರ ಮಾಡಿಬಿಟ್ಟಿದ್ದಾರೆ ಯಾರೋ ಬಂದು ಇಟ್ಬಿಟ್ಟಿದ್ದಾರೆ ಕಂಪ್ಲೇಂಟ್ ತಗೋತಾ ಇಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಮ ಹತ್ರ ಏನಿದೆ ಅಂತ ಕೇಳಿದ್ರು ತಗೊಳ್ಳಿ ಸರ್ ಇಂಜೆಕ್ಷನ್ ಇದೆ ಕೇಸ್ ಫೋನ್ ಮಾಡಿದ್ರು ಸಿ ಎಫ್ ಗೆ ಇವ್ರೇನ್ ಮಿಸ್ಟೇಕ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಏನೋ ಮಾತಾಡಿದ್ರು ಆಮೇಲೆ ಡಿ ಸಿ ಪಿ ಅವರು ಬರೆದ್ರು ಬರೆದಿದ್ದ ನೋಡಿ ಹೋಗಿ ಅವ್ರ ಹತ್ರನೇ ಹೋಗಿ ನಿಮ್ಗೆ ಅವರೇ ನ್ಯಾಯ ಮಾಡ್ಕೊಡ್ತಾರೆ ಇದು ಮಾಡ್ತಾರೆ ಅಲ್ಲೇ ಹೋಗಿ ಅಂದ್ರು ನಾವೇನ್ ಮಾಡಿದ್ವಿ ನಮ್ಮ ಅಡ್ವೊಕೇಟ್ ಹತ್ರ ಹೋದ್ವಿ ಸಂಜೆ 7 ಗಂಟೆಗೆ ಬಂದ್ವಿ ಇಲ್ಲಿಗೆ ಅಡ್ವೊಕೇಟ್ ಕರ್ಕೊಂಡು ಅವರು ಕಂಪ್ಲೇಂಟ್ ಕೊಟ್ರು ತಗೊಳ್ಳಿ ಅಂತ ಇವ್ರು ತಗೊಳ್ಳಿಲ್ಲ ನಿರಾಕರಿಸಿದ್ರು ಪರವಾಗಿಲ್ಲ ಇದು ಸಿವಿಲ್ ಮ್ಯಾಟರ್ ನಿಮ್ಗೆ ಎಂಟರ್ಫೈರ್ ಇಲ್ಲ ನೀವು ಇಲ್ಲಿ ಕ್ರೈಮ್ ನಡೆದಿದೆ ಆ ಕ್ರೈಮ್ ನೀವು ಆನ್ಸರ್ ಕ್ವಶನ್ ಕೇಳಿ ಬಂದು ಅದನ್ನ ಮಾಡಿ ಸಾಲ್ವ್ ಔಟ್ ಮಾಡಿ ಅಂತ ಹೇಳಿದ್ದು ಅವರು ಕೇಳಿಲ್ಲ ಅದು ನಿಮ್ದು ಎಷ್ಟಿದೆ ನೀವು ನೋಡಿ ಲಾಯರ್ಗೆ ಬೈದು ಇದು ಮಾಡಿ ಲಾಯರ್ ನಮ್ಮ ಲಾಯರ್ಗೆನೆ ಮತ್ತೆ ಇವನ್ನ ಒಳಗಡೆ ಹಾಕಿ ಅಂತ ಇಲ್ಲಿ ಇಟ್ಕೊಂಡು ಒಳಗಾಕಿ ಎಲ್ಲನೂ ತಕ್ಕು ಬುಧವಾರ ಸಂಜೆ 7 ಗಂಟೆಯಿಂದ ಶುಕ್ರವಾರ 9 ಗಂಟೆ ಉಳಿದೆ ನೈಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಕೇಳಿ ಇಲ್ಲಿ ಬಂದು ಕೊಟ್ರ ಅವರು ಎಲ್ಲಿ ಕೊಟ್ರು ಅಂತ ಕೇಳಿ ಕಂಪ್ಲೇಂಟ್ ಕೊಟ್ಟವರು ಸ್ಟೇಷನ್ಗೆ ಬಂದು ಕೊಟ್ಟಿದಾರ ಕೇಳಿ ಅಲ್ಲ ಕಂಪ್ಲೇಂಟ್ ಕೊಟ್ಟವರು ಅವರು ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟವರು ಮೂರು ದಿನ ಅದಕ್ಕೆ ದೂರು ಕೊಟ್ಟಿದ್ದೀರಾ ಡಿಸಿಪಿಗೆ ಎಲ್ಲಾನು ಹೇಳಿದೀವಿ ಎಲ್ಲ ಹೇಳಿದ್ದಲ್ಲ ಮೂರು ದಿನ ಅಕ್ರಮವಾಗಿ ಫುಲ್ ಎಲ್ಲಾನು ಡೀಟೇಲ್ ಆಗಿ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ಬರ್ತೈತೆ ಎಲ್ಲಾನು ಕೊಟ್ಟಿದ್ದೀವಿ ಎಲ್ಲ ಹೇಳಿದ್ದಾರೆ ಸೀಡಿ ರೆಕಾರ್ಡ್ ಇವಾಗ ಏನು ಕೊಡ್ತಾರೆ ನೀವೆಲ್ಲ ಇಲ್ಲಡಿ ವಿಡಿಯೋ ಮತ್ತೆ ಮಾತಾಡೋದು ಸಂಭಾಷಣೆ ನಮಗೆ ನಮ್ದೆ ಹೇಳ್ತಾರೆ ಕರ್ಸ್ರೆ ಸಕ್ಲಿ ಮಾಡ್ತೀನಿ ಅಂತ ಸಂಭಾಷಣೆ ರೆಕಾರ್ಡಿಂಗ್ ಕೊಟ್ಟಿದ್ದೀವಿ ಕಮಿಷನ್ ಏನು ಹೇಳಿಲ್ಲ ಸರ್ ಕಮಿಷನ್ ಕಮಲ ಪಾತ್ಕೆ ಕೇಳ್ತಿದ್ದೀವಿ ಈಶಾ ಪಾತ್ಕೂ ಕೇಳ್ತಿದ್ದೀವಿ ಡಿಸಿಪಿ ಅವರು ಒಬ್ಬರು ನಮ್ಮ ಕೈ ಸಿಕ್ಕಿಲ್ಲ ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಬಟ್ ಅವರು ಏನ್ ಲಾಸ್ಟ್ ತಗೋತಾರೆ ನೋಡ್ಬೇಕು ಇವತ್ತಿನವರೆಗೂ ನಮ್ ವಿರುದ್ಧದವರು ಕಂಪ್ಲೇಂಟ್ ಕೊಡ್ತಾರೆ ಬಂದು ಬಂದು ಅಂತ ಹೇಳ್ತಾರೆ ವಿಜಯಲಕ್ಷ್ಮಿ ಅಂತ ಹೇಳ್ತಾ ಇದ್ದೀವಿ ನಮ್ದು ವಿಜಯಲಕ್ಷ್ಮಿ ಸರ್ ಬೇಕು ಸರ್ ವಿಜಯಲಕ್ಷ್ಮಿ ಸತ್ಯನಾರಾಯಣ ಅವರು ಕಂಪ್ನಿ ಅವ್ರು ಎಲ್ಲಿದ್ದಾರೆ ಅವ್ರ ಫೋಟೋ ಏನಾದ್ರು ಇದೆಯಾ ಸರ್ ಅವ್ರ ಫೋಟೋ ಇದ್ರೆ ತೋರಿಸಿ ಸರ್ ಫೋಟೋ ನನ್ನ ಹತ್ತಿದೆ ಬಂದ್ಮೇಲೆ ತೋರಿಸ್ತೀವಿ ಸುಮ್ಮನೆ ಯಾಕಂದ್ರೆ ಇವ್ರು ಬೇರೆಯವ್ರನ್ನ ಕರ್ಕೊಂಬಂದ್ರೆ ಇಟ್ಟಿದ್ದೀರ ನಾವು 25 ವರ್ಷದ ಪೊಸಿಷನ್ ಇಟ್ಕೊಂಡು ಫೋಟೋ ಹಾಕೊಂಡು
ನಿನ್ನೆ ಮೊನ್ನೆ ವರದಿ ಬರೆದು ಚೆಕ್ ಕೊಟ್ಟಿದ್ರೆ ಇವರು ಕಾನೂನು ಮಾಡಬಹುದಾಗಿತ್ತು. ಎಸಿಪಿ ಬೆಂಗಳೂರು ಸೌತ್ ಇಲ್ಲಿ ಬೆಂಗಳೂರು ಸೌತ್ ಬೆಂಗಳೂರು ಅವರು ಈಸ್ಟ್ ಅಂತ ಹೇಳಿದ್ರು ಬಟ್ ಸೌತ್ ಅದು ಮನೆ ಕಾಲಿ ದಕ್ಷಿಣ ಎಸಿಪಿ ನನಗೆ ಕೊಟ್ಟಿದ್ದಾರೆ ಸರ್ ನಮ್ಮ ಇದನ್ನೆಲ್ಲ ಕಳಿಸಿದ್ದೀವಿ ಅವರು ಡಿ ಸಿ ಪಿ ಅವರು ಹೇಳಿದಾರಲ್ಲ ಅವರೇ ಫೋಟೋ ಹೊಡೆದು ಅಲ್ಲಿ ಇದು ಮಾಡಿದ್ದಾರೆ ಎ ಸಿ ಪಿ ಅವ್ರಿಗೆ ಮಾಡಿದ್ದಾರೆ ನೋಡಿ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಕಮಿಷನರ್ ಹಿಂಗೆ ಮಾಡಬೇಕು ಇಷ್ಟೊಂದು मनसे गजेंद्र बेरे मनसल इनवालमेंट अदेन ಇದಕ್ಕೇನು ಉತ್ತರ ಹೇಳ್ತಾರೆ ಅವರು ನಿಮ್ದಾದ್ರೆ ಪರ ಏನೋ ಕೌಂಟರ್ ಕಂಪ್ಲೇಂಟ್ ಅಂತ ಇದು ಮಾಡ್ಬೋದು ಅವ್ರು ಬೇರೆ ಅವರು ಕಂಪ್ಲೇಂಟ್ ಕೊಟ್ಟಾಗ ಯಾರು ಹೋದಾಗ ನಾನು ಇಲ್ಲಿರಲಿಲ್ಲ ಶಿವಶಂಕರ್ ಎದುರು ಭಯ ಹುಡ್ಸಿರ್ತಾರ ಅಂತ ಹೇಳಿ ಏನಂತ ನಾನು ಇದನ್ನ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಿ ಬರ್ತಾ ಇದ್ದೀನಿ ಭಯ ಹುಡ್ಸಿರ್ತಾರೆ ನಾನು ಇಲ್ಲ ಇಲ್ಲದೆ ಇದರ ಮಾಡೋ ಅವಶ್ಯಕತೆ ಇಲ್ಲ ಏನ್ ಹೇಳಿ ಅವ್ರ ನೀರನ್ನು ಕರೀರಿ ಅವ್ರು ಬೇಕಾದಾಗ ಬರಲ್ಲ ಅವ್ರು ಬೇಕಾದಾಗ ಬರಲ್ಲ ಸುಲ್ಕಲ್ಲ ಬಂದ ತಕ್ಷಣ ಆಟೋ ಅಸಲ ಲೈವ್ ಇದೆಯಾ ನೀರು ನೀರೆಲ್ಲ ಇಟ್ರೆ ಅವರೇ ಬರಲಿ ಆಚೆ ಅವರೇ ಆಚೆ ಬರಲಿ
ಮನೆ ಖಾಲಿ ಮಾಡಿಸಿರಲ್ಲ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮೊಬೈಲ್ 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 ಹಲೋ ಜ್ವರ ಕೇಳ ಜ್ವರ ಮಾತಾಡ ಯಾರು ಕರ್ನಾಟಕ ರಾಷ್ಟ್ರ ಸಮಾನ ಮನಸ್ಕರು ನೀವು ಇವಾಗ ಕೆಲಸ ಇದು ಕ್ಲಾಸ್ ಹೊಂದಿಬೇಕಾದ್ರ ಸರ್ ಇಲ್ಲಿ ಸಮಸ್ಯೆ ಸರ್ ಇಲ್ಲಿ ಬನ್ನಿ ಸರ್ ನಾನು ಇಲ್ಲಿ ಲಂಚ ಕೊಟ್ಟಿದ್ದೀನಿ ಯಾವುದೂ ಕೆಲಸ ಮಾಡ್ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ ಸೊ ಅವೆಲ್ಲ ಇವತ್ತು ಏನಾಗಿದೆ ಅಂದ್ರೆ ಈ ಪೊಲೀಸ್ ವ್ಯವಸ್ಥೆ ರಿಯಲ್ ಎಸ್ಟೇಟ್ ಕೈ ಜೋಡಿಸಿ ಅದು ಬರಲ್ಲ ಉಲ್ಟೈ ಕೊಡ್ತೀನಿ ಕೈ ಜೋಡಿಸಿ ಅಮಾಯಕರಿಗೆ ಎಷ್ಟು ತೊಂದರೆ ಕೊಡ್ತಾ ಇದಾರೆ ಅಂತ ಇದೊಂದು ಸಣ್ಣ ನಿದರ್ಶನ ಅಷ್ಟೇ ಇಂಥ ಸಾವಿರಾರು ಇದೆ
ಒಂದು ಕಡೆ ನಮ್ಮ ಕನ್ನಡದ ಮಹಾಕವಿ ಕುಮಾರದಾಸ ಹೇಳ್ತಾನೆ, ಅರಸ ರಾಕ್ಷಸ ಮಂತ್ರಿ ಮರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನಪವ ನಿನ್ಯಾರು ಕೇಳುವರು ಬಡದ ಉರಿ ಉರಿ ಬೇಗೆಯಲ್ಲಿ ಬೇಯದಿರದೇ ಜನಪದವು ರೂಪ ಕೇಳೆಂದ ಅಂದಂಗೆ ಅಕ್ಷರಶಃ ಇವತ್ತು ಸತ್ಯವಾಗ್ತಾ ಇದೆ. ಇಲ್ಲಿನ ಸಬ್ ಇನ್ಸ್ಪೆಕ್ಟ್ರು ನಕಲ್ ಇನ್ಸ್ಪೆಕ್ಟ್ರುಗಳು ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾದ ಕೈ ಜೋಡಿಸ್ಬಿಟ್ಟು ಒಂದು ಮನೇನ ಒಡೆದು ಒಳಕ್ಕೆ ಹೋಗಿ ಬೇರೆಯವರಿಗೆ ಮಾರಿದ್ದಾರೆ ಅಂದರೆ ಇದೊಂದು ಇಂಥ ಸಾವಿರಾರು ಘಟನೆಗಳಲ್ಲಿ ಇದೊಂದು ಸಣ್ಣದಷ್ಟೇ. ನಾವು ಇದು ಇದು ಏನು ಅಂದರೆ ಜನಕ್ಕೆ ಗೊತ್ತಾಗಲಿ ಪೊಲೀಸ್ ವ್ಯವಸ್ಥೆ ಈ ರಾಜಕೀಯ ವ್ಯವಸ್ಥೆ ಎಲ್ಲ ಯಾವ ಥರ ನಡೀತಾ ಇದೆ ಯಾವ ದಿಕ್ಕಿಗೆ ನಡೀತಾ ಇದೆ ಅಂತನ ಒಂದು ಸ್ವಲ್ಪನಾದ್ರು ತಿಳ್ಕೊಂಡ್ರೆ ಮುಂದಿನ ಪ್ರಜ್ಞಾವಂತರು ಸಂಘಟಿತರಾಗ್ತಾರೆ, ಧ್ವನಿ ಎತ್ತುವರ ಪ್ರಶ್ನೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟೋ ಜನ ಹೇಳ್ತಾರೆ ಓ ನೀವು ಭಾರಿ ಬದಲಾಯಿಸ್ಬಿಡ್ತಿರೋ ಸಮಾಜನ ಅಂತನ. ಹೌದಪ್ಪ, ನಮ್ಮ ಕೈಲಿ ಏನೂ ಆಗಲ್ಲ, ಬುದ್ಧ ಬಸವಣ್ಣನೇ ಏನು ಮಾಡಿಲ್ಲ ನಮ್ಮ ಕೈಲೇನು, ಅಟ್ಲೀಸ್ಟ್ ಪ್ರತಿರೋಧ ಹೊಡ್ತೀವಿ. ಕೇಳುವರು ಇಲ್ದಲೇ ಈ ಭ್ರಷ್ಟರ ಸಂಖ್ಯೆ ದಿನೇ 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 ಜಾಸ್ತಿ ಆಗ್ತಾ ಇದೆ. ಸೊ ಅಂತ ಒಂದು ಕೇಳುವ ಮನಸ್ಸುಗಳನ್ನ ಹುಟ್ಟಾಕುವಂತ ಒಂದು ಕರ್ತವ್ಯನ ನಾವು ಮಾಡ್ತಾ ಇದೀವಪ್ಪ. ಬನ್ನಿ ಕೇಳಿ, ಸತ್ಯ ಯಾರ ಕಡೆ ಇದೆ, ಸುಳ್ಳು ಯಾರ ಕಡೆ ಇದೆ ಅಂತ ನಿಷ್ಕರ್ಷ ಆಗ್ಲಿ. ಎಲ್ಲ ಇವತ್ತೇನು ಈ ಭ್ರಷ್ಟ ರಾಜಕಾರಣಿಗಳು ಏನು ವ್ಯವಸ್ಥೆನ ಕಟ್ಕೊಂಡಿದ್ದಾರೆ, ಈ ಭ್ರಷ್ಟರ ಬೂಟು ನೆಕ್ಕುವ ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ನಾನು ಒಂದು ವ್ಯವಸ್ಥೆನ ಸರಿಪಡಿಸ್ತೀನಿ ಅಂದರೆ ಸತ್ಯ ಆಗಲ್ಲ. ಏನಾಗಿದೆ ಇವತ್ತು, ಇವತ್ತು ರಾಜಕಾರಣಿಗಳು ಜನಸಾಮಾನ್ಯರಿಗೆ ನ್ಯಾಯ ಕೊಡಬೇಕಾದರೂ ಸಿ ಡಿ ವಿಷಯಕ್ಕೆ ದೊಡ್ಡ ದೊಡ್ಡ ಸಿ ಡಿ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ಸಿ ಡಿ ವಿಷಯ ತಗೊಂಡು ಬನ್ನಿರಿ, ಈ ಭಾಗದ ಶಾಸಕ ಯಾರಿದನೋ ಅವ್ನು ಬಂದು ಜನಸಾಮಾನ್ಯರ ಕುಂದುಕೊರತೆಗಳನ್ನ ಕೇಳಿದ್ರೆ ಅದು ಸರಿ ಆಗುತ್ತೆ. ಇವತ್ತು ವ್ಯವಸ್ಥೆ ಎಲ್ಲೋಗಿದೆ, ಆ ಮಹಾಕವಿಗಳೆಲ್ಲ ಹೇಳ್ತಾ ಇದ್ರು ಸಣ್ಣ ಸಣ್ಣ ನಿದರ್ಶನಗಳನ್ನ ಕೊಡ್ತಾ ಹೋಗ್ತೀವಿ ನಾವು. ಇದೊಂದು ಸಣ್ಣ ನಿದರ್ಶನ ಅಲ್ಲ, ಸಾವಿರಾರು ನಾವು ಇಲ್ಲಿ ಫೇಸ್ಬುಕ್ ಮಾಡ್ತಾ ಇದ್ರೆ ಲಕ್ಷಾಂತರ ಜನ ಸರ್ ತೂ ಛಿ ಅಂತ ಉಗಿತಾ ಇದ್ದಾರೆ. ಸರ್ ಇರೋದೇ ಹಿಂಗೆ ಪೊಲೀಸ್ನವರು, ಸರ್ ಲಂಚ ತಗೊಂಡು ಆಳೋಗ್ಲಿ ಸರ್ ನಮಗೆ ಕೆಲಸ ಮಾಡಿಕೊಡ್ಲಿಲ್ಲ ಅಂತ ಹೇಳ್ತಾರೆ. ಸೊ ಇಂಥ ವ್ಯವಸ್ಥೆನಲ್ಲಿ ನಾವು ಅಮಾಯಕರ ಪರ ಒಂದು ಧ್ವನಿ ಎತ್ತಕ್ಕೆ ಬಂದರೆ ಆ ದೂರು ಈ ದೂರು ಅಂಥದ್ದು ಇಂಥದ್ದು ಅಂತ ಸಾವಿರಾರು ಸಾವಿರಾರು ವ್ಯವಸ್ಥೆಗಳನ್ನ 48 ಗಂಟೆ ಡಿಟೈನ್ ಮಾಡಿದ್ದೀರಂತೆ, ಅದು ಇಲ್ಲಿಗಲ್ಲ ಅಲ್ವಾ? ನಿಮಗೆ ಡೀಟೇಲ್ ಹೇಳಬೇಕು ತಾನೇ, ಹೇಳಬೇಕು ಓಪನ್ ಆಗಿ ಹೇಳಿ. ಅಲ್ಲ ಅಲ್ಲ ಮಾತಾಡಿ ಬನ್ನಿ, ಡೀಟೇಲ್ ಗೊತ್ತಾಗಬೇಕು. ಸರಿ, ಇದೊಂದೇ ಅಲ್ಲ, ನಿಮ್ಮ ಸ್ಟೇಷನ್ ಅಲ್ಲಿ ನಡೀತಾ ಇರೋದು ಅಂತ ಅಲ್ವಾ ನಡೆದಿದೆ. ನಿಮಗೆ ತೋರಿಸ್ತೀನಿ ಏನಂತ ತೋರಿಸ್ತೀನಿ. ಅವ್ರು ವೇಗವಾಗಿ ಹೇಳಿದ್ದೇನೆ ಕೇಳ್ಬೇಡಿ, ಒಂದ್ ಸೈಡ್ ಕೇಳ್ಕೊಂಡು ಮಾತಾಡ್ಬೇಡಿ. ಹೌದು ಹೌದಲ್ವಾ? ಹೌದು, ಮನೆ ರೆಕಾರ್ಡ್ ತೋರಿಸಿ. ನೀವು ಇಲ್ಲೇ ಇಲ್ಲೇ ಹೇಳ್ಬಿಡಿ, ನೀವು ಸಿ ಸಿ ಟಿವಿ ಇಟ್ಟಿದ್ದೀರಾ, ರೆಕಾರ್ಡ್ ಮಾಡ್ಕೊಂಡಿದ್ರೆ ಅವ್ರು 48 hours ಇದ್ದೇ ಇರೋದಕ್ಕೆ ಅವ್ರದ್ದು ರಮೇಶ್ ಅಂತ ಸಬ್ಜೆಕ್ಟ್ ತಿಳ್ಕೊಳ್ಳದೇನೆ ದಯವಿಟ್ಟು ಮಾತಾಡಿ. ನಿಮ್ಗೆ ದಾಖಲೆ ನಾನು ಕೊಡ್ತೀನಿ, ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ. ನಿಮ್ಗೆ ಏನ್ ಡಾಕ್ಯುಮೆಂಟ್ ಬೇಕೋ ನಾನು ಕೊಡ್ತೀನಿ, ಆಮೇಲೆ ನೀವ್ ಹೇಳಿ ನಾವು ಮಾಡ್ರೆ ಸರಿ ಅಂತ ತಪ್ಪ ನೀವೇ. ಈಗ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಹೇಳಿ, ಸಿವಿಲ್ ಡಿಸ್ಪ್ಯೂಟ್ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಡಿಸ್ಪ್ಯೂಟ್ ಇದೆ, ಚಾರ್ಜ್ ಶೀಟ್ ಹಾಕಿದ್ದೀರಿ, ಚಾರ್ಜ್ ಶೀಟ್ ಇದೆ. ಏನ್ ಚಾರ್ಜ್ ಶೀಟ್ ಇದೆ ಅಂತ ಹೇಳಿ ಸಿಗ್ನೇಚರ್ ಮಾಡಿದ್ದಾರೆ ಅಂತ ಪ್ರೂವಾಗಿದೆ. ಆಗ್ತಾ ಇದೆ, ಆಗ್ತಾ ಇದೆ ಅಂದ್ರೆ ಹಾಗಂತ ತೀರ್ಮಾನ ಮಾಡೋದು ನೀವೇ. ಕೋರ್ಟ್ ಅಲ್ಲ, ತೀರ್ಮಾನ ಕೋರ್ಟ್ ಕೇಸ್ ಇದೆ ಯಾಕ್ರಿ ಮಾತಾಡಕ್ ಬರಲ್ವೇನ್ರಿ? ಅವನೇ ಮೂರ್ ನಾಲ್ಕು ಕೇಸ್ ಇದ್ದಾರೆ, ಯಾವ್ದೇ ಪೂರ್ವಗ್ರಹ ಬಿಡದೇ ಇದ್ರೆ ಇಲ್ಲ ಅರ್ಥ ಆಯ್ತಾ. ಕಾನೂನು ಪ್ರಕಾರ ಏನಿದೆ ಮಾಡಿದೀವಿ, ಅವ್ರಿಗೆ ನನ್ನ ಕಡೆಯಿಂದ ಸಹಾಯ ಮಾಡಿದ್ದೀವಿ. ಏನೋ ಇಲ್ಲಿ ಒಳಗಡೆ ಲಾಯರ್ ಮಾತಾಡೋದು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರ ಅವ್ರ ಕಡೆ ಲಾಯರ್ ಇವ್ರ ಕಡೆ ಲಾಯರ್ ಕೂರಿಸಿ ಇಲ್ಲಿ ಮಾತಾಡೋದು ಸರಿ ನಮ್ಮ ಕೆಲಸ ಅಲ್ಲ. ಮತ್ತೆ ಯಾಕೆ ಮಾಡಿದ್ರೆ ಅವ್ರು ಮಾಡ್ಕೊಡ್ರಿ, ಹೆಂಗ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ಹೆಂಗ್ ಮಾಡಿದ್ರು? ಪೊಲೀಸ್ ಸ್ಟೇಷನ್ ಹೆಂಗ್ ಮಾಡಿದ್ರು? ಅವ್ರು ಬೇಲ್ ತಗೊಂಡ್ ಬಂದ್ಮೇಲೆ ಅವ್ರಿಗೆ ಬೇಲ್ ಯಾರು ಮಾಡಿಲ್ಲ? ರಮಾನಾಯ್ಕು ಅವರು ಯಾರು ಬಂದಿಲ್ಲ, ನಮ್ಮ ಯಾರು ಬಂದಿಲ್ಲ.
ಅಲಿಗೇಷನ್ ಐವೋ ಮೇಲೆ ಮಾಡ್ಬೇಕು. ಯಾಕೆ ಸ್ವಾಮಿ, ನಾವು ಐವೋ ಮುಂದೆ ಎಫ್ಐಆರ್ ಆಗಿದ್ವಿ, ಬೇಲ್ ಕೊಟ್ಟೆ ತಗೊಂಡಿಲ್ಲ ಅವರು. ನಾವು ಎಫ್ಐಆರ್ ಆಗಿಲ್ಲ ಅಂತ ಅಲಿಗೇಷನ್ ಮಾಡಲಿ ಮ್ಯಾಜಿಸ್ಟ್ರೇಟ್ ಮುಂದೆ. ನನ್ ಮುಂದೆ ಬಂದಾಗ ಯಾರ ಕಾನ್ಸ್ಟೇಬಲ್ ಬೀಟ್ ಹೋಗ್ತಾರ್ತಾನೆ ಅರ್ಜೆಂಟ್ ಆಗಿ ನಾನಿರಲ್ಲ. ಮನೆಗ್ ಬರ್ಬೇಕಿತ್ತ ನಾನಂದ್ರೆ ಐವತ್ತರ ಬರ್ಬೇಕು. ಸ್ಟೇಷನ್ಗೆ ಬಂದಿದ್ದಾರೆ, ನನ್ ಮುಂದೆ ಎಲ್ಲ ಬಂದಿದ್ದಾರೆ, ನನ್ ಮುಂದೆ ಬಂದಿಲ್ಲ ಅವರು. ಯಾರು ಬಿಡಲ್ಲ, ಸುಳ್ಳ ಮಾತಾಡಲ್ಲ. ಅಷ್ಟು ಈಗ ನೀವು ಸಸ್ಪೆಂಡ್ ಆಗುತ್ತೆ. ಯಾಕೆ ದಲಿತ ಅವ್ರನ್ನ ದಲಿತ ನನ್ನ ನೀವು ಅಟ್ರಾಸಿಟಿ ಕೇಸ್ ಮೇಲೆ ಅವರು ಕಂಪ್ಲೇಂಟ್ ಕೊಡ್ತಾರೆ, ನೀವು ಸಸ್ಪೆಂಡ್ ಡಾಕ್ಯುಮೆಂಟ್ ತೋರಿಸಿ. ನಾನು ಮಾತಾಡೋದಲ್ಲಾಡ್ತಿದ್ದಾರೆ ಒಳಗಡೆ ಬಂದ್ರೆ ಲೋಕೇಶ್ ಬರಕ್ ಹೇಳ್ರಿ, ಅವ್ರ ಆಪೋಸಿಟ್ ನಿಮ್ಗೆ ಮಿಸ್ಕಮ್ಯುನಿಕೇಶನ್ ಆಗಿದೆ. ನ್ಯಾಯ ಕೊಡ್ತಾ ಬಿಟ್ರೆ ಅಲ್ವಾ? ಅದಕ್ಕೆ ಏನು ಬೇಡ ರೆಡ್ಡಿ ಅವರೇ, ಏನು ಹೌದು ಏನಿದೆ ಡಾಕ್ಯುಮೆಂಟ್ಸ್ ಪ್ರೆಸೆಂಟ್ ಡಾಕ್ಯುಮೆಂಟ್ ಕೊಡ್ಲಿ. ಯಾರು ನೀವು ಹೇಳೋದು ಬೇಡ, ಬೇಸಿಕ್ ಡಾಕ್ಯುಮೆಂಟ್ ಕೊಡ್ರಿ. ನಿಮ್ದು ಬೇಸಿಕ್ ಡಾಕ್ಯುಮೆಂಟ್, ಬೇಸಿಕ್ ಡಾಕ್ಯುಮೆಂಟ್ ಕೊಡ್ರಿ. ನಿಮ್ದು ಮನೆ ಬೇಸಿಕ್ ಡಾಕ್ಯುಮೆಂಟ್ ಕೊಡ್ರಿ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಏನಮ್ಮ ಇವ್ರೇನ್ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ನಿಮ್ಮನ್ನ ನಾನೆಲ್ಲ ಆಡೋದು ನಿಮ್ಮ ಅಡ್ವೊಕೇಟ್ ಹೇಳ್ತೀನಿ. ಚೇತನ್ ಕುಮಾರ್ ಒಂದ್ ನಿಮಿಷ,
ಕಾನೂನು ಪ್ರಕಾರ ನೋಡ್ಕೊಳ್ತಾ ಇಲ್ಲ ಕೈ ಮುಗಿದಿದೆ ನೀವು ಒಂದ್ಸೈಡ್ ತಿಳ್ಕೊಂಡಿದ್ದೀರಿ ಕರೆಕ್ಟ್ ಇರಪ್ಪ ಒಂದ್ ನಿಮಿಷ ಸರಿಯಾಗಿ ಡಾಕ್ಯುಮೆಂಟ್ ಅನಲೈಸ್ ಮಾಡಿ ನಾವು ತಪ್ಪು ಮಾಡಿದ್ರೆ ಸೀನಿಯರ್ ಡಾಕ್ಯುಮೆಂಟ್ ಬೇಕಾಗಿಲ್ಲ ಡಾಕ್ಯುಮೆಂಟ್ ಬೇಕಾಗಿಲ್ಲ ನೀವು ಇಲ್ಲಿಗೆ ಅಲ್ಲಿ ಹೇಗೆ ಡಿಪೆಂಡ್ ಡಿಪೆಂಡ್ ಮಾಡ್ತೀರಾ ಕೇಳಿ ನಾವು ಇಲ್ಲಿಗೆ ಅಲ್ಲ ಮಾಡಿದ್ರೆ ಮೀಡಿಯಾದಲ್ಲಿ ಬರ್ಬೇಕು ಲೈವ್ ಬರ್ಬೇಕು ಫೇಸ್ಬುಕ್ ಅಲ್ಲಿ ಬರ್ಬೇಕು ಅಂದ್ಬಿಟ್ಟು ಆರಾಮ್ ಮಾತಾಡ್ತೀನಿ ನಾನು ಕೇಳ್ಕೊಳ್ಳಿ ಎಲ್ಲಿ ಕೇಳಿ ನಾನು ನಿಮ್ ಆನೆಕಲ್ಲೆಲ್ಲೂ ಮಾಡಿದೀನಿ ನಿಮ್ ಮತ್ತೆಬೆಲ್ಲೆಲ್ಲೂ ಮಾಡಿದೀನಿ ನಿಮ್ ಪರಪ್ ಕೇಳ್ಕೊಳ್ಳಿ ನನ್ ಬಗ್ಗೆ ಅರ್ಥ ಆಯ್ತು ಏನು ನಿಮ್ಗೆ ಬೇಕಾದ್ರೆ ಕೇಳ್ಕೊಳ್ಳಿ ಅಂದ್ರೆ ಅಲ್ಲ ನಿಮ್ಗೆ ಬುದ್ಧಿವಂತ ಮನೇಲಿ ಇದೀನಿ ಬೇಸಿಕ್ ಡಾಕ್ಯುಮೆಂಟ್ ಕೊಡಬಹುದು ನಮ್ಗೆ ಯಾಕೆ ಕೊಡ್ಬೇಕು ಅಂತ ಜೆರಾಕ್ಸ್ ಕೊಡ್ರಿ ಕೇಳಿಲ್ಲ ಜೆರಾಕ್ಸ್ ಕೊಡ್ರಿ ಈಗಲೇ ಕೊಡ್ರಿ ಈಗಿದ್ರೆ ಕೊಡ್ರಿ ಈಗ ನಿಮ್ ಏನ್ ಬೇಕು ಸಹಾಯ ಮಾಡಿ ಕೊಡ್ರಿ ಒಂದ್ ಡಾಕ್ಯುಮೆಂಟ್ ಕೊಡ್ರಿ ನಿಮ್ದು ಮನೆ ನನಗೆ ಜಾಸ್ತಿ ಬೇಡ ಒಂದೇ ಒಂದು ಖಾತೆ ಮಾಡಿ ಕೊಡಿ ನಾನು 1000 ಕೊಡ್ತೀನಿ ಒಂದ್ ಡಾಕ್ಯುಮೆಂಟ್ ಕೊಡಿ ನೀವು ಕ್ರೈಮ್ 16 ನಿಮಗೆ ಕಾನೂನು ಸರಿ ಸರಿ ನಾವು ಕಾನೂನು ಕೇಳಕ್ ಹೋದ್ರೆ ನೀವ್ ಯಾಕೆ ಕೊಡ್ಬೇಕು ನೀವ್ ಒಂದ್ ಜಡ್ಜ ನೀವು ನಮ್ ಸೀನಿಯರ್ ಯಾರು ಸೀನಿಯರ್ ನೀವು ಕೊಟ್ಟಲ್ಲಿ ಅರ್ಜಿ ಮಾಡ್ಕೊಂಡ್ರೆ ಇಲ್ಲ ಅಂತ ಹೇಳಿದ್ರೆ ಹೌದಾ ಹೇಳಿದ್ರೆ ದಿನೇಶ್ ಕುಮಾರ್ ಅವರು ಪ್ರಮಾಣ ಅಡ್ವೊಕೇಟ್ ಬಂದ್ರೆ ಕುಂಡ್ರಿಸಿ ಮರ್ಯಾದೆ ಕೊಟ್ಟು ಕಾಪಿ ಕೊಟ್ಟು ನಮ್ ಕಲ್ಚರ್ ಸಾಕು ಕ್ರೈಮ್ ನಂಬರ್ 16 ಯಾರು ಕಂಪ್ಲೇಂಟ್ ಹೇಳಿ ಕ್ರೈಮ್ ನಂಬರ್ 16 21 ಯಾಕೆ ಮಾಡಿದ್ರಿ ನೀವು
ಇವನ್ ಮೇಲೆ ಯಾಕೆ ಯಾರು ಮಾಡಿದ್ರೆ ನೀವು ಆರ್ಡರ್ ಚಾರ್ಜ್ ಶೀಟ್ ಇದೆಯಲ್ಲ ಚಾರ್ಜ್ ಶೀಟ್ ಇದೆಯಲ್ಲ ಚಾರ್ಜ್ ಶೀಟ್ ಅದಕ್ಕೆ ಅದಕ್ಕೆ ನಿಜ ಇದ್ರೆ ಏನ್ ಮಾಡ್ತೀವಿ ಸುಳ್ಳು ಬೀರಿ ಬೋಟ್ ಹಾಕ್ತೀವಿ ಉದ್ದೇಶ ಇಟ್ಕೊಂಡು ಅವ್ನು ಅರೆಸ್ಟ್ ಮಾಡಿದ್ರು ಮಾಡಿದ್ರೆ ಜೈಲ್ ಕಳಿಸ್ತಾ ಇದೆ ಬುದ್ಧಿ ಬೇಡವಾ ಬೇಸಿಕ್ ಡಾಕ್ಯುಮೆಂಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಎಷ್ಟು ವರ್ಷದಿಂದ ಐವ ಇಲ್ಲ ಎಷ್ಟು ವರ್ಷದ ಐವ ನೀವು ಹೇಳಿ ಹೌದು ನೋಡಿ 2012 ಇಂದ ಡಿಕ್ಲರೇಷನ್ ಇದೆ ಯಾರು ಒಂದು ವರ್ಷ ಕೆಳಗೆ ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡ್ಬಂದು ಮೂರ್ ದಿವಸ ಕೂರಿಸಿದಿರಿ ಯೋಗೀಶ್ ಅಂತ ಹೇಳ್ಬಿಟ್ಟು ನಿಮ್ ಶರಣಬಸಪ್ಪ ಅವರು ರೋಲ್ ಅಂಡ್ ಸೋನ್ಸ್ ಅಂತ ಸರ್ ಫ್ಯೂಚರ್ ಇಂಡಿಯಾ ಆರ್ಗನೈಸೇಷನ್ ನಿಮ್ಗೆ ಕಾಲ್ ಮಾಡಿದ್ದೆ ನಾನು ಫ್ಯೂಚರ್ ಇಂಡಿಯಾ ಆರ್ಗನೈಸೇಷನ್ ಇಂದ ರೋಲ್ ಅಂಡ್ ಅಂತ ಹೇಳಿ ನಿಮ್ಗೆ ಕಾಲ್ ಮಾಡಿದ್ದೆ ಸರ್ ಯೋಗೀಶ್ ಅನ್ನೋ ವ್ಯಕ್ತಿನ ಕರ್ಕೊಂಡ್ಬಂದು ಮೂರ್ ದಿವಸದಿಂದ ಕೂರಿಸಿದ್ದಾರೆ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಅಂತ ನೀವು ಇದೇ ಮಾತು ಹೇಳಿದ್ರಿ ನಿಮ್ ಸಬ್ ಇನ್ಸ್ಪೆಕ್ಟರ್ ಇಲ್ಲೇದಾರ ಮಾತಾಡಿ ನಿಮ್ಮ ಹತ್ರ ಮಾತಾಡಿದ್ ನೀವು ಇರಲಿಲ್ಲ ಸ್ಟೇಷನ್ ಅಲ್ಲಿ ಆಯ್ತಾ ನಿಮ್ ಶರಣಬಸಪ್ಪ ಶರಣಬಸಪ್ಪ ಅವರು ಅಲ್ಲ ಸಬ್ ಇನ್ಸ್ಪೆಕ್ಟರ್ ಹತ್ರ ಕೊಡೋದ್ರೆ ನೀವು ಫೋನ್ ಕಟ್ ಮಾಡಿದ್ರಿ ಸರ್ ಅಲ್ಲ ಅಲ್ಲ ನೀವು ಫೋನ್ ಕಟ್ ಮಾಡಿದ್ರಿ ನಾ ಸಬ್ ಇನ್ಸ್ಪೆಕ್ಟರ್ ಇಲ್ಲೇ ಇದಾರೆ ಮಾತಾಡಿ ಅಂದ ತಕ್ಷಣ ನೀವು ಫೋನ್ ಕಟ್ ಮಾಡಿದ್ರಿ ಯೋಗೀಶ್ ಅನ್ನೋ ವ್ಯಕ್ತಿನ 8ನೇ ತಾರೀಕು 11 ಗಂಟೆಗೆ ಯಾವ್ದು FIR ಆಗಿಲ್ಲ NCR ಆಗಿಲ್ಲ ಒಂದ್ ಸೆಕೆಂಡ್ ಫಿನಿಶ್ ಮಾಡ್ಬಿಡ್ತೀನಿ ಸರ್ ರೋಲ್ ಅಂಡ್ ಅಂತ ಸರ್ ನಾನು ಫಿನಿಶ್ ಮಾಡ್ಬಿಡ್ತೀನಿ ಒಂದ್ ಸೆಕೆಂಡ್ ಸರ್ ನನ್ನ ಮಾತು ಕೇಳಿ ಸರ್ 11 ಗಂಟೆಗೆ ಕುಣಿಗಲ್ಗೆ ನಿಮ್ಮ ಸ್ಟೇಷನ್ ಇಂದ 5 ಜನ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿ ನೆತಾಪ ಬಂದಿದ್ದಾರೆ ಕರ್ಕೊಬಂದಿದ್ದಾರೆ ಸೊ ಅದು ಡಿಟೆನ್ಷನ್ ಆಯ್ತು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು FIR ಲಾಡ್ಜ್ ಆಗಿಲ್ಲ NCR ಲಾಡ್ಜ್ ಆಗಿಲ್ಲ ಬೇಸ್ಡ್ ಆನ್ ಸಿಂಪಲ್ ಪೆಟಿಷನ್ ಮಾಡಿದಾರಂತೆ ನಿಮ್ ಶರಣಬಸಪ್ಪ ಅವ್ರು ಕೇಳಿದಕ್ಕೆ DCP ಅವ್ರ ನೇರವಾಗಿ ನಮ್ಗೆ ಹೇಳಿದಾರೆ ಅದಕ್ಕೆ ಮಾಡಿದೀವಿ ಅಂತ ಹೇಳಿದ್ರು ಆ ಸಮಯದಲ್ಲಿ ನಿಮ್ಗೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿದಾಗ ನಿಮ್ಗೆ ನಮ್ಗೆ ಗೊತ್ತೇ ಇಲ್ಲಪ್ಪ ಯಾರನ್ನ ಕರ್ಕೊಬಂದು ಕೂರಿಸಿಲ್ಲ ಅಂತ ಹೇಳಿದ್ರೆ ಸರ್ ನಿಮ್ಗೆ ಸಬ್ ಇನ್ಸ್ಪೆಕ್ಟರ್ ಇಲ್ಲಿದ್ದಾರೆ ಅಂತ ಕೊಡ್ತೀನಿ ಅಂತ ಹೇಳಿದೆ ನೀವು ಟಕ್ಕಂತ ಫೋನ್ ಕಟ್ ಮಾಡಿದ್ರಿ ಇದು ನಿಮ್ ಗಮನಕ್ಕೆ ತಗೋಬಂದಿದ್ದೀನಿ ಸರ್ ನಾನು ಅದಾದ್ಮೇಲೆ ನಾವು ಸರಿಯಪ್ಪ ನೀನ್ ಇಲ್ಲ ಕೂತ್ಕೋ ಅಂತ ಹೇಳ್ಬಿಟ್ಟು ಆ ಹುಡುಗನ ವ್ಯಕ್ತಿನ 2 ಸಲ ಅಡ್ವೊಕೇಟ್ಸ್ ಬಂದಾಗ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ ಅಡ್ವೊಕೇಟ್ಸ್ ನೇ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ ನಾವು ಬಂದು ಆಮೇಲೆ ನೀವು CRPC ಪ್ರೊಸೀಜರ್ಸ್ ಪ್ರಾಪರ್ ಆಗಿ ಫಾಲೋ ಮಾಡಿಲ್ಲ ಅಂತ ಹೇಳಿದಾಗ ನಿಮ್ ಶರಣಬಸಪ್ಪ ಅವ್ರು ನನ್ನ ಒಳಗ್ ಬಿಟ್ರು ಆ ಹುಡುಗನ್ ಏನ್ ಮಾಡಿದ್ರೆ ನಾವು ನೋಡ್ಬೇಕು ಅಂತ ಹೇಳಿದಾಗ ಒಳಗ್ ಬಿಟ್ರು ಆ ಹುಡುಗನ ಒಳಗೆ ಕೂರಿಸ್ಕೊಂಡಿದ್ರು ಸರ್ ನೋಡಿ ನಿಮ್ ಸ್ಟೇಷನ್ ಅಲ್ಲಿ ಆ ಹುಡುಗನ ಅವತ್ತು 10ನೇ ತಾರೀಕು 4:00 ಬಿಟ್ಟು ಕಳ್ಸಿರೋದು ಬಟ್ ಇನ್ ಬಿಟ್ವೀನ್ ಅಲ್ಲಿ ಒಂದು ಸೆಟಲ್ಮೆಂಟ್ ನಡೆದಿದೆ ನಿಮ್ ಸ್ಟೇಷನ್ ಒಳಗಡೆ ನಡೆದಿರೋದು ಡಾಕ್ಯುಮೆಂಟ್ಸ್ ಏನು ಅಂತ ಹೇಳಿದ್ರೆ ಇವ್ರು ಕಂಪ್ಲೇಂಟ್ DCP ಕಳಿಸಿದೀವಿ ಆ ಡಾಕ್ಯುಮೆಂಟ್ಸ್ ಪರ್ಚೇಸ್ ಆಗಿರೋದು ಡಾಕ್ಯುಮೆಂಟ್ 10ನೇ ತಾರೀಕು 2:45 ಪರ್ಚೇಸ್ ಆಗಿರೋದು ಆಯ್ತಾ ಸೊ ಇದನ್ನ 40 ಲಕ್ಷದ್ದು ನಂಗೆ ದುಡ್ಡು ವಾಪಸ್ ಕೊಡಬೇಕು ಇಲ್ಲಾಂದ್ರೆ ನೀನು ಆಸ್ತಿ ಬರ್ಕೊಡ್ಬೇಕು ಅಂತ ಹೇಳಿ ಒಂದು ಸೆಟಲ್ಮೆಂಟ್ ಮಾಡಿಸ್ಕೊಂಡು ಮಾಡಿಸಿದ್ದಾರೆ ಇಲ್ಲಿ ಇರ್ಲಿ ಇರ್ಲಿ ಸರ್ ಇರ್ಲಿ ಸರ್ ನಮ್ಗೆ ಅದು ನಮ್ಗೆ ಸ್ವಲ್ಪ ಸಾಬೀತು ಇರ್ಬೇಕು ಅವರು ಆಯಾಮದ ಬಂದು ಎಲ್ಲ ಸಾಲ್ವ್ ಮಾಡ್ಕೊಂಡಿದ್ದಾರೆ ಅವರವ್ರು ಕುತ್ಕೊಂಡು ಬಗೆಹರಿಸ್ಕೊಂಡಿದ್ದಾರೆ ಮುರುಳಿ ಅಂತ ಅಡ್ವೊಕೇಟು ಇನ್ನೊಬ್ರು ಗೋಪಾಲ್ ಅಂತ ಅಡ್ವೊಕೇಟ್ ಇಬ್ಬರು ಅಡ್ವೊಕೇಟ್ ಮತ್ತೆ ಅವ್ರ ಆಪೋಸಿಟ್ ಅದು ಮಾತಾಡ್ತಾ ಸಾಲ್ವ್ ಮಾಡ್ಕೊಂಡು ಹೋಗಿದ್ದಾರೆ ಈಗ ನಮ್ಗೆ ಸಾಲ ಮಾಡಲಿಲ್ಲ ಅನ್ಯಾಯ ಮಾಡಿದ್ರು ಪೊಲೀಸರು ಸೆಟಲ್ಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಯೋಗೀಶ್ ಅವರು ಕರ್ಕೊಂಡ್ಬಂದು ಕೇಸ FIR ಆಗಿದೆ FIR ಆಗಿದೆ ಆಮೇಲೆ ಅಡ್ವೊಕೇಟ್ ಸಾಹೇಬ್ರು ಏನು ಹೇಳ್ತಾರೆ ಅಂದರೆ ನೋಡಿ ಸರ್ ನಾವು CP ಸಾಹೇಬ್ರಿಗೆಲ್ಲ ಇದು ಮಾಡಿದ್ದೀವಿ ಅದಿನ್ನೂ ನಿಮ್ಮ ಗಮನಕ್ಕೆ ಬಂದಿಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆಮೇಲೆ PSR ಅದೆಲ್ಲ ಬಂದ್ಕೊಳ್ಳೋಕ್ಕೆ ಕೋರ್ಟಿಗೆ ಬೇಲ ಇದೆ ನಾನು ಬಂದಿದ್ದೀನಿ ಅಂದರು ನಾನು ಇವನಪ್ಪ ನನ್ನ ಮುಂದೆ ಬಂದಿದ್ದೆ ಬಂದರೆ ಅದು ಕೋರ್ಟಿಗೆ ಒಬ್ಬ ಮಾಡಬೇಕು ಚಿಕ್ಕ ಹುಡುಗ ತಗೊಂಬಂದು ಒಬ್ಬ ಮಾಡಬೇಕು ನಾವು ನೆಗ್ಲಿಜೆನ್ಸಿ ಮಾಡಲ್ಲ ಇದ್ರ ಹಿಂದೆ ಅವೆಲ್ಲ ಏನೇನಾಗಿದೆ ಗೊತ್ತು ಅಂತ ನಾವು ಕನ್ವಿನ್ಸ್ ಮಾಡ್ತಾ ರೆಡ್ಡಿ ಅವ್ರಿಗೆ ಹೇಳ್ತಾರೆ ಎಲ್ಲ ಬಿಡಿಸಿ ಬಿಡಿಸಿ ಬಟ್ ಅವರು ಕೇಳ್ತಾಳೆ ಇಲ್ಲ ಸರ್ ಹಂಗೆ ಹಿಂಗಿದೆ ಅಂತೇಳಿ ಫೈನಲ್ ಏನಾಗಬೇಕು ವಕೀಲರು ನಮ್ಮ ಸಾಹೇಬ್ರು ಇದ್ರ ಬಗ್ಗೆ ಕೇಳ್ತವ್ರೆ ನಿನಗೆ ದಾಖಲೆ ಏನು ನೀನು ಓನರ್ ಏನು ಯಾರು ಅಂತ ಕೊಡು ಅಂತ ಹೇಳ್ತವ್ರೆ ಸಾಹೇಬ್ರು ಹೇಳ್ತಾರೆ ನಾನು ಅಯ್ಯೋ ನಾನು ಕೇಳೋ ಅಧಿಕಾರ ಇದೆ ಅಂತ ಇದು ಸಬ್ಸಿಡೈಸು
ಇಂಜೆಕ್ಷನ್ 2016-16 ಇದೆ, ಈಗ ಇಂಜೆಕ್ಷನ್ ಕೂಡ ವೈಲೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸಾಹೇಬರು ಕೋರ್ಟ್ಗೆ ಹೇಳಿದ ಮೇಲೆ ನ್ಯಾಯಾಲಯ ನಿರ್ದೇಶನ ಕೊಟ್ಟಿದೆ ಕಮಿಷನರ್ ಅವ್ರಿಗೆ ಪ್ರೊಟೆಕ್ಟ್ ಮಾಡಿ ಪ್ರಾಪರ್ಟಿನ, ಆಮೇಲೆ ಇವರು ಜೀವಕ್ಕೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿ ಡೈರೆಕ್ಷನ್ ಇದೆ. ಈಗ ಒಂದು FIR ಆಗಿದೆ ಅಲ್ವಾ ಸರ್? ಅದು ಚಾರ್ಜ್ ಶೀಟ್ ಆಲ್ರೆಡಿ 12 ಇದೆ. ಅಲ್ಲ, ಒಂದು FIR ಆಗಿದೆ ಅಲ್ವಾ? 2 FIR ಆಯ್ತು, ಹಿಂದಿಂದ ಬಿಡಿ, ಹಿಂದಿಂದ ಚಾರ್ಜ್ ಶೀಟ್ ಆಗಿರೋದು. ಈಗ ಒಂದು ಸ್ಟಿಲ್ UI ಇದೆ. ಈಗ ಇನ್ನೊಂದು FIR ಈಗ ಒಂದು FIR ಆಗಿದೆ, ಅಂಡರ್ ಇನ್ವೆಸ್ಟಿಗೇಷನ್. ಇಲ್ಲ ಇಲ್ಲ, ಇನ್ವೆಸ್ಟಿಗೇಷನ್ ಅಂತ ಅವ್ರು ಹೇಳ್ತಿರೋ, ಅದಕ್ಕೆ ಅದು ಇನ್ವೆಸ್ಟಿಗೇಷನ್ ಅಲ್ಲ ಅಂತ ನಾವು ಹೇಳ್ತಿದ್ದೀವಿ. ಯಾಕೆ ಅಂದ್ರೆ UI ಇದೆ, UI ಇದ್ಮೇಲೆ IO ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸು, ವಿಟ್ನೆಸ್ಸು, ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು, ಎವ್ರಿಥಿಂಗ್ ರೈಟ್ಸ್ ಗೊತ್ತಾಯ್ತಲ್ಲ, ಅದನ್ನ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ನೀವು ಅದನ್ನ ಕೋರ್ಟಿಂದ ಆರ್ಡರ್ಸು ಅದೆಲ್ಲ ಈಗ ತರ್ಸ ಬರ್ತಾ ಇದೆ. ಕೇಳಿ ಕೇಳಿ, ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದ್ದಾಗ ನೀವು ಈ ಡಾಕ್ಯುಮೆಂಟ್ನ ಸಂಬಂಧಪಟ್ಟಂತೆ ಯಾವುದೇ ಡಾಕ್ಯುಮೆಂಟ್ ಇದ್ರು ಕೂಡ ತಂದು ಅವ್ರಿಗೆ ಪ್ರೊಡ್ಯೂಸ್ ಮಾಡಿದ್ರೆ ನೋಡ್ತಾರೆ, ವೆರಿಫೈ ಮಾಡ್ತಾರೆ. ಅದಕ್ಕೇನೆ ಅದನ್ನೇ ಆ ದಾಖಲೆಗಳು ಸಬ್ಜೆಕ್ಟ್ ಇದೆ, ಇಂಜೆಕ್ಷನ್ ಇದೆ, ಅವರು ಇನ್ನೊಂದು ಕೇಸ್ ಹಾಕಿದ್ದಾರೆ, ನಾವು ಓನರ್ ಅಂತ ಹೇಳಿದ್ದಾರೆ. ಇವರು ನಮಗೆ ವಿಲ್ ಮುಖಾಂತರ ಬಂದಿದೆ ಅಂತ ಇವರು ಹೇಳಿದ್ದಾರೆ. ಅದರ ಮೇಲೆ ಅದರ ಹಿನ್ನೆಲೆ ಬ್ಯಾಕ್ ಗ್ರೌಂಡು ಎಲ್ಲ ಕೇಸಲ್ಲಿ OS ನಲ್ಲಿ ಹೇಳ್ಕೊಂಡಿದ್ದಾರೆ. 2011-12 ಕಂಟಿನ್ಯೂ ಇದೆ. ಇವರು OS ಹಾಕಿದ ಮೇಲೆ ಅವ್ರು ಇನ್ನೊಂದು ಕಂಪ್ಲೇಂಟ್ ಕೊಡ್ತಾರೆ. ಈ ಕಂಪ್ಲೇಂಟ್ ಕೊಟ್ಟಾಗ ಅದು FIR ಆಗಿ ರಿಜಿಸ್ಟರ್ ಆಗಿ ಚಾರ್ಜ್ ಶೀಟ್ ಆಗ್ತದೆ. ಇವ್ರ ಮೇಲೆ 467, 468, 506, 504 ಎಲ್ಲ ಆಗಿದ್ದಾರೆ, ಚಾರ್ಜ್ ಶೀಟ್ ಆಗಿ ನಡೀತಾ ಇದೆ. ಆ ಸೇಮ್ ಕಂಪ್ಲೇಂಟ್, ಸೇಮ್ ಸೆಟ್ ಆಫ್ ಆಚೆ, ಸೇಮ್ ಅಕ್ಯೂಸ್ಡ್. ಆದರೆ ಮೊನ್ನೆ 16 ಇನ್ನೊಂದು ಕ್ಲೈಮ್ ಮಾಡಿದ್ದಾರೆ, ಲಾಸ್ಟ್ ಮಂತಲ್ಲಿ 16/21 ಅಂತ ಮಾಡಿದ್ದಾರೆ. ಸೇಮ್ ಕಂಪ್ಲೇಂಟ್, ಸೇಮ್ ಸೆಟ್ ಆಫ್ ಫ್ಯಾಕ್ಟ್ಸು, ಸೇಮ್ ಅಕ್ಯೂಸ್. ಅಲ್ಲ ಕೇಳಿ ಕೇಳಿ, ಸೇಮ್ ಕಂಪ್ಲೇಂಟ್ ಅಂದ ಮೇಲೆ ದೇ ಒನ್ಸ್ ದೇ ಸಬ್ಜೆಕ್ಟ್ ಯು ಹ್ಯಾವ್ ಗಾಟ್ ಅಪ್ ಅಡಿಷನಲ್ ಚಾರ್ಜ್ ಶೀಟ್ ಆಲ್ಸೋ ಯು ಕ್ಯಾನ್ ಫೈಲ್ ಅಂಡರ್ 173A. ಅದಿದೆ ವಕೀಲ್ರೆ, ಈಗ ಮಾಡಿದ್ದಾರೆ. ಒಂದು ನಿಮಿಷ, ಅದೇನೇ ಇದ್ರೂ ಕೂಡ ಯಾವುದೇ ಇದ್ರೂ ನೀವು ಕೋರ್ಟ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೇಮ್, ಒಂದ್ ನಿಮಿಷ, ಒಂದ್ ಸೇಮ್ ಸಬ್ಜೆಕ್ಟ್ ಅದನ್ನೇ ಇನ್ವೆಸ್ಟಿಗೇಷನ್ ರೀಇನ್ವೆಸ್ಟಿಗೇಟ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನು ಕೂಡ ನೀವು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಬೋದಲ್ವಾ ಸರ್? ಚಾಲೆಂಜ್ ಮಾಡೋದಕ್ಕೆ ನಾವು ಹೇಳಿದ್ದು ಕೇಳಿ, ಆಪ್ಷನ್ ನೋಡೋದು, ನೀವು ಮಾಡೋದಕ್ಕೆ ಪ್ರತಿಯೊಂದನ್ನು ಕೂಡ ಅದನ್ನ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಬೋದಲ್ವಾ? ಮಾಡ್ಬೋದು. ಅದನ್ನ ಈಗ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದೆ. ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದ್ದಾಗ ಸೇಮ್ ಫ್ಯಾಕ್ಟ್ ಇದೆ, ಪ್ರೀವಿಯಸ್ ಇದು ಕೂಡ ಇನ್ಸಿಡೆಂಟ್ ಆಗಿದೆ, ಚಾರ್ಜ್ ಶೀಟ್ ಸೇಮ್ ಸಬ್ಜೆಕ್ಟ್ ಆಗಿದೆ ಅನ್ನೋದನ್ನ ನೀವು ಸಬ್ಜೆಕ್ಟ್ ಫೈಲ್ ಮಾಡಿದ್ರೆ ಕೋರ್ಟಿಂದ ಡೈರೆಕ್ಷನ್ ಕೊಡಿಸ್ಬೋದು. ಹಾಗಾಗಿ ಡೈರೆಕ್ಷನ್ ಕೊಟ್ಟಿದೆ, ಇಂಟರ್ಫಿಯರ್ ಆಗ್ಬಿಟ್ಟು ಪ್ರೊಟೆಕ್ಷನ್ ಫಸ್ಟ್ ಪ್ರಾಪರ್ಟಿಗೆ ಲೈಫ್ಗೆ ಕೊಡಿ ಅಂತ. ಪ್ರಾಪರ್ಟಿ ಏನ್ ಮಾಡಿದ್ದಾರೆ, ವೈರ್ಲೆಸ್ ಮಿಷನ್. ನಾನು ಹೇಳಿದ್ಮೇಲೆ ಸಾಹೇಬ್ಗೆ ಮಿಸ್ಲೈನ್ ಮಾಡಿದ್ಬೇಡ, ಬಿ ಸಿ ಬಿ ಅವ್ರಿಗೆ ಅದೇ ಆಗಿದೆ ಸಾಹೇಬ್ರಿಗೆ. ಅದಕ್ಕೆ ಹೇಳಿದೆ ನಿನ್ನೆ ಕಮಿಷನರ್ ಸಾಹೇಬರು ಕ್ಲೋಸ್ಡ್ ಎನ್ವಲೋಪ್ ಹಾಕಿ ನನಗೆ ಕೊಟ್ಟು, ನೀವು ಪರ್ಸನಲ್ ಗೋ ಅಂಡ್ ಎಕ್ಸ್ಪ್ಲೇನ್ ಆಲ್ ದಿಸ್ ಥಿಂಗ್ಸ್, ಹಿ ಮೈಟ್ ನಾಟ್ ಬಿ ಅವೇರ್ ಆಫ್ ಆಲ್ ದಿಸ್ ಅಂತ ಹೇಳಿ ಹೇಳಿದೆ ಸಾಹೇಬ್. ಇಲ್ಲಿ ಕೇಳಿ ಕೇಳಿ, ಈಗ ರೋಡ್ ಅಲ್ಲಿ ಇದ್ಕೊಂಡು ಮಾತಾಡೋದ್ಬೇಡ, ನಾನು ಸಬ್ಜೆಕ್ಟ್ ಒಂದ್ ನಿಮಿಷ ನಾನು ಕಂಪ್ಲೇಂಟ್ ಪ್ರೀವಿಯಸ್ ಕಂಪ್ಲೇಂಟ್ ನೋಡ್ತೀನಿ, ಕೋರ್ಟ್ ಆರ್ಡರ್ ನೋಡ್ತೀನಿ, ಈಗಿನ ಕಂಪ್ಲೇಂಟ್ ನೋಡ್ತೀನಿ, ಬಂದು ಒಳಗಡೆ ಕುತ್ಕೊಂಡು ಮಾತಾಡೋಣ. ರೋಡ್ ಅಲ್ಲಿ ಇದ್ಕೊಂಡು ಈಗ ಎಲ್ಲಾನು ವಿಚಾರ ಇದೆ ಸರ್, ಹೇಳಿ. ಇಲ್ಲೊಂದೆರಡು ವಿಚಾರ ಇದೆ, ನಮಗೊಂದು ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಬರುತ್ತೆ. ಇವತ್ತು ಪೊಲೀಸ್ ಸ್ಟೇಷನ್ಗಳು ಬಹುತೇಕವಾಗಿ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟು ಅದು ಇದು ಆ ಬಿಲ್ಡಿಂಗು ಈ ಬಿಲ್ಡಿಂಗ್ದು ನಾನು ಪ್ರೊಟೆಕ್ಟ್ ಮಾಡ್ಕೊಬಲ್ಲೆ, ನನ್ನ ನಾನು ಡಿಫೆಂಡ್ ಮಾಡ್ಕೊಳ್ಬಲ್ಲೆ, ನೀವು ಯಾಕ್ರಿ ಬೇಕು ನನಗೆ? ಸರ್ ಇದೇ ನಡೀತಾ ಇರೋದು ಪೊಲೀಸ್ ಕೇಸು ಸ್ಟೇಷನ್ಗಳು ಇವತ್ತು ಜನ ನಂಬಿರೋದು ಹಾಗೇನೆ, ಅಲ್ಲಿ ಬರೀ ಡೀಲ್ ಆಗುತ್ತೆ ಅಥವಾ ಏನೋ ಕಾಂಪ್ರಮೈಸ್ ಆಗುತ್ತೆ, ಕರ್ಕೊಂಡು ಬರ್ತಾರೆ ಮಾಡ್ತಾರೆ ಅಂತ. ಆ ವ್ಯಕ್ತಿ ನಮಗ್ ಬಂದು ಇವ್ರು ಹೇಳಿರೋದೇನು, ಅವ್ರದೊಂದು ಕೇಸ್ ಇದೆ, ಆ ಕೇಸ್ ಮೆರಿಟ್ಸ್ ಡಿಮೆರಿಟ್ಸ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಇವರೇ ತಪ್ಪಿತಸ್ತು ಇದಾರೋ ಇನ್ನೊಂದು ಹೇಳಕ್ ಆಗೋದಿಲ್ಲ ನಾನು, ಯಾಕಂದ್ರೆ ಅದು ಅಂತಿಮವಾಗಿ ತೀರ್ಮಾನ ಮಾಡೋದು ಕೋರ್ಟ್, ಇನ್ನು ಏನಂತಾರೆ ಕೋರ್ಟ್ ಆಫ್ ಲಾ. ಆದ್ರೆ ಈ ವ್ಯಕ್ತಿನ ಕರ್ಕೊಂಡು ಬಂದು ಅವ್ರೇನೋ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಾಗ, ನಾನು ಮುಗಿಸ್ಬಿಡ್ತೀನಿ, ಕಂಪ್ಲೇಂಟ್ ಕೊಡೋಕೆ ಬಂದಾಗ 48 hours ಇಲ್ಲಿಗೆ ಡಿಟೈನ್ ಮಾಡ್ಕೊಂಡಿದ್ದಾರೆ. ಅವ್ರ ಮನೆಯವ್ರನ್ನೆಲ್ಲ ಇಲ್ಲಿ ಕರೆಸಿ 24 hours ಆದಮೇಲೆ ಬಿಡಬೇಕು ಅನ್ನೋ ಕಾರಣಕ್ಕೆ ಅವ್ರ ಮನೆಯವ್ರ ಕೈಲೆಲ್ಲ ಏನೇನೋ ಬರೆಸ್ಕೊಂಡಿದ್ದಾರೆ. ಇವರು ಏನು ಬಿಟ್ಟಿದ್ದೀವಿ ಅಥವಾ ಏನೇನೋ ಆ ತರಕ್ಕೆ ಅವರು ಜೊತೆಗೆ ಇವರ ವಕೀಲರು ಎದುರಿಸಿ ಬೆದರಿಸಿ ಇವ್ರ ಕಡೆಯಿಂದನೂ ವಕೀಲರ ಕರೆಸಿ, ಯಾರಿಗ ಅದು ಆಸ್ತಿ ನನ್ನದು ಅಂತ ಇದನ್ನು ಅವ್ರ ಕಡೆಯಿಂದ ವಕೀಲರು ಕರೆಸಿ ಇದೇ ಬಿಲ್ಡಿಂಗಲ್ಲಿ ಇದೇ ಸ್ಟೇಷನಲ್ಲಿ ಫಸ್ಟ್ ಫ್ಲೋರಲ್ಲಿ 5-6 ಜನನ ಕುಳ್ಳಿರಿಸಿ ಇವರು ಕಾಂಪ್ರಮೈಸ್ ಮಾಡಿದ್ದಾರೆ ಎಷ್ಟೆಷ್ಟೋ ಡೀಲ್ಗೆ. ಆಮೇಲೆ ಇವ್ರಿಗೆ ಏನು ಹೇಳಿದ್ದಾರೆ, ನಿನಗೆ ಮನೆ ಖಾಲಿ ಮಾಡಬೇಕು, ನಿನಗೆ ಸಾಮಾನು ಸಾಕ್ಸೋದಕ್ಕೆ ನಾನು ಲಾರಿ ಕೊಡಿಸ್ತೀನಿ, ನಿನಗೇನು ಮನೆ ಇಲ್ವಾ, ಲಾಡ್ಜ್ ಬುಕ್ ಮಾಡ್ತೀನಿ ಅಥವಾ ಚೋಟೆಲ್ ಬುಕ್ ಮಾಡ್ತೀನಿ ಅಂತೆಲ್ಲ ಹೇಳಿ ಇದೇ ಇನ್ಸ್ಪೆಕ್ಟ್ರು ಹೇಳಿದ್ದಾರೆ. ಈಗ ನಮಗೆ ಬಂದಿರೋದಷ್ಟೇ, ಇದು ಇನ್ಸ್ಪೆಕ್ಟ್ಗಳ ಪೊಲೀಸರ ವ್ಯಾಪ್ತಿಗೆ ಬರುತ್ತಾ, ಇವ್ರು ಈ ತರಕ್ಕೆ ಇಲ್ಲಿಗೆಲ್ಲ ಡಿಟೈನ್ ಮಾಡಬಹುದಾ? ಹಾಗಾಗಿ ನಾವು ಅವ್ರು ಏನು ತಪ್ಪು ಮಾಡಿದ್ದಾರೆ ಇವ್ರೆಲ್ಲ ಮಾಡಿದಂತಲ್ಲ,
ಬೇಸಿಕ್ ನಾವು ಕೇಳ್ತಾ ಇರುವಂತದ್ದು. 48 hours ನೀವು ಕೋರ್ಟ್ ಪ್ರೊಡ್ಯೂಸ್ ಮಾಡಿದಿರಾ, ಹೇಗಿಟ್ಕೊಳ್ತೀರಾ, ಜೊತೆಗೆ ನಿಮ್ಮ ಸ್ಟೇಷನ್ ಅನ್ನ ಹೇಗೆ ಈ ಲೇವಾದೇವಿ ಅರಳಿಕಟ್ಟೆ ಮಾಡ್ಕೊಳ್ತೀರಾ ನೀವು ಕಾಂಪ್ರಮೈಸ್ ಮಾಡೋದಿಕ್ಕೆ, ನೀವ್ ಎಷ್ಟು ಮಾಡಬೇಕು ಅಷ್ಟು. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ, ಒಂದ್ ನಿಮಿಷ ಚಾರ್ಜ್ ಶೀಟ್ ಇರೋದ್ರ ಬಗ್ಗೆ ಮಾತ್ರ ನಮ್ಗೆ ಗಮನ ಇತ್ತು. ಕ್ರೈಮ್ ನಂಬರ್ 16021 ಗೊತ್ತೇ ಇರಲಿಲ್ಲ. ಇವನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಡಾಕ್ಯುಮೆಂಟ್ ಸೈನ್ ಮಾಡ್ಕೊಂಡು ಅವರೇ ಅಂತ ಹೇಳಿದ ಮೇಲೆ ನಮ್ಮ ಸೀನಿಯರ್ ಹೇಳಿದ ಮೇಲೆ ನಮ್ಮ ಸೀನಿಯರ್ ಬಂದು ಭೇಟಿ ಆಗಿದ್ದಾರೆ. ಆ ವಿಷಯವಾಗಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೆಲವು ದಾಖಲೆಗಳು ಕೂಡ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಇಲ್ಲೇ ಸ್ಟೇಷನಲ್ಲಿ. 3 days ಕೂಡ ಹಾಕ್ಕೊಂಡು ಮಾತಾಡಿದ್ದಾರೆ. ಸೊ ಹಾಗಾಗಿ ಅದೇ ಅಲಿಗೇಷನ್ಸ್ ಮೇಲೆ ಡಿಜಿ ಅವರಿಗೆ ಕೊಟ್ಟಿದ್ದು, ಕಮಿಷನರ್ಗೂ ಕೊಟ್ಟಿದ್ದೀವಿ, ಸಿವಿಲ್ ಕೋರ್ಟ್ಗೂ ಆಮೇಲೆ ಹೇಳಿದ್ವಿ. ಇವರು ನನಗೆ ಮನೆಯೆಲ್ಲ ಡೆಮಾಲಿಷ್ ಮಾಡ್ತಿದ್ದಾರೆ, ವಿಡಿಯೋಸ್ ನೋಡಿ, ಫೋಟೋಸ್ ಎಲ್ಲ ಇದಾವೆ, ಈಗ ಮನೆ ಮೇಲೆ ಮನೆಯೆಲ್ಲ ಡೆಮಾಲಿಷ್ ಕೂಡ ಮಾಡಿದೆ. ನಿನ್ನೆ ಕೂಡ ಮತ್ತೆ ಸಾಹೇಬರಿಗೆ ಹೇಳಿ, ಕಮಿಷನರ್ ಸಾಹೇಬರಿಗೆ, ಈಗ ಡೆಮಾಲಿಷ್ ಆಗ್ತಾ ಇದೆ, ವೈರ್ಲೆಸ್ ಮೆಸೇಜ್ ಕೊಟ್ಟರೆ ಇವ್ರು ಹೊಯ್ಸಳದವ್ರು ಬಂದವ್ರೆ ನೋಡಿ, ಮೆಸೇಜ್ ಇದೆ, ಇವ್ರದ ತುಂಬ ರೆಕಾರ್ಡ್ಸ್ ಇದಾವೆ ನೋಡಿ. ಇವ ಪೊಲೀಸ್ ಸ್ಟೇಷನ್ಗೆ ಬಂದ್ವಿ, ಬಂದ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ಸಂಬಂಧಪಟ್ಟು ನಮ್ಗೆ ಸಂಬಂಧಪಟ್ಟಿಲ್ಲ ಅಂತ ಹೊರಟೋಗಿದ್ದಾರೆ. ಟ್ರ್ಯಾಕ್ಟರ್ನು ಯಾವುದು ಹಿಡಿದಿಲ್ಲ, ಟ್ರ್ಯಾಕ್ಟರ್ ಇದೆ, ಡೀಟೇಲ್ಸ್ ಇದೆ, ಯಾರೋ ಮೇಲ್ಗಡೆ ಡೆಬ್ರಿ ಹೊಡೆದು ಹೊಡೆದ ಮೇಲ್ಗಡೆ ಕೆಳಗಡೆ ಟ್ರ್ಯಾಕ್ಟರ್ ಹಾಕ್ತಿದ್ರೆ ಎಲ್ಲ ಡೀಟೇಲ್ಸ್ ಇದಾವೆ ಅಂತ ಹೇಳಿದ ತಕ್ಷಣ ಕ್ಲೋಸ್ ಡೆವಲಪ್ಸ್ ಅಲ್ಲಿ ಹಾಕಿ ಗೋ ಆ್ಯಂಡ್ ಎಕ್ಸ್ಪ್ಲೇನ್ ಆಲ್ ದೀಸ್ ಆಸ್ಪೆಕ್ಟ್ಸ್, ನೀವು ಮೈ ನಾಟ್ ಬಿ ಅವೇರ್ ಅಂತ ಹೇಳಿ ಡಿ ಸಿ ಪಿ ಹೇಳ್ಬೋದು. ಡಿ ಸಿ ಪಿ ಸಾಹೇಬ್ ಇವತ್ತು ಭೇಟಿ ಆಗಲಿಕ್ಕೆ ಆಗಿಲ್ಲ, ಬರೀ ಮೆಸೇಜಲ್ಲಿ ಮಾತ್ರ ಮೆಸೇಜ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್, ನಿಮ್ಮ ವ್ಯಾಪ್ತಿಗೆ ನಾವು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ. ನೀವು ಕ್ರೈಮ್ ಯಾರು ಬೇಕಿದ್ರೆ ರಿಜಿಸ್ಟರ್ ಮಾಡ್ಬೋದು. ನಮ್ಮ ಒಂದು ಪ್ರಶ್ನೆ ನೀವು ಕೇಳಿ, ಒಂದೇ ಕಂಪ್ಲೇಂಟು, ಒಂದೇ ಸೆಟ್ ಆಫ್ ಫ್ಯಾಕ್ಟ್ಸು, ಒಂದೇ ಅಕ್ಯೂಸ್ಡು, ಸೇಮ್ ಸೆಟ್ ಆಫ್ ಫ್ಯಾಕ್ಟ್ಸ್ ಮೇಲೆ ನೀವು ಸೆಕೆಂಡ್ FIR ಮಾಡ್ಲಿಕ್ಕೆ ಬರ್ತದ ನಿಮಗೆ? ಅದು ನಿಮ್ಮ ವಿವೇಚನಾಧಿಕಾರಿಗೆ. ಅದು ಫೋನ್ ಇಟ್ಟು ವಕೀಲನಾಗಿ ಫೋನ್ ಇಟ್ಟು ಮಾಡೋದು ಅದು ಬೇರೆ. ಅದು ದುರುದ್ದೇಶದಿಂದ ಕೂಡಿದ್ಯಾ ಇಲ್ಲ, ಆ ಹಿನ್ನೆಲೆ ಇಟ್ಕೊಂಡೆ ಇವರೇ ದಾಖಲೆ ಸೃಷ್ಟಿ ಮಾಡಿದ್ದಾರೆ, ಇವನ್ನ ಒಳಗಡೆ ಹಾಕೊಂಡು 3 days ಕೂಡ ಹಾಕಿದ್ರು ಅಂತ ಅಲಿಗೇಷನ್ ಕಂಪ್ಲೇಂಟು ಕಮಿಷನರ್ಗೆ, CRCL DGP ಅವ್ರಿಗೆ ಎಲ್ಲ ಕೊಟ್ಟಿರೋದು. ಈ ಅಲಿಗೇಷನ್ ಮೇಲೆ ನೀವು ಸಬ್ಜುಡೈಸ್ ಇದ್ದಾಗ ಇಂಜಂಕ್ಷನ್ ಇದೆ, ಡೈರೆಕ್ಷನ್ ಇದೆ, ಆದರೆ FIR ಮೊದಲು ಯಾಕೆ ಮಾಡಿ, ಒಂದು ಥ್ರೆಟನ್ ಮಾಡಿ ಮಾಡಿದ್ರಿ? ನೀವು ಅಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದೀರಿ, ಸೆಟ್ಲ್ಮೆಂಟ್ ಅನ್ನೋ ವಿಷಯ ಎಲ್ಲಿ ಬರ್ತದೆ ಸರ್? ಯಾವ ವಕೀಲ ಮಾಡೋಕ್ಕಾಗುತ್ತೆ ಸರ್? OS ಇದೆ, ಇಂಜೆಕ್ಷನ್ ಇದೆ ಅಂದ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಸೆಟ್ಲ್ಮೆಂಟ್ ಮಾಡೋಕ್ಕಾಗುತ್ತಾ? ಆರ್ಡರ್ 23 ನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಆದರೆ ಎಲ್ಲಿ ಮಾಡಬೇಕು? ಪೊಲೀಸ್ ಸ್ಟೇಷನ್ ಕೋರ್ಟ್ನಲ್ಲಿ ಹೇಳಬೇಕು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಬ್ಯಾಕ್ಗ್ರೌಂಡ್ ಅಲ್ಲಿ 2 times ವೈರ್ಲೆಸ್ ಮೆಸೇಜ್ ಕೊಟ್ಟಿದ್ದಾರೆ. ಮನೆ ಮೇಲೆ ಹತ್ತಿಬಿಟ್ಟು ಶೀಟ್ಸ್ ಎಲ್ಲ ಓಡಾಡ್ತಾ ಇರಬೇಕಾದ್ರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟ್ ವೀಕ್ ಎಲ್ಲ ಲಾಸ್ಟ್ ವೀಕು. ಯಾರು ರಿಪ್ಲೈ ಬಂದಿದ್ದಾರೆ ವಯಸ್ಸಿಲ್ಲದವರು, ಈ ಅಮ್ಮ ವಕೀಲಿಸಿಂದ ಮಾಡೋರು ಅಲ್ಲಿಂದ 100 ಯಾ ಬಂದ್ಬಿಟ್ಟು ನಮ್ಗೆ ಸಂಬಂಧದಲ್ಲಿ ಇನ್ಸ್ಪೆಕ್ಟ್ ಸಂಬಂಧಪಟ್ಟಿದ್ದು ಅಂದರೆ. ಇನ್ನೊಂದು ಮತ್ತೆ ನಿನ್ನೆ ಕೂಡ ಬಂದಿದ್ದಾರೆ, ನಾನು ವೈಯಕ್ತಿಕ ಹೋದ್ರೆ ಡೆಮಾಲಿಷ್ ಆಗ್ತಿದ್ದೇನಪ್ಪ ನೋಡಿ ಸರ್ ಮಾಡ್ತಾ ಇದ್ದಾರೆ, ನಮ್ಮವ್ರು ಟೆನೆಂಟು ಶೂಟಿಂಗ್ ಮಾಡಿಕೊಟ್ಟಿದ್ರು ನೋಡಿ ಸರ್ ಅಂತ ಕಮಿಷನರ್ ಸಾಹೇಬ್ರಿಗೆ ಕೇಳಿದೆ. ಈ ಥರ ಆಗ್ತಿದೆ, ನಿಮಗೆ ಡೈರೆಕ್ಷನ್ ಇದೆ ಸಾಹೇಬ್ರೆ, ಸಬ್ಜುಡೈಸ್ ಇದ್ದಾಗ ನಮಗೆ ಸಂಬಂಧ ಪಡೋದಿಲ್ಲ, ಸಬ್ಜುಡೈಸ್ ಇದ್ದಾಗ ನಾವು ಇಂಜೆಕ್ಷನ್ ಎನ್ಫೋರ್ಸ್ ಮಾಡ್ಬೇಕು ನೀನು ಯಾವ ಸಿನಿಮಾ ವಕೀಲಲ್ಲಿ ಅಂತ ನಮಗೆ ಕೇಳ್ತಾರೆ, ಹಾಗೆ ನಿಮ್ಮ ಗಮನಕ್ಕೆ ತಂದಿದ್ದೀರಿ, ತಂದಿದ್ದೀವಿ ನೋಡಿ ಅಂದೆ. ಹಾಗಾಗಿ ಇದ್ರ ಮೇಲೆ ಹೇಳಿದ್ವಿ, ನೀವು ನಾವು ಇವ್ರ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ನಿಮ್ಮ ಹತ್ರ ರೆಕಾರ್ಡ್ಸ್ ಏನಿದೆ ಅಂತ ನಾವು ಕೊಡ್ತೇವೆ. ಇವ್ರು ಯಾರ ಹತ್ರ ಇವ್ರು ಬಾಮ ಇದೆ ಬಂದೆ ಮಾಡೋದು ಹೇಳಿ ಅಂತ ಹೇಳಿ ಇವ್ರ ವಾಯ್ಸ್ ಅಲ್ಲ ಅಂತ ಹೇಳಿ ನಾನು ಬಂದಿದೆ, ಇವರೇ ಬಂದು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಡಿ ಸಿ ಪಿ ಮೇಡಮ್, ಇಶಾ ಬಂದು ಮೇಡಮ್ ಎಲ್ಲ ಎನ್ಕ್ವೈರಿ ಮಾಡಿ ಅವರೇ ಕೇಳ್ತಾರೆ. ಡಿ ಸಿ ಪಿ ಅಂದ್ರೆ ಹೇಳಿ ಡಿ ಸಿ ಪಿ ಸಾಹೇಬ್, ಇವ್ರು ಹಾಗಾಗಿ ಇವರು ಪ್ರೊಟೆಕ್ಷನ್ ಆರ್ಡರ್ ಇದ್ರು ಪ್ರೊಟೆಕ್ಷನ್ ಅಷ್ಟೇ. ನೀವು FIR ಅಲ್ಲ, ನೀವು ಶಾಸಿನ 100 ಹಾಕಿ ಕ್ವಶನ್ ದಟ್ ದ ರೀಸನ್ ಬಿಹೈಂಡ್ ರಿಜಿಸ್ಟರಿಂಗ್ ನ್ಯೂ FIR ಅಂಡರ್ 16 of 21 ಫಾರ್ ದ ಸೇಮ್ ಅಫೆನ್ಸ್, ಸೇಮ್ ಕಂಪ್ಲೈಂಟ್, ಸೇಮ್ ಸೆಟ್ ಆಫ್ ಫ್ಯಾಕ್ಟ್ಸ್ ಪ್ಲೀಸ್ ಲುಕ್ ಇಂಟು ದಟ್ ವಿತ್ ರಿಗಾರ್ಡ್ ದ ಕೋಚ್ಡ್ ವಿಲ್ ಓನ್ಲಿ, ಯು ಕೆನಾಟ್ ಇನ್ವೋಕ್ ಟ್ವೈಸ್ ದ ಸೇಮ್ ಅಫೆನ್ಸ್ ಅಂಡ್ ಯು ಕೆನಾಟ್ ಸಬ್ಜೆಕ್ಟ್ ಎನಿ ಪರ್ಸನ್. ಒಂದ್ ನಿಮಿಷ, ನಾನು ಒಂದೆರಡು ವಿಚಾರ ಸರ್, ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ ಸರ್. ಅದನ್ನ ನೀವು ನೆಕ್ಸ್ಟ್ ಕ್ವಶನ್ ಮಾಡೋ ಅಧಿಕಾರ ಕೂಡ ನಿಮಗಿದೆ. ಅಲ್ಲ ಕೋರ್ಟ್ ಅಲ್ಲಿ ಇವನ್ ಚಾರ್ಜ್ ಶೀಟ್ ಆದ್ರೂ ಕೂಡ ಕ್ವಶನ್ ಮಾಡೋಕ್ ಅಧಿಕಾರ ಇದೆ, ಬಿಲ್ ಕೋರ್ಟ್ ಆದ್ರೂ ಚಾಲೆಂಜ್ ಮಾಡೋಕ್ ಅಧಿಕಾರ ಇದೆ ಅಲ್ವಾ? ನಾನು ಅದಕ್ಕೆ ಪೂರ್ವವಾಗಿ ನಾನು ಮಧ್ಯದಲ್ಲಿ ಅವ್ರು ನಾನು ಮಾತಾಡ್ತಿರೋವಾಗ ಈಗ ಅದಕ್ಕೋಸ್ಕರ ಈಗ ಸೇಮ್ ಫ್ಯಾಕ್ಟ್ ಏನೇ ಇರ್ಬೋದು ಅದು ಇನ್ವೆಸ್ಟಿಗೇಷನ್ ಪಾರ್ಟ್ ನಡೀತದೆ. ಈಗ ಸಪೋಸ್ ಇವರು IO ಮೇಲೆ ನಿಮಗೆ ಬೇಕಿಲ್ಲ ಅಂತಂದ್ರೆ IO ಕೂಡ ನಾವು ಚೇಂಜ್ ಮಾಡ್ತೀವಿ, ಗೊತ್ತಾಯ್ತಾ?
ಐವೋ ಮೇಲೆ ನಮಗೆ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ನಾವು ಐವೋನೇ ಚೇಂಜ್ ಮಾಡಿ ನಾವು ಪ್ರಾಪರ್ಟಿ ನೀವು ಚೇಂಜ್ ಮಾಡ್ತೀರ ನಮ್ಮ ಪ್ರಾಪರ್ಟಿ ನೀವು ಚೇಂಜ್ ಮಾಡೋದಾಗಲ್ಲ ಈಗ ಪ್ರಾಪರ್ಟಿ ಡಮಾಲಿಶ್ ಆಗೋಗಿದೆಯಲ್ಲ ನೀವು ಯಾರು ಕಟ್ಕೊಡ್ತಾರೆ ನಿಮ್ಮನೆ ಡಮಾಲಿಶ್ ಆಗೋಗಿದೆ ನೋಡಿ ವಿಡಿಯೋಸ್ ನೋಡಿ ನನ್ನ ಮಾಡಿ ಸಾಹೇಬರಿಗೆ ತೋರಿಸಿ ಡೈರೆಕ್ಷನ್ ಇದ್ರೆ ಪ್ರೊಟೆಕ್ಷನ್ ಕೊಡ್ತಿಲ್ಲ ಅಂದ್ರೆ ನಿಮ್ಗೆ ಐದನೇ ತಾರೀಕು ವಿಚಾರ ಕೇಳ್ಬೇಕು ಸರ್ ನಿಮ್ಮ ನೋವಾಗಿದೆ ಇಂತ ಕೆಲಸ ಮಾಡಲ್ಲ ಅನ್ನೋದ್ರ ಬಗ್ಗೆ ಸಮಾಜಕ್ಕೆ ನಂಬಿಕೆ ಇಲ್ಲ ಹಾಗಾಗಿ ಒಟ್ಟಾರೆಯಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಹತ್ರ ಬಂದಾಗ ಖಂಡಿತ ಹೀಗೆ ಆಗಿರುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಸಮಾಜದಲ್ಲಿದೆ ಅದನ್ನ ನೀವು ಬದಲಾಯಿಸಬೇಕು ಅನ್ನೋ ಹಾಗಿದ್ರೆ ಉತ್ತಮವಾದ ಕೆಲಸ ಮಾಡಬೇಕು ಪಾರದರ್ಶಕವಾಗಿ ಮಾಡಬೇಕು ಎರಡನೇದಾಗಿ ಈಗ ಅವ್ರನ್ನ ಮನೆ ಖಾಲಿ ಮಾಡಿಸೋದಕ್ಕೆ ಪೊಲೀಸರಿಗೆ ಯಾವ ಜುರಿಸ್ಡಿಕ್ಷನ್ ಇದೆ ಅವರಿಗೆ ಲಾರಿ ಬುಕ್ ಮಾಡ್ತೀವಿ ನಿಮ್ಗೆಲ್ಲ ಚೌಟ್ರಿಲ್ ವ್ಯವಸ್ಥೆ ಇವ್ರು ಹೇಳಿದ್ದಾರೆ ಆಮೇಲೆ ಆಗ್ಲೇ ಹೇಳಿದಂಗೆ 48 hours ಡಿಟೈನ್ ಮಾಡ್ಕೊಂಡಿದ್ದಾರೆ ಈಗ ತಾನೆ ನನಗೆ ಇನ್ನು ಇಲ್ಲಿಗೆ ಬಂದಾಗ ವಿಚಾರ ಗೊತ್ತಿರೋದು ಅದು ಯಾರೋ ರೋಲ್ ಹ್ಯಾಂಡಿಂಗ್ ಯಾವುದೋ ಒಂದು ವಿಚಾರ ತಂದಿದ್ದಾರೆ ತಂದಾಗ ಇವ್ರು ಏನು ಫೋನ್ ಮಾಡಿದ್ರು ಈಗ ತಾನೆ ಹಿಂಗೆ ಮಾತಾಡ್ತಿರೋ ಅದೆಲ್ಲ ರೆಕಾರ್ಡ್ ಆಗಿದೆ ಯಾರೋ ಇವ್ರು ಯಾರೋ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಯಾರೋ 1.5 crore ವಿಚಾರಕ್ಕೆ ಕಂಪ್ಲೇಂಟ್ ಕೊಟ್ಟಿರೋರು ಎಲ್ಲರೂ ಕರ್ಕೊಬಂದ್ಬಿಡಿ ಆ ಮುದ್ಕಪ್ಪನ್ನು ಕರ್ಕೊಬಂದ್ಬಿಡಿ ಅವ್ರು ಇವ್ರ ಮುಂದೆನೆ ಹೇಳಿ ಅಂತ ನಮಗೂ ಆ ಕೇಸ್ಗೂ ಏನ್ ಸಂಬಂಧ ನಾವು ಕೇಳ್ತಾ ಇರೋದು ನೀವು ಇಲ್ಲಿಗೆಲ್ಲ ಡಿಟೈನ್ ಮಾಡಿದಾರೆ ಅನ್ನೋಂತ ಕೇಸು ಆ ಕೇಸಲ್ಲಿ ಒಂದ್ ನಿಮಿಷ ಅದ್ರಲ್ಲಿ ಕ್ರೈಮ್ ಇದೆಯೋ ಕ್ರೈಮ್ ಇಲ್ಲೋ ಅಂತ ನಾವು ಕೇಳ್ತಾ ಇಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ಎತ್ತು ಕಟ್ತಾ ಇದಾರೆ ಯಾರ್ಯಾರನೋ ಕರ್ಕೊಂಡ್ ಬಂದು ಯಾರ್ಯಾರನೋ ಕರ್ಕೊಂಡು ಮಾತಾಡೋಕೆ ಹೋಗಲ್ಲ ಬಿಡಿ ಅಣ್ಣ ಈಗ ರೆಕಾರ್ಡ್ ಆಗಿ ನೀವ್ಯಾರ್ರಿ ಅವ್ರ ಯಾರು ಸರ್ ಅವ್ರ್ಯಾರು ಸರ್ ಪಬ್ಲಿಕ್ ಮಾತಾಡಕ್ಕೆ ನಾವ್ ಮಾತಾಡ್ತಿರೋದು ಆಫೀಸರ್ ಹತ್ರ ನೀವಲ್ಲ ನೀವ್ ಅವ್ರ ಏಜೆಂಟ್ ಅಂದ್ರೆ ಏಜೆಂಟ್ ಏನಪ್ಪ ನೀನ್ ಅವ್ರದ್ದು ನೀನ್ ಅವ್ರ ವಕೀಲ್ರಾ ಏ ವಕೀಲ್ರಾ ಅವ್ರ ವಕೀಲ್ರಾ ನಿಮ್ಗೇನ್ ಸಂಬಂಧ ನಿಮ್ಗೇನ್ರಿ ಸಂಬಂಧ ನಾವ್ ಮಾತಾಡ್ತಿರೋದು ಎಸ್ ಸಿಪಿ ಹತ್ರ ಸರ್ ಅವ್ರ ಯಾರು ಸರ್ ಸರಿ ಹೋಗ್ತಾ ಇಲ್ಲ ನೀವು ಇರೋವಾಗ ಅವ್ರ ಯಾರು ಮಾತಾಡೋದು ನಮ್ ಜೊತೆಗೆ ಯಾರು ಅವರು ಇವ್ರ ಏಜೆಂಟ್ ಇವ್ರೇನ್ ದಲ್ಲಾಳಿಗಳು ಇಟ್ಕೊಂಡಿದಾರ ಹೌ ಕ್ಯಾನ್ ಯು ಡಿಪೆಂಡ್ ಹೌ ಕ್ಯಾನ್ ಯು ಡಿಪೆಂಡ್ ಆನ್ ಇನ್ಸ್ಪೆಕ್ಟರ್ ಹೌ ಕ್ಯಾನ್ ಯು ಊದ ಹೇಳಿ ನಿಲ್ಸಿ ಊದ ಹೇಳಿ ನಿಲ್ಸಿ ಮತ್ತೆ ಮಾಡಿ ಅವ್ರು ಬರೋದಾಗ ಜೋರಾಗಿ ಮಾತಾಡ್ಬೇಕು ನನ್ನ ರೈಟ್ ಕನೆಕ್ಟ್ ಮಾಡ್ಕೋಬೇಕು ನನ್ನ ರೈಟ್ ಕನೆಕ್ಟ್ ಮಾಡ್ಕೋಬೇಕು ಹಾಗಾಗಿ ಸಾರಿ ಅವ್ರು ನೀವು ಹೇಳಬೇಕು ನೋಡಿ ನೀವು ಒಂದು ಮಾತಾಡಿಲ್ಲ ಅವ್ರಿಗೆ ನೀವು ಒಂದು ಮಾತಾಡಿಲ್ಲ ಅವ್ರಿಗೆ ಇರಪ್ಪ ಅಂತ ಹೇಳಕ್ ಬರಬಾರ್ದು ಅವ್ರಿದಾರೆ ನಾನು ಹೇಳ್ತಿರೋದು ಪಾಯಿಂಟ್ ಲೀಗಲ್ ಪಾಯಿಂಟ್ ಅದು ಗೌರವ ಕೊಡಬೇಕು ಏನ್ ನಿಧಾನ ಮಾಡ್ತಾಡೋದು ಏನ್ ನಿಧಾನ ಮಾತಾಡೋದು ನನ್ನ ರೈಟ್ ನ ವೈಲೇಟ್ ಮಾಡ್ತಾ ಇದ್ದಾಗ ನೀವು ಕಾಕಿ ಬಟ್ಟೆ ಹಾಕೊಂಡಿರೋದು ಏನ್ ಮಾತಾಡ್ಬೇಕು ನೀವು ಮಾತಾಡಿರೋ ತಪ್ಪುಗಳಿಗೆ ನಾವು ಹೇಳ್ತಾ ಇದ್ರೆ ಅದನ್ನ ಸರಿಪಡಿಸ್ಕೋಬೇಕು ಅನ್ನೋದು ಬಿಟ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಯಾರು ಕರ್ಕೊಂಡ್ಬರ್ತೀರಿ ನೀವು ಅವ್ರು ಯಾರು ನಿಮ್ಗೆ ಅವ್ರ ಏನ್ ನಿಮ್ ನಿಮ್ ಚೇಲನ್ನ ಊರೇ ಬರ್ತದೆ ನಮ್ಗೆ ಗೊತ್ತಿದೆ ಗೂಂಡಗಳ ರಸ್ತೆಯಲ್ಲಿ ಇದ್ದೀರಾ ನೀವು ನೋಡಿ ಯಾವ ತರ ಮಾತಾಡ್ತಾರೆ ಯಾವ ತರ ಮಾತಾಡ್ತಾರೆ ಇವ್ರು ಗೂಂಡಿ ಮನೆ ಕಾವಲಿಗೆಲ್ಲ ಮಾತಾಡ್ಬೇಡಿ ನೀವು ನೋಡಿ ಕ್ವಿಕ್ ಸ್ಯಾಂಡ್ ಉಸ್ಕು ಅಂತಿದೆಯಲ್ಲ ಸುಮ್ನೆ ನೀವು ಒತ್ತಾಡ್ಬಿಟ್ಟು ಹೊರಗಡೆ ಹಾಕೋಬೇಡಿ ಗೊತ್ತಿದ್ದೀರಾ ಅದೇ ಪದೇ ನೀವು ತಪ್ಪು ಮಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀನಿ ಮಾತಾಡುವಾಗ ಅವ್ರು ಯಾಕೆ ಸರ್ ಮಾತಾಡೋದು ಅಷ್ಟನ್ನ ಕೇಳಿರೋದು ಅಷ್ಟೇ ಮಾತಾಡ್ತಿರೋದು ಪೊಲೀಸ್ ಮೇಲೆ ಯಾರಾದ್ರೂ ನಾವು ಕಂಪ್ಲೇಂಟ್ ಮಾಡಿದ ತಕ್ಷಣಕ್ಕೆ ಬೀದಿ ಜನ ಬಂದ್ಬಿಟ್ಟು ನಮ್ಮನ್ನ ಅಟ್ಯಾಕ್ ಮಾಡ್ಬಿಡ್ತಾರ ಅದು ತಪ್ಪು ನೀವು ಯಾವ ತಿಳ್ಕೊತೀರಿ ನಾವು ವೆರಿಫೈ ಮಾಡ್ತೀವಿ ಕಮಿಷನ್ ಸಾಹೇಬ್ ಟೈಮ್ 16:21 ಯಾಕೆ ಮಾಡಿದ್ರು ಅದಾದ ಮೇಲೆ ನಿಮಗೆ ತೋರಿಸಿದ ಮೇಲೆ ನಾವು ಡೌನ್ಲೋಡ್ ಮೇಲೆ ಸಿಸ್ಟಮ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಟೈಮ್ 16 ಇದೆ ಅಂತ ಯಾಕಂದ್ರೆ ಇದ್ರ 3 days ಕೂಡಾಕೊಂಡಿದ್ರು ನಿಮಗೆ ಆಮೇಲೆ 16 ಆದ್ಮೇಲೆ ಅರೆಸ್ಟ್ ಮಾಡಿದ ಮೇಲೆ ಡಿಟೇಲ್ ಮಾಡಿದ್ರು ಗೊತ್ತಾಗಿದ್ದು ಆಗ ಕೆಲಸ ಮಾಡೋಣ ಈ ಕ್ರೈಮು ಆ ಕ್ರೈಮು ಎಲ್ಲ ನನ್ನ ಫೈಲ್ ಡಾಕ್ಯುಮೆಂಟ್ ನೋಡ್ತೀನಿ ಒಳಗಡೆ ಸಾಹೇಬ್ರಿಗೆ ಆಲ್ರೆಡಿ ಕೊಟ್ಟಿದ್ದೆ ಅಲ್ಲ ನಾನು ನೋಡ್ತೀನಿ ಒಂದ್ಸರಿ ಸರ್ ಆಗಿ ಸರ್ ಒಳಗಡೆ ನೋಡಿ ಈಗ ಏನು ಒಳಗಡೆ ಹೋಗೋದಾ ಅವರೆಲ್ಲ ಸರ್ ನೀವು ಗೌರವದಿಂದ ನಡ್ಕೊಳ್ಬೇಕು ಅಷ್ಟೇ ನಾವು ಕೇಳೋದು ಗೌರವದಿಂದ ಯಾರನ್ನಾಗ್ಲಿ ಗೌರವದಿಂದ ಗೌರವ ಇದೆ ಯಾಕಂದ್ರೆ ನನ್ನ ಅರ್ಹತೆ ಇದೆ ನನಗೆ ಸಂಪಾದನೆ ಮಾಡಿದ್ದೀನಿ ನನ್ನ ಗೌರವನ ಗೌರವ ಕೊಡದೆ ಇರೋ ತಪ್ಪು ಮಾಡಿರ್ಬೋದು ನಾನು ಸಂಪಾದನೆ ಮಾಡಿದ್ದೀನಿ ನಾನು 10 years ಮೇಲ್ದಲ್ಲಿ ಇದ್ದು ಅಲ್ಲೆಲ್ಲ ಬಿಟ್ಟು ಬಂದು ನ್ಯಾಯಕ್ಕಾಗಿ ಓಡಾಡ್ತಾ ಇದ್ದೀನಿ ಸಂಪಾದನೆ ಮಾಡ್ಕೊಂಡಿದ್ದೆ ನನ್ನ ಗೌರವನ ಯಾರು ಕೊಡ್ಬೇಕಾಗಿಲ್ಲ ನನಗೆ ನೀವು ನಿಮ್ ಕೆಲಸ ನೀವು ಮಾಡಿ ಕೇಳೋದು ಎಲ್ಲ ಮನೆ ಮಾಡಬಿಟ್ಟು ಹಣ
ನಿಮಗೂ ಇದಕ್ಕೆ ಸಂಬಂಧ ಇಲ್ಲ, ಯಾರ ಥರ್ಡ್ ಪಾರ್ಟಿ. ಎವರ್ ಎವರ್ ಎಂಟರ್ ದಿಸ್ ಡಸಂಟ್ ಕನ್ಸರ್ನ್ ಯು, ದಿಸ್ ಡಸಂಟ್ ಕನ್ಸರ್ನ್ ಯು, ಮೀ ಅಂಡ್ ಆಫೀಸರ್. ನಿಮಗೂ ಇನ್ಸ್ಪೆಕ್ಟರ್ ಏನಾದ್ರು ಸಂಬಂಧ ಇದ್ರೆ ಆಚೆ ಇಟ್ಕೋಬೇಕು. ಮಾಸ್ಕ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ. ರಮೇಶ್ ಅಲ್ಲಪ್ಪ, ರಮೇಶ್ ಮೊಬೈಲ್ ಬನ್ನಿ, ಮಾಸ್ಕ್ ಹಾಕೊಳ್ಳಿ. ನೀವು ಮಾತಾಡ್ಕೊಳ್ಳಿ, ನಮ್ಗೇನಾದ್ರು ರಮೇಶ್ ಇಲ್ಲ ಇಲ್ಲ ಪರವಾಗಿಲ್ಲ ಏನಾಗಲ್ಲ, ಏನ ಮಾತಾಡ್ತಾರೆ ಅದೇ ಕೇಸ್ ಹೇಳು, ಧೈರ್ಯವಾಗಿ ಹೇಳು, ಕಳಿಸ್ತೀವಿ ಕಳಿಸ್ತೀವಿ. ನೀವು ಏನಾಯ್ತು ಮಾಡಿ ಸರ್ ಲೈವ್ ಒಳಗೆ ಮಾಡೋಣ ಸರ್, ಲೈವ್ ಅದೇ ಅವ್ರು ಮಾತಾಡ್ಕೋದ ಬಿಡಿ, ಯಾರು ಇದಾರಲ್ವಾ ಅವ್ರಿದ್ದಾರೆ, ಅವೆಲ್ಲ ಒಳಗಡೆ ಹೋಗಿ ಅವ್ರು ಪ್ರೊಟೆಕ್ಟ್ ಮಾಡ್ಕೋತಾರ ಬೈಕ್ ಬರ್ತಿದ್ದಾರೆ. ಪೊಲೀಸರು ಕಾನೂನು ಬಾಹಿರವಾಗಿ ಕೆಲಸಗಳು ಮಾಡುವಾಗ ಅವರು ಯಾವುದೇ ರೀತಿಯ ಸಾಕ್ಷಿ ಇಲ್ಲದೇ ಮಾಡ್ತಾರೆ. ಅವರಿಗೆಲ್ಲ ಕಾನೂನು ಗೊತ್ತಿರೋದ್ರಿಂದ ಸಾಕ್ಷಿ ಇಲ್ಲದೇ, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ನನಗೆ ಇವತ್ತೇ ಗೊತ್ತಾಗಿರೋ ಡಾಕ್ಯುಮೆಂಟು ಎಲ್ಲ ಕಡೆ ಸುತ್ತಿ ಬಂದಿದ್ದಾರೆ ಪಾಪ, ಅವರು ಎಲ್ಲ ಕಡೆ ಡಾಕ್ಯುಮೆಂಟ್ ತೋರಿಸಿದ್ದಾರೆ, ಆದರೆ ಇವತ್ತೇ ನಾನು ಇವತ್ತೇ ಗೊತ್ತಾಗಿರೋದು ಇದು ನೋಡಿಲ್ಲ ಅಂತೆಲ್ಲ ಹೇಳ್ತಾರೆ. ಇದು ಇವರ ಮೋಡಸ್ ಆಪರೆಂಡಿ, ಹಲವಾರು ಕಡೆ ಎಕ್ಸ್ಪೀರಿಯೆನ್ಸ್ ಆಗಿ ಇವರೆಲ್ಲ ಇದನ್ನೆಲ್ಲ ಡಿಸೈನ್ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಪಕ್ಷದ ಕಾನೂನು ಘಟಕದ ಅಧ್ಯಕ್ಷರಾದ ಶ್ರೀ ಸಿ ಆರ್ ಭಾಸ್ಕರ್ ಅವರು ಯಾರ ಮೇಲೆ ದೌರ್ಜನ್ಯ ಆಗಿದೆ ಅವ್ರ ಪರವಾಗಿ ವಕೀಲರಾಗಿದ್ದಾರೆ ಅವರು, ಅವರು ಹೋಗಿದ್ದಾರೆ ಒಳಗೆ, ಎ ಸಿ ಪಿ ಅವರು ಬಂದಿದ್ದಾರೆ, ಎ ಸಿ ಪಿ ಅವರು ಮತ್ತು ಎ ಸಿ ಪಿ ಇನ್ಸ್ಪೆಕ್ಟ್ರು ಸಿ ಆರ್ ಭಾಸ್ಕರ್ ಲಾಯರ್ ಅವರು ಹಾಗೂ ದೌರ್ಜನ್ಯಕ್ಕೆ ಒಳಗಾಗಿರೋರು ರಮೇಶ್ ಮತ್ತು ಅವ್ರ ಫ್ಯಾಮಿಲಿ ಒಳಗಡೆ ಹೋಗಿದ್ದಾರೆ ಅವರು. ಅಲ್ಲಿ ಎಲ್ಲ ಅಂಶಗಳನ್ನು ಎ ಸಿ ಪಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಇಲ್ಲಿ ಕಾನೂನು ಬಾಹಿರವಾಗಿ ಕೆಲಸಗಳಾಗ್ತಾ ಇದ್ದೀವಿ ಅಂತ ಒಂದು ಮನವರಿಕೆ ಮಾಡೋದಕ್ಕೆ ಹೋಗಿದ್ದಾರೆ. ನಾವು ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀವಿ ಒಳಗಡೆ ಏನು ನಡೀತಾ ಇದೆ ಅಂತ ಹೇಳ್ಕೊಂಡು. ಎಲ್ರಿಗೂ ಈ ಲೈವ್ ನೋಡಿರೋದಕ್ಕೆ ಧನ್ಯವಾದಗಳು. ಏನೇ ಅಪ್ಡೇಟ್ ಇದ್ರೂ ಕೊನೆಯದಾಗಿ ಒಂದು ನಾವು ಲೈವ್ ಮಾಡ್ತೀವಿ. ಅವ್ರ ಹೊರಗೆ ಒಳಗಡೆ ಹೋಗಿ ಎಲ್ಲ ಮಾತುಕತೆ ಆಗಿ ಬಂದ ಮೇಲೆ ನಮ್ಮದು ಒಂದೇ ಒಂದು ಬೇಡಿಕೆ, ಪೊಲೀಸರು ನ್ಯಾಯಪರವಾಗಿರಬೇಕು, ನ್ಯಾಯವಾದ ರೀತಿಯಲ್ಲಿ ವರ್ತಿಸಬೇಕು, ಸಾರ್ವಜನಿಕರ ಜೊತೆ ಸೌಜನ್ಯವಾಗಿ ವರ್ತಿಸಬೇಕು, ರೂಲ್ಸ್ ಫಾಲೋ ಮಾಡಬೇಕು, ನಿಯಮಾನುಸಾರ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತಲೇ ನಮ್ದು ಇರೋದು. ಸೊ ಆ ನಿಯಮಗಳು ಪಾಲನೆ ಆಗದೇ ಇದ್ದಲ್ಲಿ, ಸಾರ್ವಜನಿಕರಿಗೆ ದೌರ್ಜನ್ಯ ಆಗ್ತಾ ಇರೋದು ಇದ್ದಲ್ಲಿ, ಅಥವಾ ಪೊಲೀಸರೇ ಇಂಥ ವಿಚಾರಗಳಲ್ಲಿ ಶಾಮೀಲಾಗಿದ್ದಲ್ಲಿ ನಾವು ಎಲ್ಲರೂ ಪ್ರತಿ ಸಲನೂ ಅನ್ಯಾಯಕ್ಕೊಳಗಾದವ್ರ ಪರ ನಿಲ್ತೀವಿ. ಇದು ಕರ್ನಾಟಕದ ಜನತೆಗೆ ಗೊತ್ತಿರಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉದಯವಾಗಿರದೆ ಅದೇ ಕಾರಣಕ್ಕೆ ಇಂತಹ ದೌರ್ಜನ್ಯಗಳು ಭ್ರಷ್ಟಾಚಾರ ಎಲ್ಲ ಕಡೆ ನಡೀತಾ ಇರೋದ್ರಿಂದನೇ ಇದನ್ನು ನಾವು ಮೆಟ್ಟಿ ನಿಲ್ಲಬೇಕು, ಒಂದು ಸಾರ್ವಜನಿಕರ ಧ್ವನಿ ಆಗಬೇಕು ಅಂತ ಹೇಳಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನ ಸ್ಥಾಪಿಸಿರೋದು. ಆ ಉದ್ದೇಶ ಈಡೇರಿಸೋದಕ್ಕೆ ನಾವು ಯಾವ ಲೆವೆಲ್ಗೆ ಹೋಗ್ತೀವಿ, ಯಾವುದೇ ಜೈಲಿಗೆ ಹೋಗೋದಕ್ಕೆ ಹೆದರೋದಿಲ್ಲ, ಯಾವುದಕ್ಕೂ ಹೆದರೋದಿಲ್ಲ, ಯಾವುದಕ್ಕೂ ಜಗೋದಿಲ್ಲ. ಇದು ನಮ್ಮ ಧ್ಯೇಯವಾಕ್ಯ. ಎಲ್ಲರೂ ಬೆಂಬಲಿಸಿ, ಇಂತಹ ಒಂದು ಒಳ್ಳೆಯ ಇನಿಷಿಯೇಟಿವ್ನ ಬೆಂಬಲಿಸಿ ನಾವು ಈಗ ಮುಂದಿನ ಅಪ್ಡೇಟ್ನ ನಿಮ್ಗೆ ಕೊಡ್ತಾ ಇರ್ತೀವಿ ಲೈವ್ ಮೂಲಕ. ಈಗ ಈ ಲೈವ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ.
ಆಗಿದೆ ಇದು. ಆದ್ರಿಂದ ದಯವಿಟ್ಟು ಒಂದು ನಿಮಿಷ, ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಪ್ರಸನ್ನ ಅವರು ಮಾತಾಡ್ತಾ ಇದ್ದಾರೆ. 10 ವರ್ಷ ಅಮೆರಿಕಾದಲ್ಲಿದ್ದವರು, ಅವ್ರು ಅವತ್ತಿನ ದಿನ ಲಕ್ಷಾಂತರ ಡಾಲರ್ ಡಾಲರ್ ಸಂಬಳ ಬರ್ತಾ ಇತ್ತು. ಅದನ್ನೆಲ್ಲ ಬಿಟ್ಟು ಸಾರ್ವಜನಿಕರಿಗೆ, ಸಂತ್ರಸ್ತರಿಗೆ, ದಲಿತರಿಗೆ, ಹಿಂದುಳಿದವ್ರಿಗೆ, ಅಲ್ಪಸಂಖ್ಯಾತರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷಾಂತರ ಡಾಲರ್ ಸಂಬಳ ಬಿಟ್ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರೆ, ಆದ್ರೆ ಸಾರ್ವಜನಿಕರು ನೀವೇನ್ ಮಾಡ್ತಾ ಇದ್ದೀರಾ? ದಯವಿಟ್ಟು ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬೆಳೆಸ್ಕೊಂಡ್ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನೀವು ಕಮಿಷನರ್ಗೂ ಹೆದರ್ಬೇಕಾಗಿಲ್ಲ, ಯಾವುದೇ ರೀತಿ ಅಧಿಕಾರಕ್ಕೂ ಹೆದರ್ಬೇಕಾಗಿಲ್ಲ. ಇವ್ರು ದುರುಪಯೋಗ ಹೊಡಿತಾರೆ, ಒಂದೊಂದ್ಸಲಿ ಹೊಡಿತಾರೆ. ಯಾಕೆಂದ್ರೆ ನಾವೇನು ಟಾರ್ಜಾನ್ಗಳಲ್ಲ ಅಥವಾ ಸಿನಿಮಾ ಹೀರೋಗಳಲ್ಲ, 100 ಜನ ಪೊಲೀಸ್ನವ್ರಿಗೆ ಡ್ರೆಸ್ಸಲ್ಲಿರುವಾಗಲೂ ಹೊಡೆದ್ಬಿಟ್ಟು ನಾವು ಹೀರೋಗಳ ಥರ ಮೆರೆಯೋಕ್ಕೆ ನಾವೇನು ಇದು ಯಾವುದು ಸಿನಿಮಾ ಹೀರೋಗಳಲ್ಲ, ಅಥವಾ ಸಿಲ್ವರ್ ಸ್ಟಾರ್ ಸ್ಟಾಲಿನ್ ಅಲ್ಲ, ಅಥವಾ ರಜನಿಕಾಂತ್ ಅಲ್ಲ, ಅಮಿತಾಬ್ ಬಚ್ಚನ್ ಅಲ್ಲ, ಅಥವಾ ನಮ್ಮ ಪುನೀತ್ ದರ್ಶನ್ ಥರ ಅಲ್ಲ. ಆದರೆ ನ್ಯಾಯದ ವಿರುದ್ಧ ದನಿ ಎತ್ತುವಾಗ ನೀವು ಒಬ್ಬೊಬ್ಬರು ಹೀರೋ ಆಗ್ತಾಯಿರಾ. ಈ ಸಿನಿಮಾ ಹೀರೋಗಳಿಗಿಂತ ನಿಜವಾದ ಹೀರೋಗಳು ನಾವು. ನ್ಯಾಯದ ಪರ ಒಬ್ಬನೇ ಒಬ್ಬ ದನಿ ಎತ್ತಿದ್ರು ನೀವು ಹೀರೋ ಆಗ್ತೀರಾ ದಯವಿಟ್ಟು. ಆದ್ದರಿಂದ ಸಂತ್ರಸ್ತ ಆ ಕುಟುಂಬಕ್ಕೆ ಇವತ್ತಿನ ನ್ಯಾಯದಕ್ಕೆ ನಮ್ಮ ಅಧ್ಯಕ್ಷರು ಒಳಗೋಗಿದ್ದಾರೆ. ದಯವಿಟ್ಟು ಈಗ ಎ ಸಿ ಪಿ ಅವರು ಬಂದಿದ್ದಾರೆ, ಎ ಸಿ ಪಿ ಅವ್ರ ಮೇಲಾದ್ರೂ ನಂಬಿಕೆ ಇಟ್ಟು ಚೇತನ್ ಕುಮಾರ್ ಅವರು ಏನಾದ್ರು ತಮ್ಮ ಕಾನೂನು ಉಲ್ಲಂಘನೆ ಮಾಡಿದರೆ ಅವ್ರ ವಿರುದ್ಧ ತೀವ್ರವಾದ ಕಾನೂನು ಕ್ರಮ ಜರುಗಿಸಿ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಂದ್ಬಿಟ್ಟು ನಾನು ನಮ್ಮ ಕೆ ಆರ್ ಎಸ್ ಪಕ್ಷ ಮತ್ತು ಸಾರ್ವಜನಿಕರ ಪರವಾಗಿ ಮತ್ತು ಕುಟುಂಬಸ್ಥರ ಪರವಾಗಿ ಆ ಸಂತ್ರಸ್ತ ಕುಟುಂಬದ ಪರವಾಗಿ ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕೆ ಆರ್ ಎಸ್.